ಕಾಡಿದ್ರೆ ನಾಡು, ನಾಡಿದ್ರೆ ನಾವು. ವೃಕ್ಷೋ ರಕ್ಷತಿ ರಕ್ಷಿತಃ, ಹಸಿರೇ ಉಸಿರು. ಪರಿಸರ ಸಂರಕ್ಷಣೆಯ ಕುರಿತಾದ ಹಲವು ಘೋಷವಾಕ್ಯಗಳನ್ನು ನಾವು ನಿತ್ಯ ಆಲಿಸುತ್ತೇವೆ. ಆದರೆ ಪರಿಸರ ಸಂರಕ್ಷಣೆಯನ್ನೇ ತಮ್ಮ ಬದುಕನ್ನಾಗಿಸಿಕೊಂಡು ಗಿಡ ಮರ ಪ್ರಾಣಿ ಪಕ್ಷಿಗಳ ಉಳಿವಿಗೆ ಶ್ರಮಿಸುತ್ತಿರುವ ಪರಿಸರವಾದಿಗಳು ಸಮಾಜದಲ್ಲಿರುವುದು ಬೆರಳೆಣಿಕೆಯಷ್ಟೇ. ಶ್ರೀ ಯಲ್ಲಪ್ಪ ರೆಡ್ಡಿಯವರು ಅಂತಹ ಒಬ್ಬ ಪರಿಸರವಾದಿ. 1937 ಫೆಬ್ರವರಿ 7 ಜನಿಸಿದವರು. ಕೃಷಿ ವಿಜ್ಞಾನದಲ್ಲಿ ಪದವಿಯನ್ನು ಪಡೆದು ಭಾರತೀಯ ಅರಣ್ಯ ಸೇವೆಗೆ ಆಯ್ಕೆಯಾದ ನಂತರ ಕರ್ನಾಟಕದಲ್ಲೇ ಕಾರ್ಯನಿರ್ವಹಿಸಿ ಇವರ ಆಸಕ್ತಿಯ ಕ್ಷೇತ್ರವಾದ ನೈಸರ್ಗಿಕ ಅರಣ್ಯವನ್ನ ಉಳಿಸಿ ಬೆಳೆಸುವಲ್ಲಿ ಶ್ರಮಿಸಿದವರು. ಯಲ್ಲಪ್ಪ ರೆಡ್ಡಿಯವರು ಅರಣ್ಯ ಸಂರಕ್ಷಣಾಧಿಕಾರಿಯಾಗಿದ್ದಾಗ ಔಷಧೀಯ ಸಸ್ಯಗಳ ವನ, ಪವಿತ್ರ ವನವನ್ನ ಉಳಿಸಿ ಬೆಳೆಸಿದರು. ರಾಷ್ಟ್ರಮಟ್ಟದ ಸಮಾವೇಶಗಳನ್ನು ಆಯೋಜಿಸಿ ತಮ್ಮ ಬರಹಗಳನ್ನು ಮಂಡಿಸಿದ್ದಾರೆ. ಕೆರೆಗಳ ಮಾಲಿನ್ಯವನ್ನ ತಡೆಗಟ್ಟಿ ಅವುಗಳ ಪುನರುಜ್ಜೀವನಕ್ಕಾಗಿ ಶ್ರಮಿಸಿರುವ ಇವರು ಪ್ರಸ್ತುತ ಲಾಲ್ಬಾಗ್ ಹಾಗೂ ಕಬ್ಬನ್ ಪಾರ್ಕ್ನ ತಾಂತ್ರಿಕ ಸಮಿತಿ ಹಾಗೂ ಜೀವ ವೈವಿಧ್ಯ ಮಂಡಳಿಯ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಇನ್ನೂ ಹಲವಾರು ಸಂಘ ಸಂಸ್ಥೆಗಳಲ್ಲಿ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅನೇಕ ಪುಸ್ತಕಗಳನ್ನು ಬರೆದಿರುವ ಇವರ ಸೇವೆಯನ್ನು ಗುರುತಿಸಿ ರಾಜ್ಯೋತ್ಸವ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ, ಚುಂಚಶ್ರೀ ಪ್ರಶಸ್ತಿ, ಬೆಂಗಳೂರು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್, ಹೀಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ದೊರೆತಿವೆ. ಪರಿಸರದ ಬಗ್ಗೆ ಕಳಕಳಿ ಕಾಳಜಿ ಹೊಂದಿರುವ ಡಾಕ್ಟರ್ ಯಲ್ಲಪ್ಪ ರೆಡ್ಡಿಯವರ ಪರಿಸರ ಸೇವೆ ಹೀಗೆ ಮುಂದುವರಿಯುತ್ತಿರಲಿ, ಮುಂದಿನ ಪೀಳಿಗೆಗೆ ಅದು ಎಂದಿನಂತೆ ದಾರಿದೀಪವಾಗಲಿ ಎಂಬ ಆಶಯದೊಂದಿಗೆ ಶುಭೋದಯ ಕರ್ನಾಟಕ ತಂಡ ಅವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದೆ. ಹಾಗಾದ್ರೆ ತಡ ಮಾಡೋದಕ್ಕೆ ನಮ್ಮ ಅತಿಥಿಯನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಶುಭೋದಯ ಕರ್ನಾಟಕಕ್ಕೆ ಆತ್ಮೀಯವಾದ ನಮಸ್ಕಾರ. ನಾವು ಅನ್ನೋದಲ್ಲ ಸರ್, ಡಿ ವಿ ಜಿ ಅವರ ಕಗ್ಗ. ಇದೇ ರೀತಿ ಬಹುಶಃ ಹಿಂದಿನ ಸಾಹಿತ್ಯಗಳನ್ನು ನೋಡ್ತಾ ಹೋದಾಗ ಕುವೆಂಪು ಅವರ ಒಂದು ಸಾಹಿತ್ಯ ಓದ್ತಾ ಇದ್ವಿ, ಹಾಡ್ತಾ ಇದ್ವಿ. ದೂರ ಬೆಟ್ಟದ ಮೇಲೆ ತೇಲುವ ಬಿಳಿಯ ಮೋಡ ನೋಡಿರಿ, ಅದನ್ನೇ ಹೋಲುತ್ತ ಅಂತೆ ತೇರುತ್ತ ದೋಣಿಯ ಆಟವನ್ನು ಆಡಿರಿ. ನಾವು ಲೀಲಾ ಮಾತ್ರ ಜೀವರು ನಮ್ಮ ಜೀವನ ಲೀಲೆಗೆ, ಇಂದು ಇಂದಿಗೆ ನಿನ್ನೆ ನಿನ್ನೆಗೆ ಇರಲಿ ನಾಳೆ ನಾಳೆಗೆ ಅಂತ ಇವುಗಳನ್ನು ಓದ್ತಾ ಹೋದಾಗ ಬಹುಶಃ ಅವತ್ತಿನ ಕವಿತ್ವ ಇರಬಹುದು, ಅವತ್ತಿನ ಚಿತ್ರಗಳಿರಬಹುದು, ಇವೆಲ್ಲದರ ಮೇಲೆ ಪ್ರಕೃತಿ ತನ್ನ ಗಾಢ ಪರಿಣಾಮ ಬೀರಿದ್ದನ್ನು ನೋಡ್ತೀವಿ. ಬಹುಶಃ ಇವತ್ತದನ್ನ ನೋಡ್ಲಿಕ್ಕೆ ನಮಗೆ ಸಿಗೋದಿಲ್ಲ. ಆದರೂ ಲೆಟ್ಸ್ ಸ್ಟಾರ್ಟ್ ವಿತ್ ಅ ಪಾಸಿಟಿವ್ ನೋಟ್ ಅಂತ. ಇವತ್ತಿನ ಕಾರ್ಯಕ್ರಮ ನಮಗೆ ಪ್ರಕೃತಿಯ ಮೇಲೆ ನಾವು ಮಾಡ್ತಾ ಇರುವಂತಹ ದಾಳಿ ಇರಬಹುದು, ಅಥವಾ ಅದರ ಮೇಲೆ ನಾವು ಬೀರ್ತಾ ಇರುವಂತಹ ಒತ್ತಡ ಇರಬಹುದು, ಇವೆಲ್ಲವನ್ನು ಮೀರಿ ನೀವು ನೋಡಿದಂತಹ ಒಂದು ಪಾಸಿಟಿವ್ ಪರಿಸರ, ಯಾಕಂದ್ರೆ ಕಾಡುಗಳ ಮಧ್ಯೆ ಇದ್ದು ಅದನ್ನ ಉಳಿಸಿ ಬೆಳೆಸಿದಂಥವ್ರು ನೀವು. ಹಾಗಾಗಿ ಆ ಒಂದು ಸುಮಧುರ ಅನುಭವ ನಿಮಗದು, ಆ ಅನುಭವ ತಿಳ್ಕೋಬೇಕಂತ ಆಸೆ. ಯಾಕಂದ್ರೆ ಇರಬಹುದು ಇವತ್ತಿನ ದಿನಮಾನದಲ್ಲಿ ನಡೀತಿರುವಂತದಿರ್ಬೋದು, ಆದ್ರೆ ಆ ಕಾಡುಗಳ ಸೌಂದರ್ಯವನ್ನು ಕಂಡಂತವ್ರು ನೀವು. ಅದನ್ನ ನೆನ್ಸ್ಕೊಳ್ಳಿ ಸರ್, ಅದನ್ನ ನೆನ್ಸ್ಕೋಬೇಕು ನೀವು ಅಂತ ನಮ್ಗೆ ಇಚ್ಛೆ. ಹೌದು, ನಾನು 62 ಕರ್ನಾಟಕಕ್ಕೆ ಡೆಹರಾಡೂನಲ್ಲಿ ತರಬೇತಿ ಆದ್ಮೇಲೆ ಅಕಾಡೆಮಿಯಲ್ಲಿ ಡೆಹರಾಡೂನಲ್ಲಿ ಇದ್ದಾಗ ಕೂಡ ಹಿಮಾಲಯ ಒಂದು ದರ್ಶನ ಆಯ್ತು ನಮಗೆ. ಹಾಗೆ ಇಡೀ ಭಾರತದ ಅರಣ್ಯಗಳ ಒಂದು ಒಂದು ಏನ್ ಹೇಳ್ತಾರಂದ್ರೆ, ಒಂದು ನಾವು ಪ್ರವಾಸ ಮಾಡಿದಾಗ ಈ ಭಾರತ ದೇಶದಲ್ಲಿ ಎಷ್ಟು ವೈವಿಧ್ಯತೆ ಇದೆ, ಹೇಗೆ ಇಂಥ ಒಂದು ದೇಶದಲ್ಲಿ ನಮಗೆ ಜನ್ಮ ಕೊಡ್ತಕ್ಕಂತ ದೇವರು ಎಷ್ಟು, ನಾವು ಎಷ್ಟು ಪುಣ್ಯ ಮಾಡಿದ್ವಿ. ಒಂದು ಕಡೆಗೆ ಹಿಮಾಲಯ, ಇನ್ನೊಂದು ಕಡೆಗೆ ವೆಸ್ಟ್ ಬೆಂಗಾಲ್, ಇನ್ನೊಂದು ಕಡೆಗೆ ಅರೇಬಿಯನ್ ಸಿ, ಇನ್ನೊಂದು ಕಡೆಗೆ ಅಲ್ಲಿ ಅರಾವಳಿ ವಿಂಧ್ಯ, ಆಮೇಲೆ ನಮ್ಮ ಸಹ್ಯಾದ್ರಿ ಅಮ್ಮ, ಇದನ್ನೆಲ್ಲನು ಗಮನಿಸಿದಾಗ ಅವಾಗಿನ ಏನು ನಮ್ಗೇನಂತ ಅನುಭವ ಇರಲಿಲ್ಲ, ಒಂದು ಪರಿಸರದ ಜ್ಞಾನನೂ ಇರಲಿಲ್ಲ. ಆದರೆ ಎಲ್ಲೋ ಒಂದು ಕಡೆಗೆ ಡೆಹರಾಡೂನಲ್ಲಿ ನಿಂತ್ಕೊಂಡು ಹಿಮಾಲಯ ನೋಡಿದಾಗ, ಬೆಳಿಗ್ಗೆ ನಾವು 5:30-6 ಅಲ್ಲಿ ಪಿ ಟಿ ಮಾಡೋಕೆ, ಅಂದರೆ ಫಿಸಿಕಲ್ ಟ್ರೈನಿಂಗ್ಗೆ ಭಾಳ ಕಟ್ಟುನಿಟ್ಟಾದಂಥ ಅಲ್ಲಿ ತರಬೇತಿ ನಮಗೆ ಕೊಡ್ತಿದ್ರು. ಅಲ್ಲಿ ನಿಂತ್ಕೊಂಡು ಸುಮ್ಮನೆ ಆ ಹಿಮ ನೋಡಿದಾಗ, ಆ ಬೆಟ್ಟಗಳು ನೋಡಿದಾಗ, ಅದು ಏನೋ ಒಂದು
ಅದು ಹೇಳೋಕಾಗೋದಿಲ್ಲ. ಡಿ ವಿ ಜಿ ಅವ್ರದ್ದು ಬಹಳ ಚೆನ್ನಾಗಿ ಹೇಳಿದ್ರಿ, ಹಾಗೇನೆ ಕುವೆಂಪು ಅವ್ರು ಕೂಡ ನಮ್ಗೆ ನೆನೆಸ್ಕೊಂಡ್ರಿ ನೀವು. ಈ ಮಹಾನುಭಾವರೆಲ್ಲಾನು ಆ ನಿಸರ್ಗದ ಒಳ ಹೊಕ್ಕಿ ಒಳಗಡೆಗೆ ಹೋಗಿ ಅಲ್ಲಿ ಸಿಗ್ನೇಚರ್ಸ್ ಅಂದ್ರೆ ಆ ದೇವರು ಪ್ರತಿಯೊಂದಕ್ಕೂ ಒಂದು ರುಜು ಮಾಡಿರ್ತಾರೆ, ಒಂದು ಆ ಸೃಷ್ಟಿಯ ಒಂದು ನಿಯಮಗಳನ್ನ ಅಚ್ಚುಕಟ್ಟಾಗಿ ಮಾಡಿರ್ತಾರೆ. ಆ ಅಂದ್ರೆ ಆ ಪ್ರಿಸಿಷನ್, ಆಮೇಲೆ ಆ ಪ್ರಿಸಿಷನ್ ಜೊತೆಗೆ ಅದರ ಒಂದು ಕ್ಲಾರಿಟಿ, ಒಂದೊಂದಕ್ಕೂ ಒಂದೊಂದು ಕರ್ತವ್ಯ ಇದೆ. ಯಾಕೆಂದ್ರೆ ಅದಕ್ಕೊಂದು ಇನ್ಎನಿಮೇಟ್ ಅಂತ ಹೇಳ್ತಾರೆ, ಜೀವ ಇಲ್ಲದೇ ಇರತಕ್ಕಂಥ ವಸ್ತುಗಳನ್ನ ಜೀವ ತುಂಬಿ ಅದು ಒಂದು ಮೈಕ್ರೋ ಆರ್ಗ್ಯಾನಿಸಮ್ ಇಂದ ಒಂದು ಆನೆವರೆಗೂ, ಕಡಲ ತೀರದಲ್ಲಿ ಇರತಕ್ಕಂಥ ಒಂದು ಸಣ್ಣ ಮೀನಿನಿಂದ ಹಿಡ್ಕೊಂಡು ಒಂದು ವೇಲ್ವರೆಗೂ ಲೆಕ್ಕ ಹಾಕೊಂಡಾಗ ಹೇಗೆ ಅದೆಲ್ಲ ಜೀವಿಗಳಿದೆ. ಇವತ್ತು ವಿಜ್ಞಾನದ ಒಂದು ಪರಿಚಯ ಆದ ಮೇಲೆ ನಮಗೆ ಗೊತ್ತಾಗಿದ್ದು ಏನಂದ್ರೆ, ಒಂದು ಮೈಕ್ರೋ ಮೆಟಬಾಲಿಸಮ್ಗೆ ಆಲೋಚನೆ ಮಾಡೋದಕ್ಕೆ ತನ್ನ ರಕ್ಷಣೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಕೂಡ ಆ ಮನುಷ್ಯನ ಒಂದು ಶರೀರದಲ್ಲಿ ಅಥವಾ ಒಂದು ಪ್ರಾಣಿಯ ಶರೀರದಲ್ಲಿ ಕೂಡ, ಹಾಗೇನೆ ಒಂದು ಮರದಲ್ಲಿ ಕೂಡ, ಮರ ಕೂಡ ನಮ್ಮ ಹಾಗೇನೆ ರಿಪ್ರೊಡಕ್ಷನ್ ಮಾಡುತ್ತೆ, ಹೂ ಬಿಡುತ್ತೆ, ಕಾಯಾಗುತ್ತೆ. ಅದು ಎಷ್ಟೊಂದು ಜೀವಿ ಜೀವಿಗಳ ಒಂದು ಕೊಂಡಿಗಳನ್ನು ಜೋಡಿಸ್ಕೊಳ್ಳುತ್ತೆ. ಒಂದು ನೀವು ಅಶ್ವತ್ ಮರ ತೆಗೆದುಕೊಳ್ಳಿ, ಆರದ ಮರ ಅಂತ ತೆಗೆದುಕೊಳ್ಳಿ, ಅಥವಾ ನಾವು ಔದ ಮರ ಅಂತ ತೆಗೆದುಕೊಳ್ಳಿ. ಆ ಮರ ನೋಡಿದಾಗ ಆ ಮರದ ರೂಪರೇಷೆಗಳನ್ನು ನಾವು ಹತ್ತರಿಂದ ಗಮನಿಸಿದಾಗ ಅಬ್ಬ ಇದನ್ನು ಸೃಷ್ಟಿ ಮಾಡ್ತಕ್ಕಂಥವ್ರು ಹೇಗೆಲ್ಲ ಸೃಷ್ಟಿ ಮಾಡಿದ್ರು, ಆ ಪ್ರಿಸಿಷನ್ ಹೇಗೆ ಬಂತು, ಆ ನಾಜೋಕ್ತನ ಹೇಗೆ ಬಂತು, ಅದು ಆ ಋತು ಧರ್ಮಗಳು ಅಷ್ಟು ಪರ್ಫೆಕ್ಟ್ ಆಗಬೇಕದು. ಒಂದು ಸ್ವಲ್ಪ ಆ ಕಡೆ ಕಡೆಗಾದ್ರೂ ಅದಾಗೋದಿಲ್ಲ. ಒಂದು ಹೂವು ಅಲ್ಲಿ ಅರಳುತ್ತೆ, ಸೂರ್ಯನ ಕಿರಣ ಬೀಳ್ತಿದ್ದ ಹಾಗೇನೆ ಅದು ಅರಳುತ್ತೆ. ಅದು ಅರಳಿದ ತಕ್ಷಣನೇ ಎಷ್ಟೋ ಜೀವಿ ರಾಶಿಗಳು ಕಾಯ್ಕೊಂಡಿರ್ತವೆ ಅಲ್ಲಿ, ಯಾತಕ್ಕೆ ಅಲ್ಲಿ ಮಕರಂದ ಸಿಗುತ್ತೆ ಅಂತ. ಅವ್ರನ್ನ ಆಕರ್ಷಣೆ ಮಾಡೋದಕ್ಕೆ ಒಂದು ಬಣ್ಣ ಮಾಡ್ಕೊಂಡಿರುತ್ತೆ ಹೂವು, ಅದಕ್ಕೆ ಒಂದು ಸುವಾಸನೆ ಕೊಟ್ಟಿರ್ತಾನೆ ದೇವರು, ಅದಕ್ಕೆ ಒಂದು ಸೌಂದರ್ಯ ಕೊಟ್ಟಿರ್ತಾನೆ. ಅದು ನೋಡಿ ಆಕರ್ಷಣೆ ಆಗಿ ಓಡಿ ಬರುತ್ತೆ. ಓಡಿ ಬಂದಿದ ತಕ್ಷಣ ಇವರಿಬ್ರು ಮಾತಾಡ್ಕೊಂತಾರೆ, ನೋಡು ನಾನು ನೀನು ಬರ್ಮಾಡ್ಕೊಂಡಿದ್ದೀನಿ, ನಂದು ಪೋಲನ್ ತೆಗೆದುಕೊಂಡೋಗಿ ಇನ್ನೊಂದಕ್ಕಾಗಿ ಇನ್ನೊಂದು ಹೂವು ಕೊಟ್ಟು ನನ್ನ ಸಂತಾನನ ಅದೇ ಜಾತಿಯ ಒಂದು ಮರಕ್ಕೆ, ಒಂದೇ ಜಾತಿಯ ಮರಗಳು ಒಂದು ಕಾಲದಲ್ಲಿ ಹೂವು ಬಿಡ್ತವೆ, ಒಂದು ಕಾಲದಲ್ಲಿ ಹಣ್ಣು ಬಿಡ್ತವೆ, ಒಂದು ಕಾಲದಲ್ಲಿ ಹೀಗೆ ಆ ಋತು ಧರ್ಮಗಳನ್ನು ಅಷ್ಟು ಪರ್ಫೆಕ್ಟಾಗಿ ಮಾಡಿರ್ತಾರೆ. ಅದು ಒಂದು ಇವಾಗ ಸೂರ್ಯ ಕಿರಣ ಬಿದ್ದ ತಕ್ಷಣ ಅದು ಬಂದು ಆ ಹೂವಿನ ಒಂದು ಮೇಲೆ ಕೂತ್ಕೊಂಡು ಕೂತ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿ ಇಲ್ಲಿ ಮಕರಂದ ಅಡಗಿಸಿದ್ದೀನಿ, ನೀನು ನನಗೇನು ಹಾರಿ ಮಾಡಿದ ರೀತಿಯಲ್ಲಿ ಬಂದು ಆ ಮಕರಂದ ತೆಗೆದುಕೋ, ಅದ್ರ ಒಂದು ಸಣ್ಣ ಉಪಕಾರ ಮಾಡು. ಏನು ಉಪಕಾರ, ನಾನು ಪೋರನ್ ತೆಗೆದುಕೊಂಡೋಗಿ ಇನ್ನೊಂದು ಹೂವಿನ ಮೇಲೆ ಹಾಕಿ ನಾನು ಒಳ್ಳೆಯ ಮಗುನ ಮಾಡೋದಕ್ಕೆ ಅವಕಾಶ ಮಾಡಿಕೊಡು ಅಂದರೆ ಈ ಪ್ರಾರ್ಥನೆ ಆ ಹೊಂದಾಣಿಕೆ. ಅಲ್ಲಿ ಒಂದೇ ಒಂದು ಜನ್ಮಣನೆ ಬರೋದಿಲ್ಲ, ಅಲ್ಲಿ ಬೇಕಾದಷ್ಟು ದುಂಬಿಗಳು ಬರ್ತವೆ, ಇರುವಿಗಳು ಬರ್ತವೆ. ಸೊ ಅಲ್ಲಿ ಬಂದ ತಕ್ಷಣ ಸ್ಟಿಗ್ಮಾ ಅಂತ ಮೇಲ್ಗಡೆ ಹೇಳ್ತೀವಲ್ಲ ಅದ್ರ ಮೇಲೆ ಒಂದು ಶುಗರಿ ಸಲ್ಯೂಷನ್ ಇರುತ್ತೆ, ಕಾಯ್ಕೊಂಡಿರುತ್ತೆ, ಓ ಇವಾಗ ದುಂಬಿ ಬರುತ್ತೆ, ಈಗ ನನಗೆ ಮದುವೆ ಆಗುತ್ತೆ, ನನಗೆ ಅಲ್ಲಿಂದ ಒಬ್ಬ ಪುರೋಹಿತ ಬರ್ತಾನೆ. ಅಂದ್ರೆ ಪುರೋಹಿತ ಯಾರು, ಅದೊಂದು ಜೇನುನೊಣ ಇರ್ಬೋದು, ಅದೊಂದು ದುಂಬಿ ಇರ್ಬೋದು. ಈಗ ಮಾಧವಿ ಲತೆ ಹೆಸರು ಕೇಳಿದ್ದೀರಲ್ಲ, ಮಾಧವಿ ನಮ್ಮ ಮಲೆನಾಡು ಅರಣ್ಯಗಳಲ್ಲಿ ಅದ್ಭುತವಾದಂತ ಒಂದು ಬಳ್ಳಿ ಅದು. ಆ ಹೂವು ಇಷ್ಟೇ ಇರುತ್ತೆ, ಇಷ್ಟೇ ದುಂಬಿ ಇಷ್ಟಪ್ಪ ಇರುತ್ತೆ. ಆ ಹೂದಲ್ಲಿ ಹೇಗೆ ಬಣ್ಣ ಇರುತ್ತೋ ಆ ಹಸಿರು ಬಣ್ಣ, ಆ ಲ್ಯಾಂಡಿಂಗ್ ಅಥವಾ ನೆಕ್ಟರ್ ಗೈಡ್ ಅಂತ ಹೇಳ್ತೇನೆ, ಇಲ್ಲಿ ಬಂದು ಕೂತ್ಕೋ, ಇಲ್ಲೇ ಕೂತ್ಕೋ, ಬೇರೆ ಕಡೆಗೆ ಹೋಗ್ಬೇಡ, ಬೇರೆ ಕಡೆಗೆ ಹೋದ್ರೆ ನಿನಗೆ ಮಕ್ಕಳಿಂದ ಸಿಗೋದಿಲ್ಲ. ಸೊ ಅದು ಬಂದು ಇಲ್ಲಿ ಕೂತ್ಕೊಂಡ ತಕ್ಷಣ ಅದೊಂದು ಲಿವರ್ ಆಕ್ಷನ್ ಆಗುತ್ತೆ. ಸೊ ಅಲ್ಲಿ ಅದು ಹೋಗ್ಬಿಟ್ಟು ಮಕ್ಕಳನ್ನ ತೆಗೆದುಕೊಳ್ಳುತ್ತೆ. ಆ ಹೂವಿನ ಏನೂ ಒಂದು ಚೂರೂ ನೋವು ಮಾಡ್ದಂಗೆ ಅಷ್ಟು ಎಚ್ಚರಿಕೆಯಿಂದ ಅದನ್ನು ತೆಗೆದುಕೊಂಡೋಗಿ ಅಲ್ಲಿ ಇನ್ನೊಂದು ಹೂವು ಕಾಯ್ತಾ ಇರ್ತದೆ, ಅದರ ಮೇಲೆ ಅದನ್ನು ಹಾಕಿ ಅದು ಮಾಡುತ್ತೆ. ಇದು ಅದಾಗಿದ ತಕ್ಷಣ ಆ ಹೂವು ನೋಡಿದ ತಕ್ಷಣ ಆಮೇಲೆ ಅದು
ಅದು ಹಣ್ಣಾಗಿದ ತಕ್ಷಣ ಅಥವಾ ಬೀಜ ಆಗಿದ ತಕ್ಷಣ ಎಂತೆಂಥ ಮೆಕ್ಯಾನಿಸಮ್ ಆ ಏನ್ ಹೇಳ್ತಾರೆ ಅಂದ್ರೆ ನಾವು ಒಂದು ಏರೋಪ್ಲೇನ್ ಮಾಡಿದೆ, ನಾವು ಏರೋಪ್ಲೇನ್ ಮಾಡಿದ್ವಿ, ಅದು ಸ್ಯಾಟಲೈಟ್ ಮಾಡಿದ್ವಿ, ಬಹಳ ಹೆಮ್ಮೆ ಪಡ್ತೀವಿ, ಅಪ್ಪ ಇಷ್ಟು ಸ್ಯಾಟಲೈಟ್ ಮಾಡಿದ್ರು ಮನುಷ್ಯ ಇಷ್ಟೆಲ್ಲ ಮಾಡಿಬಿಟ್ಟ ಅಂತ. ಆದ್ರೆ ಆ ಹೂವ ಎಷ್ಟು ಪರ್ಫೆಕ್ಟ್ ಆಗಿ ಅಲ್ಲಿ ಅದು ಹೂವ ಆಗಿದ ತಕ್ಷಣನೇ, ಆಮೇಲೆ ಅದು ಹಣ್ಣಾಗಿದ ತಕ್ಷಣ ಹೇಗೆ ಲ್ಯಾಂಡ್ ಆಗಬೇಕು, ಹೇಗೆ ಹೋಗ್ಬೇಕು, ಹೇಗೆ ಮಾಡಬೇಕು ಅನ್ನೋದನ್ನ ಮ್ಯಾಥಮೆಟಿಕ್ಸ್, ಆ ಟ್ರಿಗ್ನೋಮೆಟ್ರಿ, ಆ ಕ್ಯಾಲ್ಕುಲೇಸ್, ನೀವು ವಿಜ್ಞಾನ ಅಂತ ಏನೆಲ್ಲ ಮಾತಾಡ್ತಿದ್ದೀರೋ ಅದು ಎಲ್ಲಾನು ಅಲ್ಲಿ ಮಾಡಿ ಮಡಗಿರ್ತೇನೆ. ಅಲ್ಲ ಸರ್, ಪ್ರಕೃತಿಯನ್ನ ನೋಡುವಂತ ಎಂಥ ಪ್ರೇಮಮಯ ದೃಷ್ಟಿಕೋನ ಇದು, ಬಹುಶಃ ನೀವು ಮಾತ್ರ ಇದನ್ನ ಹೇಳಲಿಕ್ಕೆ ಸಾಧ್ಯ. ಇವತ್ತು ಪ್ರಕೃತಿ ಅನ್ನೋದನ್ನ ಅನ್ನೋದಕ್ಕೆ ನಾವು ಕೊಡ್ತಾ ಇರುವಂತಹ ಪರಿಭಾಷೆಗಳೇನೋ ಇರಬಹುದು, ಆದ್ರೆ ನೀವು ಹೇಳದಂತ ಅದೊಂದು ಪ್ರೇಮಮಯ ದೃಷ್ಟಿಕೋನ ಇದೆಯಲ್ಲ, ಎಕ್ಸಲೆಂಟ್ ಅಲ್ವಾ ಸರ್? ನೀವು ಮಾತನಾಡ್ತಾ ಹೇಳಿದ್ರಿ ಅಂದ್ರೆ ನಿಮ್ಮ ಒಂದು ಅನುಭವನು ಹೇಳ್ತಾ ದೇವರ ಸೃಷ್ಟಿನಲ್ಲಿ ಏನೆಲ್ಲ ಒಂದು ಚಮತ್ಕಾರ ಇದೆ, ಒಂದು ಟೈಮಿಂಗ್ ಇರಬಹುದು, ಅದೆಲ್ಲವೂ ತುಂಬಾ ವಿಜೇಂದ್ರ ಅವರು ಹೇಳದಂಗೆ ಆ ಒಂದು ದೃಷ್ಟಿಕೋನ ನಿಮ್ಮಿಂದ ಮಾತ್ರ ಸಾಧ್ಯ, ಬಿಕಾಸ್ ಯು ಆರ್ ಪರಿಸರ ತಜ್ಞ ಅಂತ ಹೇಳ್ಬೋದು. ಇನ್ನ ನೀವು ಮಾತನಾಡ್ತಾ ಹೇಳ್ತೀರಿ, ನಾನು ನಿಮ್ದೊಂದು ಯೂಟ್ಯೂಬ್ ಲಿಂಕ್ ನೋಡಿದೆ, ಪಂಚಭೂತಗಳು ಮತ್ತೆ ಪಂಚೇಂದ್ರಿಯಗಳು ಮನುಷ್ಯನಿಗೆ ಹಾಗೂ ಪರಿಸರದ ಆ ಸಂಬಂಧನ ಮಾತನಾಡೋದಾದ್ರೆ ಸರ್? ಅಲ್ವೇ, ಪಂಚಭೂತಗಳು ಪ್ರಾಣವಾಯು, ಜೀವ ಜಲ, ಅಮ್ಮ ಪೃಥ್ವಿ, ಪುರುಷ, ಇವೆಲ್ಲನೂ ಹೇಗೆ ನಮ್ಮ ಪಂಚ ಇಂದ್ರಿಗಳಿಗೂ ಪಂಚಭೂತಗಳಿಗೂ ಕೂಡ. ಈಗ ಪ್ರಾಣವಾಯು ಒಂದು ಸೆಕೆಂಡ್ ಅದು ನಿಂತು ಬಿಟ್ರೆ ಅಥವಾ ಹೋಗಲಿ, 5 ನಿಮಿಷ ಇವತ್ತು ವಾಯುದೇವ ಅಥವಾ ನಿಂತು ಬಿಟ್ರೆ ನಾನು ಇವತ್ತು ಸ್ವಲ್ಪ ರೆಸ್ಟ್ ತಗೊಂತೀನಪ್ಪ ಅಂದ್ರೆ ಏನಾಗುತ್ತೆ? ಆಯ್ತು. ಈಗ ವರುಣ ಕೂಡ ಸೂರ್ಯನ ಸಹಾಯದಿಂದ ನಾವು ಕೊಳಚೆ ಮಾಡಿ ಬಿಸಾಕಿರ್ತಕ್ಕಂಥ ನೀರನ್ನ ಸಂಗ್ರಹಿಸಿ ಮೇಲಕ್ಕೆ ಎತ್ಕೊಂಡು ಅಲ್ಲಿ ಆ ಮೋಡಗಳನ್ನ ಮಾಡಿ ಶುದ್ಧಿ ಮಾಡಿ ಅದನ್ನ ಮಳೆಯ ರೂಪಕ್ಕೆ ತಂದು ಅಲ್ಲಿ ಮಿಂಚು ಗುಡುಗು ಇವನ್ನೆಲ್ಲ ತಂದು ಆ ಮಿಂಚು ಗುಡುಗು ಇಲ್ಲ ಅಂದ್ರೆ ಕೂಡ ಇಲ್ಲಿ ಜೀವಿ ಜೀವಿಗಳಿಗೆ ಆ ಎನರ್ಜಿ ಬರೋದಿಲ್ಲ. ಆ ಮಿಂಚು ಕೂಡ ಅದು ಯಾರು ಮಾಡಿದ್ರು? ಆ ಗುಡುಗು, ಆ ಶಬ್ದನ ಎಂಥ ಧೈರ್ಯ ಬಂದರೂ ಕೂಡ ಒಂದು ಗುಡುಗು ಬಂದಾಗ ಏನಾಯ್ತು? ಇಲ್ಲಿ ಲೈಟನಿಂಗ್ ಬಂತು. ಆ ಲೈಟನಿಂಗ್ ಬಂದ್ಮೇಲೆ ಅಲ್ಲಿ ಒಂದು ಇದಾಗುತ್ತೆ. ಇದೆಲ್ಲನೂ ನಾವು ನೋಡಿದಾಗ ಅಟ್ಮಾಸ್ಫಿಯರಲ್ಲಿ 73% ನೈಟ್ರೋಜಿನ್ ಇರುತ್ತೆ. ಆ ನೈಟ್ರೋಜಿನ್ನ ನಮಗೆ ಭೂಮಿಯ ಒಳಗಡೆಗೆ 25 ಅಡಿ ಒಳಗಡೆಗೆ ಆ ರೈಸೋಬಿಯಂ ಅಂತ ಇರುತ್ತೆ ಪೃಥ್ವಿಯ ಗರ್ಭದಲ್ಲಿ. ಆ ರೈಸೋಬಿಯಂಗೆ ಚಾಲನೆ ಕೊಟ್ಟು ನೋಡು, ನಿನಗೆ ನೈಟ್ರೋಜಿನ್ನ ಅಟ್ಮಾಸ್ಫಿಯರಲ್ಲಿ 73% ಇರತಕ್ಕಂಥ ನೈಟ್ರೋಜಿನ್ನ ಪರಿವರ್ತನೆ ಮಾಡಿ ಟ್ರಾನ್ಸ್ಫಾರ್ಮ್ ಮಾಡಿ ಆ ಅಲ್ಲಿ ಭೂಮಿಯ ಒಳಗಡೆಗೆ 10 ಅಡಿ 20 ಅಡಿ 30 ಅಡಿ 40 ಅಡಿ 50 ಅಡಿ 60 ಅಡಿ ಬೇರೆಯವರು ಆ ಕಡೆ ಈ ಕಡೆ ಒಂದು ನೀವು ಔದು ಮರ ಮರ ನೋಡಿ ಅಂತ ಒಂದು ಆರದ ಮರ ನೋಡಿದಾಗ ಎಷ್ಟು ಬೇರೆ ಇರುತ್ತೆ, ಎಷ್ಟು ಕೊಂಬಿರುತ್ತೆ. ಇವಾಗೆಲ್ರಿಗೂ ಕೂಡ ಚೇತನ ಕೊಡುತ್ತೆ ಲೈಟಿನಿಂದಾಗ, ಆ ಗುಡುಗು ಬರ್ತದೆ, ಆ ಗಾಳಿ ಬರುತ್ತೆ. ಈ ಪಂಚೇಂದ್ರಿಯಗಳು ಪಂಚಭೂತಗಳು ಕೂಡ ಇಡೀ ಜೀವಿ ರಾಶಿಗಳಿಗೆ ಒಂದು ಎನರ್ಜಿ ಕೊಡ್ತಕ್ಕಂಥವು. ಇವರೆಲ್ಲ ಆಕ್ಟ್ ಬಂತು ನನಗೆ ಇವತ್ತು ಫಸ್ಟ್ ಕ್ಲಾಸ್ ನೈಟ್ರೋಜಿನ್ ಪ್ರೋಟೀನ್ ಮೆಟೀರಿಯಲ್ ನಾನು ತಯಾರು ಮಾಡಬೇಕು. ಆ ಮೈಕ್ರೋ ಆರ್ಗನಿಸಮ್ ಇಷ್ಟೇ ಇರ್ತವೆ, ಒಂದು ಸ್ಪೂನ್ನಲ್ಲಿ 1 ಬಿಲಿಯನ್ ಪಾಪ್ಯುಲೇಷನ್. ಒಂದು ಸ್ಪೂನ್ ಮಣ್ಣು ತೆಗೆದುಕೊಂಡು ನೋಡಿದಾಗ ಇಡೀ ಇಂಡಿಯಾ ದೇಶದ ಪಾಪ್ಯುಲೇಷನ್ ಅಷ್ಟು ಎಷ್ಟಿದ್ದಾರೋ ಅಷ್ಟು ಜೀವಿಗಳು ಅದರಲ್ಲಿದೆ. ಆ ಜೀವಿಗಳೆಲ್ಲನೂ ಆಕ್ಟಿವೇಟ್ ಆಗಿಬಿಡ್ತವೆ, ತಕ್ಷಣ ಅಲ್ಲಿ ಆ ಎನರ್ಜಿನ ಸಂಗ್ರಹ ಮಾಡ್ಕೊಳ್ತೀವಿ. ಓ ಮಳೆ ಬರುತ್ತೆ, ಈಗ ಮಳೆ ಬಂದಾಗ ನನಗೆ ಸೊ ನಾನು ಎಲ್ಲ ಇದನ್ನು ತಯಾರು ಮಾಡಿ ಬಳ್ಕೋಬೇಕು. ಆವಾಗ ಮರ ಹೇಳ್ಕೊಳ್ಳುತ್ತೆ ನನಗೆ ನೈಟ್ರೋಜಿನ್ ಬೇಕು, ಈಗ ಬೇಕು, ಹಾಕಬೇಕು ಅಂತ. ಅವರಿಬ್ಬರದ್ದು ಒಂದು ಬಯಲಾಜಿಕಲ್ ರಿದಮ್ ಅಂತ ಹೇಳ್ತಾರೆ. ರಿದಮ್ ಅಂದರೆ ಏನು? ಒಂದು ರೀತಿಯಾದಂಥ ಒಂದು ತಾಳುಮೇಳಗಳು, ಕರೆಕ್ಟ್. ಆ ತಾಳುಮೇಳಗಳನ್ನು ಎಷ್ಟು ಚೆನ್ನಾಗಾಗುತ್ತೆ ನಮಗೆ ಅದು ನೋಡಿದಾಗ ಏನೂ ಅನಿಸೋದಿಲ್ಲ. ಆದರೆ ಭೂಮಿಯ ಒಳಗಡೆಗೆ ಒಂದು ಪ್ರಪಂಚ ಇದೆ, ಭೂಮಿಯ ಮಧ್ಯೆ ಒಂದು ಪ್ರಪಂಚ ಇದೆ, ಭೂಮಿಯ ಮರದ ಕ್ಯಾನಪಿ ಮೇಲೆ ಒಂದು ಪ್ರಪಂಚ ಇದೆ. ಈ ಪ್ರಪಂಚಗಳನ್ನು ಅದಕ್ಕೇನೆ ನಮ್ಮ ಪುರುಷ ಸೂಕ್ತದಲ್ಲಿ ಇದು ಈ 3 ಲೋಕಗಳನ್ನು ಮಿಡ್ ರೀಜನ್, ಅಪ್ಪರ್ ರೀಜನ್,
ಕೆಳಗಡೆ ರೀಜನ್ ಅಂತ ಬಹಳ ಚೆನ್ನಾಗಿ ಇದನ್ನೆಲ್ಲ ನಮ್ಗೆ ಹಿರಿಯರು ಹೇಳಿದ್ದಾರೆ. ಅಂದ್ರೆ ಈ ಪಂಚಭೂತಗಳು ಎಷ್ಟು ರೀತಿಯಾದಂತ ಅದನ್ನ ನಾವೇನ್ ಅನ್ಕೊಂತೀವಿ ಅಂತಂದ್ರೆ ಮನುಷ್ಯ ತನ್ನ ಮ್ಯಾನ್ ಸೆಂಟ್ರಿಕ್ ಅಂತ ಹೇಳ್ಬೋದು, ಮನುಷ್ಯನಿಗೆ ತನ್ನ ಸುಖಕ್ಕೋಸ್ಕರವಾಗಿ ಭೂಮಿ ತಾಯಿನ ಫ್ರಾನ್ಸಿಸ್ ಬೇಕನ್ ಅಂದ್ಬಿಟ್ಟಿದ್ರು ಎಕಾನಮಿಸ್ಟ್. ನೀವು ಬಹಳ ಚೆನ್ನಾಗಿ ಹೇಳಿದ್ರಿ, ನೀನ್ ನನ್ನ ಸರ್ವೆಂಟ್ ಅಂತ, ನಾವು ಭೂಮಿನ ನನ್ನ ಅಧೀನದಲ್ಲಿ ನೀನು ಇರಬೇಕು ಅಂದ್ಕೊಂಡು ಅದನ್ನ ಹೇಗೆ ಬೇಕಾದ್ರು ಒಂದು ನದಿಯನ್ನ ಡ್ಯಾಮ್ ಕಟ್ಟೋದು ಅಥವಾ ಒಂದು ಬೆಟ್ಟನ ಕಡಿಯೋದು, ಅದರಲ್ಲಿರ್ತಕ್ಕಂಥ ಕಲ್ಲನ್ನು ದೋಚೋದು, ಭೂಮಿಯನ್ನು ಅಗಿಯೋದು, ಅಲ್ಲಿರ್ತಕ್ಕಂಥ ಬಂಗಾರನ ದೋಚೋದು, ಭೂಮಿಯ ಇನ್ನೂರಡಿಗೆ ಹೋಗೋದು, ಅಲ್ಲಿರ್ತಕ್ಕಂಥ ಕಬ್ಬಿಣ ಅದರನ್ನು ತೆಗಿಯೋದು, ಅಲ್ಲಿರ್ತಕ್ಕಂಥ ಥೋರಿಯಮನ್ನು ತೆಗಿಯೋದು, ಅದನ್ನು ಏನಕ್ಕೂ ಬಳಕೆ ಮಾಡಿಕೊಳ್ಳೋದು, ಅದಕ್ಕೊಂದು ಬಾಂಬ್ ಮಾಡೋದು, ಅದಕ್ಕೊಂದು ಪವರ್ ಮಾಡೋದು, ಏನಿದು ಆ ಅಮ್ಮ ಎಷ್ಟು ಅಂತ ತಡ್ಕೊಂಡಾಳ ಪಾಪ, ಎಷ್ಟು ಥರದಲ್ಲಿ ನಾವು ಹಿಂಸೆ ಕೊಡ್ತೀವಿ. ಒಂದು ನದಿ ಹುಟ್ಟೋದು ಯಾಕೆ, ಎಲ್ಲಿ ಹುಟ್ಟುತ್ತೆ, ಹೇಗೆ ಹರಿಯುತ್ತೆ, ಹೇಗೆ ನೀರು ಒಳಗಡೆಗೆ ಹೋಗುತ್ತೆ, ಅದಕ್ಕೆ ನೀನೊಂದು ಡ್ಯಾಮ್ ಕಟ್ಕೊಂಡ್ಬಿಟ್ಟು ನನಗೆ ಪವರ್ ಬೇಕು, ನನಗೆ ಇರಿಗೇಷನ್ ನೀರು ಬೇಕು, ನನಗೆ ಇಂಡಸ್ಟ್ರೀಸ್ ನೀರು ಬೇಕು, ಇದು ನಿನಗೆ ಯಾರಪ್ಪ ಅಧಿಕಾರ ಕೊಟ್ಟರು, ಹಾಂ ಎಷ್ಟು ನಿನಗೆ ಸ್ವಾರ್ಥ ಅನ್ನೋದು ಎಷ್ಟು. ಹಾಂ ಭೂಮಿಯಲ್ಲಿ ಆ ಒಂದು ನದಿ ಹರ್ಕೊಂಡು ಬರುವಾಗ ಹತ್ತತ್ರ ಒಂದು 10-15% ಈ ಮೀನುಗಳು ಫಿಶಸ್ಸು ಆ ಕರೆಂಟ್ ವಿರುದ್ಧವಾಗಿ ಹೋಗುತ್ತೆ, ಅಲ್ಲಿ ಬ್ರೀಡ್ ಮಾಡೋಕೆ ಹೋಗುತ್ತೆ. ಅದು ಅಷ್ಟು ವೇಗವಾಗಿ ಬರ್ತಕ್ಕಂಥ ನೀರು ಬೇಕು, ಆ ನೀರು ಹರಿತಾ ಇರಬೇಕು, ಅದರಲ್ಲಿ ಆಕ್ಸಿಜನ್ ಇರಬೇಕು. ಇನ್ನೊಂದು ವಿಶೇಷ ಏನು ಗೊತ್ತಾ, ಒಂದು ನದಿಯಲ್ಲಿ ಒಂದು 100+ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಟ್ರಿಬ್ಯೂಟರೀಸ್ ಇರ್ತವೆ, ಅವೆಲ್ಲ ಹರ್ಕೊಂಡು ಅಲ್ಲಿರ್ತಕ್ಕಂಥ ಒಂದು ಜೈವಿಕ ವ್ಯವಸ್ಥೆ ಟೆರೆಸ್ಟ್ರಿಯಲ್ ಎಕೋ ಸಿಸ್ಟಮ್ ಅಂತ ಹೇಳ್ತೀವಿ, ಆಮೇಲೆ ರಿವರಿಯನ್ ಎಕೋ ಸಿಸ್ಟಮ್ ಅಂತ ಹೇಳ್ತೀವಿ, ಆಮೇಲೆ ಮೆರೇನ್ ಎಕೋ ಸಿಸ್ಟಮ್ ಅಂತ ಹೇಳ್ತೀವಿ. ಈ ಟೆರೆಸ್ಟ್ರಿಯಲ್ ಎಕೋ ಸಿಸ್ಟಮ್, ರಿವರಿಯನ್ ಎಕೋ ಸಿಸ್ಟಮ್, ಮೆರೇನ್ ಎಕೋ ಸಿಸ್ಟಮ್, ಈ ಅದ್ಭುತವಾದಂತ ಒಂದು ಕೊಂಡಿ ಬೆಟ್ಟದ ಮೇಲೆ ಒಂದು ತೊಟ್ಟು. ಈಗ ನೀವು ಸಹ್ಯಾದ್ರಿ ಬೆಟ್ಟದ ಮೇಲೆ ಒಂದು 4 ಹನಿ ಬಿದ್ದರೆ ಅದು 3 ಭಾಗವಾಗಿ ಬರುತ್ತೆ, ಒಂದು ಕಾವೇರಿ ಕಡೆಗೆ ಹೋಗುತ್ತೆ, ಇನ್ನೊಂದು ನೇತ್ರಾವತಿಗೆ ಹೋಗುತ್ತೆ, ಇನ್ನೊಂದು ಕೃಷ್ಣಾಗ್ ಬರುತ್ತೆ. ಒಂದೇ ಹನಿ, ಆ ಒಂದು ಹನಿ ನೀರು ಒಂದ್ ಕಡೆಗೆ ಅರೇಬಿಯನ್ ಸೀಗ್ ಸೇರುತ್ತೆ, ಇನ್ನೊಂದು ಹನಿ ನೀರು ಈ ಬೆಂಗಾಲಿಗೆ ಸೇರುತ್ತೆ, ಉದ್ದಕ್ಕೂ ಹರ್ಕೊಂಡು ಹೋಗುತ್ತೆ. ಅಲ್ಲಿ ವಿಶೇಷವಾದಂತ ಒಂದು ಪ್ರಪಂಚನ ನಾವು ಅದು ಸೃಷ್ಟಿ ಮಾಡಿಕೊಳ್ಳುತ್ತೆ. ಆ ಒಂದೇ ಒಂದು ತೊಟ್ಟು ನೀರು ಕೂಡ ಕೊಂಡಿಯಾಗಿ ಉದ್ದಕ್ಕೂ ಹರ್ಕೊಂಡು ಹೋಗಿ ಅಲ್ಲಿ ಮಧ್ಯೆ ಬರ್ತಕ್ಕಂಥ ಒಂದು ಸಂಸ್ಕೃತಿ ಸಂಸ್ಕಾರ. ಈಗ ತುಂಗಭದ್ರಾ ನದಿ, ತುಂಗಭದ್ರಾ ನದಿನ ಉದ್ದಕ್ಕೂ ನೀವು ಅದನ್ನು ನೀವು ನಡ್ಕೊಂಡು ಬಂದರೆ ಅಲ್ಲಿ ಹಾಗೆ ಭದ್ರಾ ನದಿ ನಡ್ಕೊಂಡ್ಬರ್ತವೆ, ಎಲ್ಲೋ ಒಂದು ಕಡೆಗೆ ಸೇರ್ತವೆ. ಅದೇ ಒಂದು ಕಡೆಗೆ ಬಂದು ಒಂದು ವಿಶೇಷವಾದಂಥ ಒಂದು ಪ್ರಕೃತಿಯ ಒಂದು ಗರ್ಭದಲ್ಲಿ ಭಾಳ ವೈವಿಧ್ಯತೆ ಇರ್ತದೆ. ನೀವು ಹೇಳಿದಾಗೆ ಇವುಗಳನ್ನ ನಾವು ಹ್ಯಾಂಪರ್ ಮಾಡಬಾರ್ದು ಅಂತ ನೀವು ಹೇಳ್ತೀರಿ. ಖಂಡಿತ ಅಂತ ಹೇಳುವಾಗ ಅಭಿವೃದ್ಧಿ ಅನ್ನೋದಕ್ಕೆ ನಾವು ಕೊಡುವಂತ ಡೆಫಿನೇಷನ್ ಏನು ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಡ್ಯಾಮ್ಗಳನ್ನ ಕಟ್ಟಿದ್ದು ಹೌದು ಪ್ರಕೃತಿಯ ವಿರುದ್ಧ ಅಂತ ನಾವು ಒಪ್ಕೊಂಡ್ರು ಕೂಡ ಅಭಿವೃದ್ಧಿ ಅನ್ನೋದಕ್ಕೆ ನಾವು ಏನು ಡೆಫಿನೇಷನ್ ಕೊಡ್ತಾ ಇದೀವಿ, ಯಾರು ಡಿಫೈನ್ ಮಾಡಿದ್ದು? ಅದೇ ಅದನ್ನೇ ಹೇಳ್ತಿದ್ದೀನಿ ಸರ್, ಅಭಿವೃದ್ಧಿ ಅನ್ನೋದಕ್ಕೆ ನಾವು ಏನ್ ಡೆಫಿನೇಷನ್ ಕೊಡ್ತಾ ಇದೀವಿ ಅನ್ನೋದ್ರ ಮೇಲೆ ಸರಿ ತಪ್ಪುಗಳನ್ನು ನಿರ್ಧಾರ ಮಾಡಬಹುದು ಅಲ್ವಾ. ಸೊ ಅಭಿವೃದ್ಧಿ ಯಾರಿಗೋಸ್ಕರ? ಒಂದು ಒಬ್ಬ ಮನುಷ್ಯನಿಗೋಸ್ಕರವಾಗಿ ಇಷ್ಟೆಲ್ಲ ಜೀವರಾಶಿಗಳಿಗೆ ಹಿಂಸೆ ಕೊಟ್ಟು ಅವು ಬದುಕಿನ ಕೊಂಡಿಗಳನ್ನ ಮೊಟಕು ಮಾಡಿ ನನಗೆ ಬೇಕಲ್ಲ, ಇದೆಲ್ಲ ಸೃಷ್ಟಿ ಮಾಡೋದು ನನಗೊಬ್ಬರಿಗೇನೆ, ಬೇರೆ ಯಾರಿಗೂ. ಅಂದ್ರೆ ಅನಿಮಲ್ ರೈಟ್ಸ್ ಬಗ್ಗೆ, ಹ್ಯೂಮನ್ ರೈಟ್ಸ್ ಬಗ್ಗೆ ನಮಗೆ ಕಾನೂನಿದೆ, ಎಕೊಲಾಜಿಕಲ್ ರೈಟ್ಸ್ ಬಗ್ಗೆ ಕಾನೂನು ಇಲ್ಲ, ನದಿಯ ರೈಟ್ ಬಗ್ಗೆ ಕಾನೂನು ಇಲ್ಲ, ಒಂದು ಬೆಟ್ಟದ ಬಗ್ಗೆ ಕಾನೂನು. ಹಿರಿಯರು ಬೆಟ್ಟದಲ್ಲಿ ಒಂದು ದೇವಸ್ಥಾನ ಕಟ್ಟಿರೋರು, ಆ ಬೆಟ್ಟದ ಮೇಲೆ ದೇವಸ್ಥಾನ ಕಟ್ಟಿದಾಗ ನೋಡಪ್ಪ ಬೆಟ್ಟ ಪ್ರಕೃತಿ ಮಾತೆಯ ಒಂದು ಏನ್ ಒಂದು ಆಕೆಯ ಸ್ಥಾನಗಳು, ಆ ಸ್ಥಾನಗಳನ್ನ ನೀನು ರಕ್ಷಣೆ ಮಾಡ್ಕೊ, ಆ ಬೆಟ್ಟದ ಸ್ಥಾನನ ನೀನು ರಕ್ಷಣೆ ಮಾಡಿಲ್ಲ ಅಂತಂದ್ರೆ ನದಿಗಳು ಇರುವುದಿಲ್ಲ, ಜೀವರಾಶಿಗಳು ಇರುವುದಿಲ್ಲ, ಅಲ್ಲಿರ್ತಕ್ಕಂಥ ಜೀವರಾಶಿಗಳು ಮತ್ತು ಅಲ್ಲಿರ್ತಕ್ಕಂಥ ನಿನಗೆ
ಮನುಷ್ಯನ ಜೀವಕ್ಕೆ ಅಥವಾ ಅವನ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ವಸ್ತುಗಳನ್ನ ಆ ಬೆಟ್ಟದಲ್ಲಿ ತಯಾರು ಮಾಡಿ ಮಾಡ್ಕೊಂಡಿರ್ತದೆ. ಅದು ಇವತ್ತು ನಿನ್ನೆ ಆಗಿರೋ ಬೆಟ್ಟ ಅಲ್ಲ, ಅದು ಇವತ್ತು ನಿನ್ನೆ ಯಾರು ಸೃಷ್ಟಿ ಮಾಡಿದ್ದು ಅಲ್ಲ. ಅಲ್ಲಿ ಅಲ್ಲಿ ಒಂದೊಂದು ಗಿಡಮೂಲಿಕೆ ಕೂಡ ಸಾವಿರಾರು ಗಿಡಮೂಲಿಕೆಗಳು ಅಲ್ಲಿ ಉತ್ಪನ್ನ ಮಾಡಿರೋದು ನಮಗೊಬ್ಬರಿಗೆ ಅಲ್ಲ, ಅಲ್ಲಿ ಒಂದು ಪ್ರಾಣಿಗೂ ಕೂಡ ಹೃದಯ ಇದೆ. ಅದಕ್ಕೂ ಕಾರ್ಡಿಯಾಲಜಿಸ್ಟ್ ಇಲ್ಲ, ನೀನೊಬ್ಬ ಕಾರ್ಡಿಯಾಲಜಿಸ್ಟ್ ಏನು ಮಾಡಿಕೊಂಡು ಒಂದು ಆಸ್ಪತ್ರೆ ಕಟ್ಟಿಬಿಟ್ಟು ಆ ನೀರನ್ನು ತೆಗೆದುಕೊಂಡ್ಬಂದು ನನಗೊಬ್ಬ ಅಂದರೆ ಅವ್ರಿಗೆ ಯಾರು ಕಾರ್ಡಿಯಾಲಜಿಸ್ಟ್ ಇದ್ದಾರೆ, ಅವ್ರಿಗೆ ಯಾರು ಒಂದು ನೆಫ್ರಾಲಜಿಸ್ಟ್ ಇದ್ದಾರೆ, ಅವ್ರಿಗೆ ಯಾರು ಸೈಕಾಲಜಿಸ್ಟ್ ಇದ್ದಾರೆ. ಅಲ್ಲಿ ಆ ಹುಡುಗಿ ಒಂದು ಪ್ರಜ್ಞೆ ಇದೆ, ಈ ಕಾಲದಲ್ಲಿ ನಾನು ಇದನ್ನೇ ತಿನ್ನಬೇಕು, ಇದು ತಿಂದಾಗ ನಾನು ಆರೋಗ್ಯವಾಗಿ ಬದುಕ್ತೀನಿ. ಈಗ ಒಂದು ರಿವರ್ ಟರ್ನ್ ಅಂತ ಒಂದು 7,000 ಕಿಲೋಮೀಟರ್ ಅದು ಫ್ಲೈ ಹಾಕೊಂಡು ಬರುತ್ತೆ, ಇಷ್ಟೇ ಇಷ್ಟು ಫ್ಯಾಟ್ ತಗೊಂಡಿರುತ್ತೆ, ಆ ಫ್ಯಾಟ್ ಅನ್ನ ಬರ್ನ್ ಮಾಡ್ಕೊಂಡು ಬರುತ್ತೆ. ಅದು ಎಲ್ಲಿಯೂ ನಾನ್ ಸ್ಟಾಪ್, ಯಾರು ಈ ಶಕ್ತಿನ ಕೊಟ್ಟರು? ಅದು ಅಭಿವೃದ್ಧಿ ಅಲ್ವೇ? ಆದ್ರೆ ನೀನು ನಿನ್ನ ಸ್ವಾರ್ಥಕ್ಕೋಸ್ಕರವಾಗಿ ಇದನ್ನೆಲ್ಲ ಮೊಟಕು ಮಾಡಿ ಮಣ್ಣು ಮಾಡಿ ಹಾಳು ಮಾಡಿ ವಿಷ ತುಂಬಿ ತುಂಬಿಸ್ಕೊಂಡು ಇವತ್ತು ಭೂಮಿನಲ್ಲಿ ವಿಷ, ನದಿನಲ್ಲಿ ವಿಷ, ಸಮುದ್ರದಲ್ಲಿ ವಿಷ, ಗಾಳಿನಲ್ಲಿ ವಿಷ, ಕ್ಲೈಮೇಟ್ ಚೇಂಜ್, ಒಂದ್ ಕಡೆ ಫ್ಲಡ್, ಇನ್ನೊಂದು ಕಡೆಗೆ ಡಿಸೀಸಸ್. ಈಗ ಆಗಿನ ಕಾಲದಲ್ಲಿ 4-5-10-20 ಮಲೇರಿಯಾ ಅಥವಾ ಟಿ ಬಿ ಇತ್ತು, ಟಿ ಬಿ ಮೇಲೆ ನೀವು ದೊಡ್ಡ ಯುದ್ಧ ಮಾಡಿದ್ರಿ, ಟಿ ಬಿನ ನಿಯಂತ್ರಣ ಮಾಡ್ತೀವಿ ಅಂತ. ಅದು ನಿನ್ನೆ ಮೀರಿಸ್ಬಿಟ್ಟು ಇವತ್ತು ಟೋಟಲ್ ಡ್ರಗ್ ರೆಸಿಸ್ಟೆಂಟ್ ಆಗ್ಬಿಟ್ಟಿದೆ, ಇವತ್ತು ಮಲ್ಟಿ ಡ್ರಗ್ ರೆಸಿಸ್ಟೆಂಟ್, ಯಾವ ಔಷಧಿ ಕೊಡ್ತೀಯ ನೋಡ್ತೀನಿ ಬಾ ಅಂತ. ಇವತ್ತು ನಮಗೆ ಗೊತ್ತಾಗ್ತಾ ಇಲ್ಲ ಆಂಟಿಬಯೋಟಿಕ್ ರೆಸಿಸ್ಟೆಂಟ್. ಆಂಟಿಬಯೋಟಿಕ್ ಬಂದಾಗ ಮನುಷ್ಯ ತಿಳ್ಕೊಂಡು ಅಬ್ಬಾ ಮನುಷ್ಯರು ಪ್ರಪಂಚನ ರೂಲ್ ಮಾಡ್ತೀವಿ ನಾವು, ಮನುಷ್ಯನ ಬದುಕಿಸ್ಬಿಡ್ತೀವಿ ಅಂದ್ಕೊಂಡ. ಇವತ್ತು ಏನ್ ಮಾಡಬೇಕು ಅಂತ ವಿಜ್ಞಾನಿಗಳು ಗೊತ್ತಾಗ್ತಾ ಇಲ್ಲ. ನಿಜ, ಭಾರತ ದೇಶದಲ್ಲೇ ಇವತ್ತು 25,000 ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಪೇಷಂಟ್ಸ್ ಇದ್ದಾರೆ, ಟೋಟಲ್ ಡ್ರಗ್ ಟಿ ಬಿ ರೆಸಿಸ್ಟೆಂಟ್ ಪೇಷಂಟ್ಸ್ ಇದ್ದಾರೆ. ಬೆಂಗಳೂರಲ್ಲೇ 5,000 ಇದ್ದಾರೆ ಅಂತ ನಮ್ಗೆ ಲೋಕಾದಾಲತ್ಗೆ ನಮಗೆ ರಿಪೋರ್ಟ್ ಮಾಡಿದ್ದಾರೆ. ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಪೇಷಂಟ್ಸ್ ಬೆಂಗಳೂರಿನಲ್ಲಿ ಹತ್ತತ್ರ ಒಂದು 20,000 ಇರಬಹುದು. ಒಂದ್ಸತಿ ಅವರು ಸ್ನೀಸ್ ಮಾಡಿದ್ರೆ 25 ಜನಕ್ಕೆ ಅದು ಹರಡುತ್ತೆ. ಅಂದ್ರೆ ಮನುಷ್ಯ ಇಷ್ಟು ಕೋಟಿ 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 ಖರ್ಚು ಮಾಡಿ ವಿಜ್ಞಾನ ಮಾಡಿ ಟ್ಯಾಬ್ಲೆಟ್ಸ್ ಮಾಡಿ ಆಂಟಿಬಯೋಟಿಕ್ಸ್ ಕೊಟ್ಟು ಅದು ಕೊಟ್ಟು ಇದು ಕೊಟ್ಟು ಅದು ಕೊಟ್ಟು ಇದು ಕೊಟ್ಟು ವ್ಯಾಕ್ಸಿನ್ ಕೊಟ್ಟು ಯಾರು ಗೆದ್ರು? ಗೆದ್ದವ್ರು ಯಾರು ಇದ್ರಲ್ಲಿ? ಮನುಷ್ಯ ಗೆದ್ದನ? ನಿಜ, ಗೆದ್ದವ್ರು ಯಾರು? ಆಯ್ತು, ಆ ಕಡೆಗೆ ಥೋರಿಯಂ, ಈ ಕಡೆಗೆ ಪ್ಲಾಟ್, ಈ ಕಡೆಗೆ ಒಂದು ನ್ಯೂಕ್ಲಿಯರ್ ಪವರ್, ಆ ಕಡೆಗೆ ಥರ್ಮಲ್ ಪವರ್. ಥರ್ಮಲ್ ಪವರ್ ಬೇಕು ನಮ್ಗೆ, ಎನರ್ಜಿ ಸ್ವಿಚ್ ಹಾಕಿದ ತಕ್ಷಣ ಅದು ಬರ್ಬೇಕು, ಇದು ಬರ್ಬೇಕು, ಇದು ಬರ್ಬೇಕು, ಇದು ಬರ್ಬೇಕು. ಭೂಮಿನ ಅಗದ್ರಿ, ಕೋಲ್ ತೆಗೆದ್ರಿ. ಯಾವ ವರ್ಷದ ಕೋಲ್ ಅದು? ಫಾಸಿಲ್ ಫ್ಯೂಲು, ಪೆಟ್ರೋಲ್ ತೆಗೆದ್ರಿ, ಚಿನ್ನ ತೆಗೆದ್ರಿ, ಇನ್ನೆಷ್ಟು ಬೇಕು ನಿಮಗೆ? ಎಲ್ಲಿ ನಿಮ್ದು? ರವೀಂದ್ರನಾಥ್ ಠಾಗೂರ್ ಅವರು 1945 ಲಂಡನ್ನಲ್ಲಿ ಒಂದು ಭಾಷಣ ಮಾಡ್ತಾ ಹೇಳಿದರು. ಆ ಭಾಷಣದಲ್ಲಿ ಹೌ ಡೀಪ್ ಯು ವಾಂಟೆಡ್ ಟು ಊಂಡ್ ಮದರ್ ಅರ್ತ್, ಹೌ ವೈಡ್ ಯು ವಾಂಟೆಡ್ ಟು ಡೀಪ್ ಊಂಡ್ ಮದರ್ ಅರ್ತ್. ಅಂದ್ರೆ ಅವಾಗ ಡೆವಲಪ್ಮೆಂಟ್ ಬಹಳ ಇಂಡಸ್ಟ್ರಿಯಲ್ ಎರ ಅದು, ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಿತ್ತು. ಆವಾಗ ರವೀಂದ್ರನಾಥ್ ಠಾಗೂರು ಎಲ್ಲಿ ಅವ್ರಿಗೆ ಜ್ಞಾನ ಬಂದಿದ್ದು ಎಲ್ಲಿ ಗೊತ್ತಿದೆಯಾ? ಬಹಳಷ್ಟು ಜನ ಕರ್ನಾಟಕದವ್ರು ಗೊತ್ತಿಲ್ಲ ಕಾಳಿ ನದಿನಲ್ಲಿ. ಅವ್ರ ಚಿಕ್ಕಪ್ಪ ಇಲ್ಲಿ ಸರ್ವೇಯರ್ ಆಗಿದ್ರು. ನಾನಲ್ಲಿ ಕನ್ಸರ್ವೇಟರ್ ಆಗಿದ್ದಾಗ ನನಗೆ ಬಂದ ತಿಳ್ಕೊಂಡಂತ ಮಾಹಿತಿ, ಅವ್ರ ಹುಡುಗ ಅವಾಗ ಕಾಳಿ ನದಿನಲ್ಲಿ ಓಡಾಡ್ತಾ ಅವ್ರಿಗೆ ಈ ಪ್ರಕೃತಿಯ ಸೌಂದರ್ಯನ, ಕಾಳಿಯ ಸೌಂದರ್ಯ ನೋಡಿ ಅವ್ರು ಇನ್ಸ್ಪೈರ್ ಆಗಿದ್ದು. ಕುವೆಂಪು ಅವ್ರು ಇನ್ಸ್ಪೈರ್ ಆಗಿದ್ದು ಇಲ್ಲಿ ಮಲ್ನಾಡಲ್ಲಿ. ಅವ್ರ ಅಜ್ಜಿ ಅಜ್ಜಿಗೂ ಕೂಡ ನೋಡಿ, ಈಗ ಅವ್ರದ್ದು ಎಲ್ಲ ಕಾದಂಬರಿಗಳು, ರಾಮಾಯಣ ದರ್ಶನ ಇವೆಲ್ಲನೂ ಕೂಡ ಎಂತ ಅದ್ಭುತವಾದಂತ. ಅವಾಗ 1940-50 ಇವತ್ತಲ್ಲ, ಇವತ್ತು ಅದಕ್ಕನ್ನು ಸಾವಿರ ಪಟ್ಟು ಭೂಮಿನ ಕತ್ತರಿಸಿ ತುಂಡು ಮಾಡೋಕೆ ಹೊರಟಿದ್ವಿ ನಾವು. ನಾವೇನು ಎಷ್ಟೇ ಮನುಷ್ಯರು ಬುದ್ಧಿಜೀವಿಗಳು, ಹೋಮಿಯೋಸ್, ನಾವು ಕ್ರೌನ್ ಆಫ್ ಎವಲ್ಯೂಷನ್ ಅಂದ್ಕೊಂತೀವಿ. ನಾವು ಮನುಷ್ಯ ಅಂದ್ಕೊಳ್ಳೋದು ಅಬ್ಬ ನಾನು ಎಂತ ಅವ್ರು ಗೊತ್ತಾ ಅಂತ. ಇದನ್ನೆಲ್ಲನೂ ಮಾಡಿಕೊಂಡು ಇವತ್ತು ಇಷ್ಟೆಲ್ಲನೂ ಹಾಳು ಮಾಡಿಕೊಂಡು ಆರೋಗ್ಯನ್ಸ್
ಮನುಷ್ಯನಿಗೆ ಎಷ್ಟು ಎಷ್ಟು ಬೇಕಪ್ಪ ನಿನಗೆ, ಏನೇನು ಬೇಕಪ್ಪ ಲೆಕ್ಕ ಹಾಕ್ಬಿಟ್ಟು ಒಂದ್ಸರ್ತಿ ಮಾಡ್ಕೊ. ಒಂದೊಂದು ಕೂಡ ನೀನು ತೆಗೆದುಕೊಳ್ಳೋ ಒಂದೊಂದು ಒಂದೊಂದು ಅಂಶ ಸುಖಕ್ಕೋಸ್ಕರವಾಗಿ ಎಷ್ಟು ರೀತಿಯಲ್ಲಿ ಭೂಮಿ ತಾಯಿನ ನೀನು ಹಿಂಸೆ ಕೊಡ್ತಿದ್ದೀಯ, ಎಷ್ಟು ವಿಷಾನ್ ಸೇರಿಸ್ತಿದ್ದೀಯ. ಒಂದು ಸಿಂಪಲ್ ಆಗಿ ಕೂತ್ಕೊಂಡು ಒಂದು 5 ನಿಮಿಷ ನೀನು ಆಡಿಟ್ ಮಾಡಿಕೊಂಡ್ರೆ ನಿನ್ನ ಎಲ್ಲ ವಸ್ತುಗಳನ್ನು ಕೂಡ ಸಸ್ಟೈನಬಲ್ ಅಭಿವೃದ್ಧಿ ಅನ್ನೋದನ್ನು ಒಂದು ಕಡೆ ಮಾಡ್ಕೊ. ಎಷ್ಟು ದಿವಸ ಅಭಿವೃದ್ಧಿ, ಅಭಿವೃದ್ಧಿ ನೀನು ಏನು ಗೆದ್ದಿದ್ದೀಯ, ಕರೆಕ್ಟ್, ಕಾರಿಂದ ನೀನು ಏನು ಅನುಭವಿಸ್ತಾ ಇದ್ದೀಯ, ಗಾಡಿ ಅಲ್ಲಿ ನೀನು ಒಂದು ದೊಡ್ಡ ಕಾರು 1 ಕೋಟಿ ರೂಪಾಯಿ ತೆಗೆದುಕೊಂಡಿದ್ದೀಯ. ಅದು 5 ಕೋಟಿ ರೂಪಾಯಿ ಕಾರ್ ಇದೆಯಂತೆ ನನಗೆ ಗೊತ್ತಿಲ್ಲ, 50 ಕೋಟಿ ರೂಪಾಯಿ ಕಾರ್ ಇದೆಯಂತೆ ಅದು ನನಗೆ ಗೊತ್ತಿಲ್ಲ. ಆ ಕಾರ್ ಒಳಗಡೆ ಕೂತ್ಕೊಂಡಿರ್ತೀಯ ಅಂತ ಮಾಡ್ಕೊ. ಅಲ್ಲಿ ನೀನು ಅಭಿವೃದ್ಧಿ ಅಥವಾ ಕಂಫರ್ಟ್, ಅಪ್ಪ ಇಂಥ ಕಾರಲ್ಲಿ ಕೂತ್ಕೊಂಡಿದ್ದೀನಿ. ಅದೇ ಒಂದು ಹೊಂಗೆ ಮರದ ಕೆಳಗಡೆ ಕೂತ್ಕೊ, ಅಲ್ಲಿ ಏನು ಸುಖ ಸಿಗುತ್ತೆ ನೋಡು. ಹಾಗೇನೆ ಒಂದು ಔದಮರದ ಮರದ ಕೆಳಗಡೆ ಕೂತ್ಕೊ, ಅಲ್ಲಿ ಒಂದು ಸಾವಿರಾರು ಅಲ್ಲಿ ವ್ಯಾಸ್ಪ್ಸ್ ಕಣಜಿಗಳು ಜೀವ ಮಾಡ್ತವೆ, ಜೀವ ಇರ್ತದೆ ಆ ಒಂದು ಹತ್ತಿ ಹಣ್ಣು ಒಳಗಡೆಗೆ. ನೀನು ಹಿಂಗೆ ಸುಲಿದ ತಕ್ಷಣವೇ ಇಷ್ಟು ಜೀವರಾಶಿಗಳು ಇಷ್ಟು ಆನಂದವಾಗಿ ಆ ಒಳಗಡೆಗೆ ಕೂತ್ಕೊಂಡು ತನ್ನ ಸಂತಾನ ಅಭಿವೃದ್ಧಿ ಮಾಡಿಕೊಂಡು ಆಚೆ ಬಂದ್ಕೊಂಡು ಆ ಒಂದು ಕ್ವೀನ್ ಆಫ್ ಟ್ರೀ ಅಂತ ಹೇಳ್ತೀರ ಅದಕ್ಕೆ. ಔದಮರಕ್ಕೆ ಇವತ್ತು ಹೇಳೋದು ಕ್ವೀನ್ ಆಫ್ ಟ್ರೀ ಅಂದರೆ, ಕ್ವೀನ್ ಆಫ್ ಟ್ರೀ ಅಂದರೆ ಏನು, ಎಷ್ಟು ಜೀವಿಗಳಿಗೆ ಅದು ಶುದ್ಧಿ ಮಾಡುತ್ತೆ, ಆಹಾರ ಕೊಡುತ್ತೆ, ಆಮೇಲೆ ಅವರಿಗೆ ಜ್ಞಾನ ವೃದ್ಧಿ ಮಾಡುತ್ತೆ. ಹಾಗೆ ಲೆಕ್ಕಕ್ಕೊಂಡು ಹೋದರೆ ನಾವು ಸತಿ ಸಾವಿತ್ರಿ ವ್ರತ ಅಂತ ಮಾಡ್ತೀವಿ, ಸತಿ ಸಾವಿತ್ರಿ ವಟವೃಕ್ಷ ವ್ರತ ಅಂತ. ಸಾವಿತ್ರಿ ತನ್ನ ಗಂಡ ಅಲ್ಲಿ ತಿರುವುದಾಗ ಬರೀ ವಟವೃಕ್ಷ ಒಂದೇ ಇರೋದು, ವಟವೃಕ್ಷನ ಕೇಳ್ಕೊಳ್ಳುತ್ತೆ, ನನಗೆ ಯಾರೂ ಗೊತ್ತಿಲ್ಲ, ನನ್ನ ಗಂಡ ಸತ್ತೋಗಿದ್ದೇನೆ, ಯಮ ಬರ್ತಾನೆ, ಯಮನ್ ಫೇಸ್ ಮಾಡೋದು ಸುಲಭನ, ನನಗೆ ಧೈರ್ಯ ಕೊಡೋದ್ಕೊಂಡು. ಸೊ ಅಂದರೆ ಆ ವಟವೃಕ್ಷದ ಜೊತೆಯಲ್ಲಿ ಸಾವಿತ್ರಿ ಅಮ್ಮ ಒಂದು ಸಂಬಂಧ ಬೆಳೆಸ್ಕೊತಾಳೆ, ಜ್ಞಾನ ವೃದ್ಧಿ ಮಾಡ್ಕೊತಾಳೆ ಇನ್ಸ್ಟೆಂಟ್. ಅದನ್ನು ಹಾರ್ವರ್ಡ್ ಯೂನಿವರ್ಸಿಟಿಗೆ ಓದ್ಕೊಂಡು ಪಿ ಎಚ್ ಡಿ ಮಾಡ್ಕೊಂಡು ಬರಲ್ಲ ಅವರು, ಇನ್ಸ್ಟೆಂಟ್ ಜ್ಞಾನ ಪಡ್ಕೊತಾಳೆ. ಆ ಇನ್ಸ್ಟೆಂಟ್ ಜ್ಞಾನ ಆ ವಟವೃಕ್ಷ ಕೊಡುತ್ತೆ. ಯಾರನ್ನ ಗೆಲ್ಲೋದಕ್ಕೆ? ಯಮನ್ ಗೆಲ್ಲೋದಕ್ಕೆ. ಯಮನ್ನ ಗೆದ್ದು ಅದನ್ನ ನಮ್ಮ ಮಹಿಳೆಯರು ಅದ್ಭುತವಾಗಿ ಅದನ್ನ ಇವತ್ತು ಕೂಡ ಅದನ್ನು ಪಾಲನೆ ಮಾಡ್ತಾರೆ. ಅಂದ್ರೆ ಎಷ್ಟೊಂದು ಜ್ಞಾನ ಭಾರತ ದೇಶದಲ್ಲಿ ಇತ್ತು, ಅಭಿವೃದ್ಧಿ ಅನ್ನೋ ಹೆಸರಿನಲ್ಲಿ ನಾವು ಇದನ್ನೆಲ್ಲಾನು ಮೊಟಕುಗಳು ಮಾಡಿಕೊಂಡು ತಾವು ಬರ್ತಾರೋ ಪವಿತ್ರವನ ಅಂದ್ರೆ ಏನು ಅಂತ ಕೇಳ್ಕೊಂಡು. ಪವಿತ್ರವನ, ಹೌದು ಹೌದು. ಸೊ ಇದೆಲ್ಲ ಪವಿತ್ರವನಗಳು, ವನಗಳು ಒಂದು ಮರ ಗಿಡಗಳ ಒಂದು ಪ್ರಜಾತಿಗಳಾದ್ರೆ, ನದಿ ಅನ್ನುವಂಥದ್ದು ನಮ್ಮ ಅಂದ್ರೆ ನಮ್ಮ ಸಿವಿಲೈಸೇಷನ್ಗಳು ಬೆಳೆದು ಬಂದಿದ್ದು ನದಿ ಪಾತ್ರಗಳಲ್ಲಿ, ನದಿಯ ದಂಡೆಗಳಲ್ಲಿ. ಇಂಥ ನದಿಗಳ ಪಾತ್ರಗಳನ್ನ ಬದಲಾಯಿಸುವಂತಹ ಕೆಲಸಗಳು ಇವತ್ತಿನ ಅಗತ್ಯಕ್ಕೆ ತಕ್ಕಂತ ಆಗ್ತಾ ಇದೆ. ನಾನು ಹೇಳಿದ್ನಲ್ಲ, ಅಭಿವೃದ್ಧಿಗೂ ಆಗಬಹುದು ಅಥವಾ ಅಗತ್ಯಕ್ಕೂ ಆಗಬಹುದು. ಯಾರು ಅಗತ್ಯ? ಜನರಿಗೆ ಕುಡಿಯೋದಕ್ಕೆ ನೀರಿಲ್ಲ. ಎಲ್ಲಿ ಯಾರು ಹೇಳಿದ್ರು? ಎಷ್ಟೋ ಕಡೆ ಕುಡಿಯೋದಕ್ಕೆ ನೀರಿಲ್ಲ. ಯಾರು ಹೇಳಿದ್ದು? ಜನರೇ ಹೇಳಿದ್ರು. ಕುಡಿಯೋ ನೀರಿಗೇನು ಅಭ್ಯಂತರ ಇಲ್ಲ. ಪೋಲ್ ಮಾಡೋ ನೀರು ಇದೆಯಲ್ಲ, ನೀವು ಟಾಯ್ಲೆಟ್ಗೆ ಹೋಗ್ತೀರಿ, ಎಷ್ಟು ನೀರು ಪೋಲ್ ಮಾಡ್ತೀರಿ, ಮಾಲಿನ್ಯ ಮಾಡ್ತೀರಿ, ಅದು ಶುದ್ಧಿ ಮಾಡ್ಕೊಂಡು ಮತ್ತೆ ಮರುಬಳಕೆ ಮಾಡಬೇಡ ಅಂತ ಯಾರನ್ನ ಹೇಳಿದ್ದೀರ? ಹಿಂದಿನ ಕಾಲದಿಂದ ಕೂಡ ಇತ್ತು. ಇಂಡಸ್ಟ್ರಿ ಮಾಡಿದ್ರಿ, 1 ಲೀಟರ್ ವೈನ್ ಮಾಡೋದಕ್ಕೆ, ವಿಸ್ಕಿ ಮಾಡೋದಕ್ಕೆ 25-50 ಲೀಟರ್ ನೀರನ್ನು ಬಳಸ್ತೀರಿ, ಮಾಲಿನ್ಯ ಮಾಡ್ತೀರಿ, ಅದನ್ನ ನದಿಗೆ ಬಿಡ್ತೀರಿ, ಅದು ಅಭಿವೃದ್ಧಿ ಅಂದ್ಕೊಂಡಿದ್ದೀರಿ ನೀವು. ವಿಸ್ಕಿ ಅಗತ್ಯ ಇದೆ, ಬೇಕು, ಆದ್ರೆ ಶುದ್ಧಿ ಮಾಡೋದಕ್ಕೆ ಜವಾಬ್ದಾರಿ ಬೇಡ ನಿಮಗೆ. ಪೇಪರ್ ಮಾಡ್ಕೊತೀರಿ, ಆ ನೀರನ್ನ ಶುದ್ಧಿ ಮಾಡೋ ಜವಾಬ್ದಾರಿ ಬೇಡವಾ? ಪೇಪರ್ ಬಳಸಿ ನೀವು. ಸೊ ಇಲ್ಲಿ ಆ ನದಿಗೂ ಒಂದು ಹಕ್ಕಿದೆ, ನದಿಗೆ ವಿಷ ಬೆಳೆಸ್ತಕ್ಕಂಥ ಹಕ್ಕು ನಿನ್ನೆ ಕೊಟ್ಟಿದ್ದಾರ? ಆ ನೀರು ಒಂದು ಡ್ರಾಪ್ ಅಲ್ಲಿ ಒಳಗಡೆ ಬಿಡೋದಕ್ಕೆ ಮುಂಚೆ ಸ್ವಲ್ಪ ಆಲೋಚನೆ ಮಾಡಬೇಕು. ನನಗೆ ದುಡ್ಡು ಮಾಡ್ತಾ ಇದ್ದೀನಿ, ನದಿನ ಮಾಲಿನ್ಯ ಮಾಡ್ತಾ ಇದ್ದೀನಿ, ಅಲ್ಲಿ ನನ್ನಂಥವೇ ಜೀವಿಗಳು ಅಲ್ಲಿದ್ದಾವೆ, ಅಲ್ಲಿ ಒಂದು ಏಡಿಕಾಯಿ ಇದೆ, ಒಂದು ಮೀನಿದೆ, ಒಂದು ಕಪ್ಪಿ ಇದೆ, ಇವೆಲ್ಲನೂ ಕೂಡ ನನ್ನ ಶರೀರದಲ್ಲಿ ಏನೇನಿದೆಯೋ, ನನ್ನ ಡಿ ಎನ್ ಎ ಏನಿದೆಯೋ, ಆ ಡಿ ಎನ್ ಎ ಇದೆ, ಅವು ಒಂದು ಒಂದು ಅತಿ ಸೂಕ್ಷ್ಮವಾದಂಥ ಕ್ರಿಯೆಗಳನ್ನು ಮಾಡ್ತಕ್ಕಂಥ ಜೀವಿಗಳವು. ಅವುಗಳು ಇಲ್ಲ ಅಂತ ನದಿನ ಶುದ್ಧಿ ಮಾಡೋರು ಯಾರು? ನೀನು ಮೆಷಿನ್ ಮಾಡೋಕ್ಕಾಗೋದಿಲ್ಲ, ಕೆಮಿಕಲ್ಸ್ ಮಾಡೋಕ್ಕಾಗೋದಿಲ್ಲ. ಆದರೆ ಅದು ಅದನ್ನು ಆಕ್ಸಿಜನೇಟ್ ಮಾಡಿ ಸೂರ್ಯನ ಬೆಳಕನ್ನು ತೆಗೆದುಕೊಂಡು ಫೋಟೋಸಿಂಥಿಸ್ ಮಾಡಿ ಡಿ ಓ ಲೆವೆಲ್ ಇನ್ಕ್ರೀಸ್ ಮಾಡಿ ಬಿ ಓ ಡಿನ ಕಡಿಮೆ ಮಾಡಿ, ನೀವೇನು ಹೇಳ್ತಿದ್ರು ವೈಜ್ಞಾನಿಕವಾಗಿ ಸಿ ಓ ಡಿ ಬಿ ಓ ಡಿ ನದಿನ ಮಾಲಿನ್ಯ ಮಾಡ್ತಿದ್ವಿ, ಇವೆಲ್ಲನೂ ಸರಿಪಡಿಸ್ತಕ್ಕಂಥ ಶಕ್ತಿ ಅದಕ್ಕಿತ್ತು.
ಅದನ್ನ ಕೊಲೆ ಮಾಡಿಬಿಟ್ಟು ಇವತ್ತು ಬಿ ಓಡಿ ಆಗಿದೆ ನಮಗೆ. ಬೆಂಗಳೂರಿನಲ್ಲಿ ಎಲ್ಲಿಯೂ ಕೂಡ ಕುಡಿಯೋ ನೀರು ಇಲ್ಲ. ಯಾರು ಬೆಂಗಳೂರಿನ ಹಾಗೆ ಮಾಡಿದ್ರು? ಬೆಂಗಳೂರಿನಲ್ಲಿ ಕುಡಿಯೋದಕ್ಕೆ ಒಂದೇ ಒಂದು ಬೋರ್ವೆಲ್ ನೀರು ಸರಿ ಇಲ್ಲ. ಗಂಗಾ ನದಿನಲ್ಲಿ ಕೂಡ ಕುಡಿಯೋದಕ್ಕೆ ಆಗೋದಿಲ್ಲ ನೀರು, ಕಾವೇರಿ ನದಿನಲ್ಲಿ ಆಗೋದಿಲ್ಲ. ಭಾರತ ದೇಶದ ಎಲ್ಲಾ ನದಿಗಳಲ್ಲಿ ಕೂಡ ನೀರು ಕುಡಿಯೋದಕ್ಕೆ ನಾಲಾಯಕ್ಕು. ಇದೆಲ್ಲ ಮಾಡ್ತಾರೆ ಯಾರು? ಅಲ್ಲ ಸರ್, ಇಂಥ ನದಿಗಳ ಇದರಲ್ಲಿ ಏನಾದ್ರೂ ಅರ್ಥ ಇದೆಯಾ? ಒಂದು ನದಿನ ಮಾಲಿನ್ಯ ಮಾಡೋದಕ್ಕೆ ಅಧಿಕಾರ ಯಾರು ಕೊಟ್ರು? ರೈಟ್ ಟು ರಿವರ್, ರೈಟ್ ಆಫ್ ದಿ ರಿವರ್, ರೈಟ್ ಆಫ್ ದಿ ರಿವರ್, ರೈಟ್ ಆಫ್ ದಿ ಟ್ರೀಸ್, ಅದಕ್ಕೂ ನಿನ್ನಷ್ಟು ಹಾಕಿದೆಯೋ ನೀನು. ಕಾನೂನು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹ್ಯೂಮನ್ ರೈಟ್ ಅಂತ ಆರ್ಟಿಕಲ್ 21 ಅಲ್ಲಿ ಹೇಳ್ಕೊಂತೀಯ. ಇದನ್ನೆಲ್ಲ ನನಗೆ ನನ್ನ ರೈಟ್ ಅಂದ್ಕೊಂಡು ಅದು ಅದರ ರೈಟ್ ಅನ್ನ ಕಿತ್ಕೊಳ್ಳೋದಕ್ಕೆ ನಿನಗೆ ದೇವರು ಈ ಕೊಟ್ಟಿದ್ದೇನಾ? ನಿನಗೊಂದು ಅಧಿಕಾರ ಕೊಟ್ಟಿದ್ದೇನಾ? ಎಷ್ಟು ಮೂರ್ಖತನ ನಮಗೆ! ಮೂರ್ಖತನಕ್ಕೆ ಮಿತಿ ಬೇಡವೆ. ಅಂದ್ರೆ ಈ ತಿರುವು ಯೋಜನೆಗಳು ಬಂತು ಸರ್, ನದಿ ಪಾತ್ರಗಳ ತಿರುವು ಯೋಜನೆಗಳು. ಅಂದ್ರೆ ಈ ಪಾತ್ರಗಳನ್ನ ತಿರುವು ಮಾಡೋದ್ರಿಂದ ಅಥವಾ ಆ ನದಿ ಹರಿತಾ ಇರುವಂತಹ ಒಂದು ಓಘವನ್ನ ಬದಲಾಯಿಸೋದ್ರಿಂದ ವ್ಯತಿರಿಕ್ತ ಪರಿಣಾಮಗಳೇನಾಗುತ್ತೆ? ಖಂಡಿತ. ಈಗ ಗಂಗಾ ನದಿ ಹಿಮಾಲಯದಲ್ಲಿ ಹುಟ್ಟುವ ನದಿ, ಅಲ್ಲಿಯ ಕೆಮಿಸ್ಟ್ರಿನೇ ಬೇರೆ, ಅಲ್ಲಿಯ ಮಣ್ಣೇ ಬೇರೆ, ಅಲ್ಲಿ ಜೀವ ವೈವಿಧ್ಯನೇ ಬೇರೆ. ಸೊ ಅದಕ್ಕೆ ಇಲ್ಲಿ ಬೆರೆಸುವಂಗಿಲ್ಲ. ಈಗ ಮೂಗು ಮೂಗಿದ್ದ ಜಾಗದಲ್ಲಿ ಮುಗಿದ್ರೇನೆ ಸರಿ. ಅದು ಗಂಗೆ ಗಂಗೆಯಾಗೇ ಇರಬೇಕು. ಕಿವಿ ಕಿವಿನ ತೆಗೆದುಕೊಂಡು ಹೋಗಿ ಮೂಗ್ಗೆ ಹಾಕಿ, ಕಣ್ಣು ತೆಗೆದುಕೊಂಡು ಹೋಗಿ ಹಿಂದ್ಗಡೆಗೆ ಹಾಕೊಂಡ್ರೆ ನೋಡೋಕ್ಕಾಗಲ್ಲ, ಆಗ್ತೀರಾ? ಆಗ್ತಾ? ಸೊ ನೀವು ನಮ್ಮ ಹತ್ರ ನನಗೆ ನೀರು ಬೇಕು, ಗಂಗಾ ನೀರು, ಅದಕ್ಕೆ ತಗೊಂಡ್ ಇಲ್ಲಿ ಮಾಡ್ತೀನಿ, ಇದು ತಗೊಂಡ್ ಅಲ್ಲಿ ಮಾಡ್ಬಿಡ್ತೀನಿ. ಅದ್ರ ನಿಮ್ಮ ಶರೀರನ ಕತ್ತರಿಸಿ ನಿಮ್ ತುಂಡು ಮಾಡಿ ಅದಕ್ಕೆ ಕಾಲು ತಗೊಂಡು ಹೋಗಿ ಕೈಗೆ ಹಾಕಿ, ಕೈ ತಗೊಂಡು ಕಾಲಿಗೆ ಹಾಕೊಂಡು, ಇದು ಪರ್ವರ್ಷನ್ ಅಂತ ಹೇಳ್ತಾರೆ, ಟೆಕ್ನಾಲಜಿಕಲ್ ಪರ್ವರ್ಷನ್. ವಿ ಹ್ಯಾವ್ ನೋ ರೈಟ್ ಟು ಡೂ ದಟ್. ಆ ನದಿಗಳು ಆ ಸ್ಥಳದಲ್ಲಿ ಅಂಗೇ ಅರಿವಿಕೆ ವಿನಃ ಈಗ ಹಾರ್ಟ್ ಇಲ್ಲೇ ಇರಬೇಕು. ಹಾರ್ಟ್ಗೆ ಸಪ್ಲೈ ಮಾಡ್ತಕ್ಕಂಥ ವ್ಯವಸ್ಥೆಗಳು ಹಂಗೇ ಇರಬೇಕು. ಹಾರ್ಟ್ ತೆಗೆದುಬಿಟ್ಟು ತಲೆಯಲ್ಲಿ ಮಾಡ್ಕೊಂಡ್ರೆ, ತಲೆಯನ್ನು ತೆಗೆದುಕೊಂಡು ಹಾರ್ಟ್ಗೆ ಮಾಡಿದ್ರೆ, ಅಂದ್ರೆ ನೈಸರ್ಗಿಕವಾಗಿ ಏನ್ ಹೆಂಗೆ ನಡ್ಕೊಂಡು ಬರ್ತದೆ? ಅದು ನೀನ್ ಮಾಡಿದ್ದಲ್ಲ, ವಿಜ್ಞಾನ ಮಾಡಿದ್ದಲ್ಲ, ದೇವರು ಅಥವಾ ಯಾರು ಅಂತೂ ಸೃಷ್ಟಿ ಮಾಡಿದ್ರೆ ಒಂದು ಪರ್ಪಸ್. ಅದನ್ನ ಅಲ್ಲೇ ಬಿಟ್ಟು ಇಟ್ಕೊಂಡು ಅದನ್ನ ಬಳಸ್ತಕ್ಕಂಥ ಜಾಣ್ಮೆ ನಿನಗೆ ಇಲ್ಲ ಅಂದ್ರೆ ಏನ್ ಹೇಳ್ಬೇಕು? ಡಿವಿಜಿಯವರು ಬಹಳಷ್ಟು ಚೆನ್ನಾಗಿ ಹೇಳಿದ್ದಾರೆ ಅವರ ಕಗ್ಗದಲ್ಲಿ ಮನುಷ್ಯನ ಕೃತಿಗಳನ್ನು. ಹಾಗೇನೆ ಕುವೆಂಪು ಅವರು ಕೂಡ ತಮ್ಮ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಅಥವಾ ಬೆಟ್ಟಗಳಲ್ಲಿ ಮಧುಮಗಳಲ್ಲಿ ಆ ನಿಸರ್ಗನ ವರ್ಣನೆ ಮಾಡ್ತಾ ಅವರು ಸ್ಪಷ್ಟವಾಗಿ ಹೇಳಿದ್ರು, ಇದನ್ನ ಮುಟ್ಟುವ ಅಧಿಕಾರ ನಮ್ಗೆ ಯಾರಿಗೂ ಇಲ್ಲ ಅಂತ. ಇಲ್ಲ ಅಂತ ಅವರು ಆಯ್ತು, ತೇಜಸ್ವಿ ಅವರು ಆಯ್ತು, ಬರಿತಾ ಬರಿತಾ ಸಂಪೂರ್ಣ ಪ್ರಕೃತಿಯ ಮಧ್ಯೆ ಬಹುಶಃ ನೀ ಹೇಳಿದ ಹಾಗೆ ಜೊತೆ ಅದು ಅಭಿವೃದ್ಧಿ. ಪ್ರಕೃತಿ ಬೇರೆ ಪಡಿಸಿ ಒಂದು ನಿಮಿಷ ಬದುಕೋಕ್ ಆಗೋದಿಲ್ಲ, ಅದನ್ನ ನಾನು ಇದು ಮಾಡೋಕ್ ಆಗೋದಿಲ್ಲ. ಅದಕ್ಕೆ ಪ್ರಕೃತಿ ಜೊತೆ ನೀನು ಅಭಿವೃದ್ಧಿ ಆಗ್ಬೋದು. ಪ್ರಕೃತಿ ಸೇರಿಸ್ಕೊಂಡು ನೀನು ಬದುಕೋದು ಕಲಿಬೇಕು. ಮರನ ಉಳಿಸ್ಕೊಂಡು ನೀನು ಬದುಕೋದು ಕಲಿಬೇಕು. ನದಿನ ಉಳಿಸ್ಕೊಂಡು, ಬೆಟ್ಟನ ಉಳಿಸ್ಕೊಂಡು, ಬೆಟ್ಟನ ಕತ್ತರಿಸಿ ತುಂಡು ಮಾಡಿ. ಈಗ ಇಲ್ಲಿ ಮಾಕಳಿ ಬೆಟ್ಟ ಅಂತಿದ್ದಾರೆ, ಕೇಳಿದಿರಿ ತಾವು? ಕೇಳಿದ್ರಿ, ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಮಾಕಳಿ ಬೆಟ್ಟ ಅಂತ. ಯಾಕೆ ಹೇಳಿದ್ರು? ಮಾಕಳಿ ಬೇರು ಕಲ್ಲು ಮಧ್ಯೆ ಬೆಳೆದು ಆ ನೀರನ್ನ ಸಂಗ್ರಹ ಮಾಡಿ, ಅದು ಗಿಡ ಒಂದು 5 ಅಡಿ ಇರುತ್ತೆ, ಅದ್ರ ಬೇರು 40 ಅಡಿ ಹೋಗುತ್ತೆ. ಕಲ್ಲನ್ನ ಬೋರ್ ಮಾಡಿಕೊಂಡು, ಬೋರ್ವೆಲ್ ಅಲ್ಲ ಅದು, ಮೆಷಿನ್ ಅಲ್ಲ, ದೇವರು ಅದಕ್ಕೆ ಒಂದು ಅಪ್ರೂಪವಾದ ಶಕ್ತಿ ಕೊಟ್ಟಿದ್ದಾನೆ. ಆ ಕಲ್ಲನ್ನ ಮಾಡಿಕೊಂಡು ಒಂದು ಹೋಲ್ ಮಾಡಿ 40 ಅಡಿ ಒಳಗಡೆಗೆ ಹೋಗಿ ಬೆಟ್ಟದ ಕಲ್ಲು ಮಧ್ಯೆ 20 ಅಡಿ ಆ ಕಡೆಗೆ ಹೋಗಿ ನೀರನ್ನ ಸಂಗ್ರಹಿಸಿ ಭೂಮಿಗೆ ಕಲ್ಲು ಮಧ್ಯೆ ಸೇರಿಸಿ ಶುದ್ಧಿ ಮಾಡಿ ಅದನ್ನ ಜರಿಯಾಗಿ ಬರತಕ್ಕಂತ ಒಂದು ಬೆಟ್ಟಗಳು. ಈ ಬೆಟ್ಟನ ಇವತ್ತು ನಾವು ಕ್ವಾರಿಯಿಂಗ್ ಮಾಡಿ ದುಡ್ಡು ಮಾಡಿಕೊಂಡು ನೀರು ಬೇಕಾ ಮಾಕಳಿ ಬೇರು ಸೃಷ್ಟಿ ಮಾಡ್ತೀವ ಅಂತವ್ರ. ಇವಾಗ ನಾನು ಒಂದು 25,000 ಸಸಿಗಳನ್ನ ಮಾಕಳಿ ಬೇರುಗಳನ್ನ ಬೆಟ್ಟಗಳಲ್ಲಿ ಹಾಕ್ತಾ ಇದ್ದೀನಿ. ಮತ್ತೆ ಈಗ ಬನ್ನೇರಘಟ್ಟ ನ್ಯಾಷನಲ್ ಪಾರ್ಕ್ ಅಲ್ಲಿ ಎಷ್ಟು ಮಾಕಳಿ ಬೇರಿನ ಕಿತ್ತು ತಂದು ಇಲ್ಲಿ ಬಸವನಗುಡಿನಲ್ಲಿ ಉಪ್ಪಿನಕಾಯಿ ಹಾಕೊಂಡು ತಿಂದಿದ್ದೀವಿ ಗೊತ್ತಾ?
ಆ ಮಕ್ಕಳಿ ಬೆರುಗಿರೋ ಸಂಬಂಧ ನಮಗೆ ಗೊತ್ತಿಲ್ಲ, ನೀರಿಗೂ ಸಂಬಂಧ ಇಲ್ಲ. ಸುವರ್ಣವತಿ ನದಿ ಅಲ್ಲಿ ಹರ್ಕೊಂಡು ಬರುತ್ತೆ. ನಾವು ಇದು ತಿನ್ಬಿಟ್ಟು ಅಭಿವೃದ್ಧಿ ಅಷ್ಟು ಚೆನ್ನಾಗಿದೆ ಅಂತೀವಿ. ಆದರೆ ಮಾಕ್ಲಿ ಬೇರು ರಾಗಿಹಳ್ಳಿ ಸ್ಟೇಟ್ ಫಾರೆಸ್ಟಲ್ಲಿ ಅದು ಬೆಳೆದು ಅದು ನೀರಿನ ಶುದ್ಧಿ ಮಾಡಿ ಒಂದು ಗಿಡ ಹಾಕಲಿಲ್ಲ ಸರ್, ಒಂದು ಗಿಡ ಹಾಕಲಿಲ್ಲಮ್ಮ. ನಾವು ಮನುಷ್ಯ ತನ್ನ ಬಾಯಿ ರುಚಿಗೆ, ತನ್ನ ಸಮಾಧಾನಕ್ಕೆ, ತನ್ನ ಅಭಿವೃದ್ಧಿಗೆ ಸಸ್ಯಗಳದ್ದು, ಮರಗಳದ್ದು, ಪರಿಸರದ ಅಭಿವೃದ್ಧಿನ ಹಾಳು ಮಾಡ್ತೀವಿ ಅನ್ನೋದನ್ನ ನೀವು ತುಂಬಾ ಸೊಗಸಾಗಿ. ಇಂಡಸ್ಟ್ರಿಯಲ್ ಅಭಿವೃದ್ಧಿ ಹೋಗ್ಲಿ ಸರ್, ಬಾಯಿ ರುಚಿಗೂ ಕಡಿವಾಣ ಹಾಕ್ಬಿಟ್ಟು ಹೇಗೆ ಅದು ಸ್ವಲ್ಪ ತಗೊಂತಿದ್ರೆ ಏನು ಮಾಡೋದಿಲ್ಲ. 25% ನಿನಗೋಸ್ಕರವಾಗಿ ಮುಡುಪಾಕಿ ಕೊಟ್ಟಿದ್ದಾರೆ ದೇವರು. ಅದು ಯಾವುದೇ ಒಂದು ಮಾವನ ಮರ ನನಗೆ ಒಂದೇ ಮಗುವನ್ನು ಎತ್ಕೊಂಡು ನಾನೇ ಬದುಕಬೇಕು ಅಂತ ಮಾಡೋದಿಲ್ಲ. ಅದು 500 ಹಣ್ಣು ಕೊಡುತ್ತೆ. ಒಂದು ಹಲಸಿನ ಮರ 500 ಹಣ್ಣು ಕೊಡುತ್ತೆ, 25 ಕೆಜಿ. ಅಲ್ಲಿ ಒಂದಷ್ಟು ಬೀಜಗಳನ್ನು ನೀವು ತಿಂದು ಅದನ್ನು ಬೆಳೆಸಿ ಅಂತ ಹೇಳ್ತದೆ. ನೀನು 500 ಹಣ್ಣು ಕೊಡ್ತಕ್ಕಂಥ ಮಾವಿನ ಮರದಲ್ಲಿ ನೀನು 400 ಹಣ್ಣು ನೀನು ತಿನ್ನು, ಆ ಬೀಜ ಅಂತಗೋ. ಆ ಬೀಜದಲ್ಲಿ ನೀನು ಏನೇನು ಉಪಯೋಗಗಳು ಬರ್ತವೆ ಅಂದರೆ 1000 ಉಪಯೋಗಗಳು ಬರ್ತವೆ. ಅದನ್ನು ಬಳಸ್ಕೋ, ಆದರೆ ಒಂದು 4 ಮರ ಹಾಕೋದಕ್ಕೆ ಕಲ್ತ್ಕೋ. ಯಾರು ಎಷ್ಟು ಜನ ಹಾಕಿರ್ತೀವಿ ಈಗ ಬೆಂಗಳೂರಿನಲ್ಲಿ, ಎಷ್ಟು ಹಣ್ಣು ತಿಂತೀವಿ ನಾವು, ಎಷ್ಟು ಜನ ಹಣ್ಣು ಹಾಕಿದ್ದೀವಿ ನಾವು, ಮತ್ತೆ ಒಂದು ಗಿಡ ಬೆಳೆಸಿದ್ದೀವಿ ಅಂತ ಹೇಳಿ. ಯಾರೋ ಬೆಳೆಸ್ತಾರೆ, ಯಾರೋ ತಗೊಂಡ್ಬರ್ತೀವಿ, ಬಿಸಾಕ್ತೀವಿ. ಹೀಗೆ ಮನುಷ್ಯನ ಒಂದು ಜ್ಞಾನ ಅನ್ನೋದು ಒಂದು ವಸ್ತುನ ಬಳಸಿದಾಗ ಇದು ಪ್ರತಿಯೊಂದು ಪ್ರಾಣಿಗೂ ಆ ಪ್ರಜ್ಞೆ ಇದೆ, ಅದು ಹಾನಿ ಮಾಡೋದಿಲ್ಲ. ಈಗ ಕೋಗಿಲೆ ಶ್ರೀಗಂಧದ ಹಣ್ಣನ್ನು ನುಂಗುತ್ತೆ, ಆ ಹಣ್ಣನ್ನು ಬೀಜಕ್ಕೆ ಇಷ್ಟು ಹಾನಿ ಮಾಡ್ದಂಗೆ 15 ದಿವಸದಲ್ಲಿ ಮೊಳಕೆ ಹೊಡೆಯೋದಕ್ಕೆ ತಯಾರು ಮಾಡಿ ತಗೊಂಡೋಗಿ ಇನ್ನೊಂದು ಕಡೆಗೆ ಆಗ್ತದೆ ಸೆಗ್ರಿಗೇಟ್. ಅದೇ ಮನುಷ್ಯನ ಟೆಕ್ನಾಲಜಿನ 90 ದಿವಸ ಬೇಕು. 9 ದಿವಸದಲ್ಲಿ ಮೊಳಕೆ ಹೊಡೆಯತಕ್ಕಂಥ ತಾಂತ್ರಿಕತೆ ಆ ಕೋಗಿಲೆಗಿದೆ. ಯಾಕಂದ್ರೆ ಅದಿಲ್ಲ ಅಂದ್ರೆ ನನಗೆ ಆಹಾರ ಇಲ್ಲ ಅನ್ನೋದು ಗೊತ್ತು. ಅದಕ್ಕೆ ನೋವು ಮಾಡಿ ಹಾಳು ಮಾಡಿದ್ರೆ ನನಗೆ ನಾಳೆ ನನ್ನ ಬದುಕಿಗೆ ಯಾರು ಸಪ್ಲೈ ಮಾಡೋದಿಲ್ಲ, ಅಮೆರಿಕದಿಂದ ನಮ್ಗೆ ಫುಡ್ ಬರೋದಿಲ್ಲ, ಅಥವಾ ಸರ್ಕಾರದ ಕಾನೂನಿನಲ್ಲಿ ನಿಮಗೆ ಅಕ್ಕಿ ಸಪ್ಲೈ ಮಾಡಲ್ಲ, ಅದಕ್ಕೆ ಯಾರು ಸಪ್ಲೈ ಮಾಡ್ತಾರೆ ಕೋಗಿಲೆಗೆ? ನಿಜ. ಸೊ ಅದು ಊಟನ ಸಂರಕ್ಷಣೆ ಮಾಡ್ಕೊಬೇಕು, ಬೆಳೆಸ್ಕೊಬೇಕು. ಸೊ ಅಷ್ಟು ಸಣ್ಣ ಜಾಣ್ಮೆ ಕೂಡ ನಮ್ಗಿಲ್ವಲ್ಲ, ಇದೆಯಾ? ಅದನ್ನ ಹಾನಿ ಮಾಡಬಾರ್ದು ಅಂತ. ಹಾಗೆ ನಾವು ಒಂದು ಹಣ್ಣು ತಿಂದಾಗ ಒಂದು ಮರ ಬೆಳೆಸಬೇಕು ಅಂತ, ಮರಗಳು ಬೇಡ ನಮಗೆ, ನಮಗೆ ಅನಗತ್ಯ. ಇವತ್ತು ಇವತ್ತು ಕರ್ನಾಟಕದಲ್ಲಿ ಲಕ್ಷಾಂತರ ಮರ, ಈಗ ಕ್ಲೈಮೇಟ್ ಚೇಂಜ್ ಇಷ್ಟು ಆಗ್ತಾ ಇದೆ, ಇಷ್ಟು ಫ್ಲಡ್ ಆಗ್ತಾ ಇದೆ, ಇಷ್ಟು ಕೊಡಗು ಕೊಚ್ಚೋಗ್ತಾ ಇದೆ, ಕೇರಳ ಕೊಚ್ಚೋಗ್ತಾ ಇದೆ. ಇನ್ನ ಮರಗಳ ಮೇಲೆ ನಮಗೆ ಪ್ರೀತಿ ಬೇಡವೆ? ಇನ್ನ ಮರ ಉಳಿಸ್ಬೇಕು ಅನ್ನೋದು ಬೇಡವೆ? ಇನ್ನ ಸಹ್ಯಾದ್ರಿ ಬೆಟ್ಟದಲ್ಲಿ ಮರಗಳ ರಕ್ಷಣೆ ಮಾಡ್ಬೇಕು ಅನ್ನೋದು ಬೇಡವೆ? ಅಲ್ಲಿ ರೋಡ್ ಬೇಕು ನಮ್ಗೆ, ಅಲ್ಲಿ ನಾವು ಕ್ವಾರಿಂಗ್ ಮಾಡ್ಬೇಕು, ಅಲ್ಲಿ ಮರ ಕಡಿಬೇಕು, ಇದು ಅಭಿವೃದ್ಧಿ. ಇನ್ನ ನೀವು ನದಿ ತಿರುವು ಬಗ್ಗೆ, ನದಿ ತಿರುವು ಪಾತ್ರ ಬದಲಾಯಿಸಿದ್ರೆ ಅದನ್ನ ತಿರುವಿದ್ರೆ ಹೇಗಾಗುತ್ತೆ, ಅದರ ದುಷ್ಪರಿಣಾಮ ಬಗ್ಗೆ ಮಾತಾಡಿದ್ರೆ, ಇನ್ನ ನದಿ ಜೋಡಣೆ ಯೋಜನೆ ಬಗ್ಗೆ ನೀವೇನ್ ಹೇಳ್ತೀರಿ? ಅದು ಈಗ ನದಿಗಳು ನಮಗೋಸ್ಕರ ಸೃಷ್ಟಿಯಾಗಿದ್ದಲ್ಲ, ಮನುಷ್ಯನ ಒಂದು ಸ್ವಿಮ್ಮಿಂಗ್ ಮಾಡಿಕೊಂಡು ನಿಮ್ಮ 10ನೇ ಮಹಡಿ ಮೇಲೆ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡಿಕೊಂಡು ನದಿ ಜೋಡಣೆ ಮಾಡಿ ಆ ನೀರು ತಗೊಂಡೋಗಿ ಅಲ್ಲಿ ನೀನು ಸ್ವಿಮ್ ಮಾಡಿಕೊಂಡು ನೀನು ನಿನ್ನ ಹೆಂಡತಿ ಮಕ್ಕಳು ಆ 20,000 ಲೀಟರ್ ನೀರನ್ನು ಸೀವೇಜ್ ಮಾಡೋದಕ್ಕೆ ಅಧಿಕಾರ ಕೊಟ್ಟಿದ್ದಾರೆ. ನದಿ ಜೋಡಣೆ ಯಾತಕ್ಕೆ ಬೇಕು ಈ ರೀತಿ ಲಕ್ಸುರೀಸ್ ಮಾಡ್ಕೊಳ್ಳೋದಕ್ಕೆ? ಸೊ ಅಲ್ಲಿ ಪಾಪ ಆ ಮೀನು ಮರಿ ಮಾಡಬೇಕಾಗಿದ್ದರೆ ನೀನು ಅಡ್ಡ ಕಟ್ಬಿಟ್ರೆ ಅದು ಎಲ್ಲಿಗೆ ಹೋಗಬೇಕು? ಅದರ ಹ್ಯಾಬಿಟೇಟ್ ಡಿಸ್ಟ್ರೈ ಮಾಡಿಬಿಟ್ಟು ಎಲ್ಲಿಗೆ ಹೋಗಬೇಕು? ಕಪ್ಪೆ ಎಲ್ಲಿಗೆ ಹೋಗಬೇಕು? ಮೀನು ಎಲ್ಲಿಗೆ ಹೋಗಬೇಕು? ಆಮೆ ಎಲ್ಲಿಗೆ ಹೋಗಬೇಕು? ಅದಕ್ಕೆ ನೀನು ದಾರಿ ಕೇಳಿ. ಟೆಕ್ನಾಲಜಿ ಇದೆ ನನ್ನ ಹತ್ರ ಅಂದ್ಬಿಟ್ಟಿದ್ದೇನೆ. ಆ ನದಿನ ಕಟ್ ಮಾಡಿಬಿಟ್ರೆ ಅರ್ಧಕ್ಕೆ, ಆ ನೀರನ್ನು ತೆಗೆದುಕೊಂಡ್ಬಂದು ಪಂಪ್ ಮಾಡ್ಕೊಂಡ್ಬಿಟ್ಟು 10ನೇ ಫ್ಲೋರ್ ತಗೊಂಡೋಗಿ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡಿಕೊಂಡ್ರೆ ನದಿ ಜೋಡಣೆ ಮಾಡಿದೆ ಅರ್ಧಕ್ಕೆ ಇದಕ್ಕ? ಅಥವಾ ನದಿ ಜೋಡಣೆ ಮಾಡಿ ನೀರು ತೆಗೆದುಕೊಂಡ್ಬಂದು ಇಲ್ಲಿ ಒಂದು ಲಿಕ್ ಪಿಸ್ಕಿ ಮಾಡ್ತಕ್ಕಂಥ ಒಂದು ಫ್ಯಾಕ್ಟ್ರಿ, ಒಂದು ಲೀಟರ್ ವಿಸ್ಕಿ ಮಾಡೋದಕ್ಕೆ 25 ಲೀಟರ್ ನದಿ ನೀರನ್ನು ಬಳಸಿ ಅದು 24 ಲೀಟರ್ ಮಾಲಿನ್ಯ ಮಾಡಿ ಮತ್ತೆ ಅದನ್ನು ಬಿಟ್ಟು ಇನ್ನೇನು ವಿಸ್ಕಿ ಕುಡ್ಕೊಂಡು ಆಮೇಲೆ ಕ್ಲಬ್ಬಲ್ಲಿ ಕೂತ್ಕೊಂಡು
ಬೀರ್ ಕುಡ್ದಾಗ ನಾಲ್ಕು ಸತಿ ಹೋಗಿ ಫ್ರೆಶ್ ಮಾಡೋದಕ್ಕೆ ನದಿ ಜೋಡಣೆ ಮಾಡ್ಕೊಡ್ತೀಯ ಸರ್? ನೀವು ನದಿಗಳ ತಿರುವು ಹಾಗೆ ನದಿ ಜೋಡಣೆ ಇದೆಲ್ಲದರ ಬಗ್ಗೆನೂ ಮಾತನಾಡಿದ್ರೆ, ನನ್ನ ಒಂದು ಪ್ರಶ್ನೆ, ನೀವು ಕರ್ನಾಟಕದ ಪಶ್ಚಿಮ ಘಟ್ಟಗಳ ಕಾಡುಗಳಲ್ಲಿ ಸಂಶೋಧನೆ ಇರ್ಬೋದು, ಆಮೇಲೆ ಕಾರ್ಯದರ್ಶಿಗೆ ಕೆಲಸ ಮಾಡ್ತಾ ಸುಮಾರು ವರ್ಷಗಳು ಕಳೆದ್ರಿ, ಆ ಸಮಯದಲ್ಲಿ ಅಲ್ಲಿನ ಪಬ್ಲಿಕ್, ಅಲ್ಲಿನ ಲೋಕಲ್ಸ್ ಇಂದ ವಿರೋಧಗಳು ಎಲ್ಲ ವ್ಯಕ್ತವಾಗಿರಬಹುದು, ಅದರ ಬಗ್ಗೆ ಮಾತನಾಡೋದಾದ್ರೆ ಸರ್? ನಾನು ವಿದ್ಯಾರ್ಥಿಯಾಗಿದ್ದಾಗ ಡೆಹ್ರಾಡೂನ್ಗೆ ಹೋದಾಗ ಡೆಹ್ರಾಡೂನ್ನಲ್ಲಿ ಪುಸ್ತಕಗಳ ಒಂದು ಜ್ಞಾನ ಇತ್ತು. ಅದು ಪಾಶ್ಚಿಮಾತ್ಯರ ಪುಸ್ತಕಗಳು, ಪಾಶ್ಚಿಮಾತ್ಯರ ಒಂದು ಅರಣ್ಯಗಳನ್ನು ಒಂದು ಪದಾರ್ಥ, ಅದು ಇಟ್ಸ್ ಎ ಟ್ರೇಡಬಲ್ ಕಮಾಡಿಟಿ, ಅದನ್ನು ನಾವು ಅದನ್ನು ವ್ಯಾಪಾರದ ವಸ್ತುವಾಗಿ ಅಂಥ ಪುಸ್ತಕಗಳಲ್ಲಿದ್ದಿದ್ದು ತುಂಬ ಆಶ್ಚರ್ಯ ಆಯಿತು. ಭಾರತದಲ್ಲಿ ಹಂಗೆ ಇಲ್ವಲ್ಲ, ಅದನ್ನು ಅರಣ್ಯಗಳನ್ನು ಅಥವಾ ವನದುರ್ಗೇನ ನಾವು ಯಾವತ್ತೂ ಕೂಡ ಒಂದು ಅದು ಒಂದು ಪದಾರ್ಥ, ಅದನ್ನು ನಾವು ಅದನ್ನು ಅದನ್ನು ಹಣ ಗಳಿಸ್ಬೇಕು ಅಂತಕ್ಕಂಥದ್ದೆಲ್ಲ ಅದಕ್ಕೆ ಪೂಜ್ಯ ಭಾವನೆ ಇತ್ತು. ಅಂಥದ್ದು ಒಂದು ಪುಸ್ತಕ ಅಲ್ಲಿಲ್ವಲ್ಲ, ಏನಾಯಿತು ಅಂದ್ಕೊಂಡು ಆಮೇಲೆ ಬಂದ ಮೇಲೆ ಕರ್ನಾಟಕಕ್ಕೆ ಬಂದ ಮೇಲೆ ಈ ಗಿರಿಜನರ ಜೊತೆಯಲ್ಲಿ ಓಡಾಡುವಾಗ ನಾನು ಆಫೀಸರ್ ಅಂತ ಅಂದು ಅದನ್ನು ಬಿಟ್ಟುಬಿಟ್ಟು ಅವ್ರ ಜೊತೆಯಲ್ಲಿ ಸರಳವಾಗಿ ಅವ್ರ ಹಾಗೇ ಮಾತಾಡೋಕ್ಕೆ ಪ್ರಾರಂಭ ಮಾಡಿದಾಗ ನಿಜವಾದ ಜ್ಞಾನ ಕಲಿತಿದ್ದು ನಾನು ಅಲ್ಲಿ. ಅವರು ಅರಣ್ಯಗಳನ್ನು ನೋಡ್ತಕ್ಕಂಥ ಒಂದು ವಿಧಿವಿಧಾನ ಸಂರಕ್ಷಣೆ ಬಗ್ಗೆ ಅವ್ರಿಗೆ ಅಷ್ಟೊಂದು ಜ್ಞಾನ ಇತ್ತು, ಅಲ್ಲಿ ಭಾಳ ಕಲಿತೆ. ಅದಾದಮೇಲೆ ನನ್ನ ಗುರುಗಳಾದಂಥ ಎಸ್ ಕೆ ರಾಮಚಂದ್ರ ರಾಯರ ಜೊತೆಯಲ್ಲಿ, ಸರ್ ನಮ್ಮ ಭಾರತ ದೇಶದಲ್ಲಿ ಅರಣ್ಯಗಳ ಬಗ್ಗೆ ಏನು ಇದು ಕೇಳಕ್ಕೆ ಅವರು ಒಂದು ನನಗೆ ಒಂದು ಅಪಾರವಾದ ಜ್ಞಾನ ಕೊಟ್ಟರು. ಆವಾಗ ನನಗೆ ನಮಗೆ ಇದು ಅಲ್ಲಿ ಗಜಾಯುರ್ವೇದ, ವೃಕ್ಷಾಯುರ್ವೇದ, ಗಜಾಯುರ್ವೇದ, ವೃಕ್ಷಾಯುರ್ವೇದ ಇವನ್ನೆಲ್ಲನೂ ಕೂಡ ಎಲ್ಲೂ ಇಲ್ಲ. ಅಲ್ಲಿ ಇವತ್ತಿಗೂ ಕೂಡ ಎಷ್ಟು ಜನಕ್ಕೆ ವೃಕ್ಷಾಯುರ್ವೇದ, ಗಜಾಯುರ್ವೇದ, ಆಯುರ್ವೇದಗಳು ಇದ್ದಾವೆ, ಆಯುರ್ವೇದ ಅನ್ನೋದು ಇದೆ. ಸೊ ಇದ್ರ ಬಗ್ಗೆ ಎಲ್ಲನೂ ಕೂಡ ನನಗೆ ಒಂದು ಅನುಭವ ಬಂತು. ಅದಾದಮೇಲೆ ನಾನು ಹರ್ಬಲ್ ಪ್ಲಾಂಟ್ಸು, ಸೇಕ್ರೆಡ್ ಪ್ಲಾಂಟ್ಸು ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಕೆಲಸ ಮಾಡಿದ್ದೀನಿ, ಭಾಳಷ್ಟು ಕೆಲಸ ಮಾಡಿದ್ದೀನಿ. ಯು ಆರ್ ದಿ ಫಸ್ಟ್ ಇನ್ ದಿ ಕಂಟ್ರಿ ಒಂದು ಪವಿತ್ರ ವನಗಳು ಮಾಡೋದಕ್ಕೆ. ಯು ಆರ್ ದಿ ಫಸ್ಟ್ ಟು ಸ್ಟಾರ್ಟ್ ಹರ್ಬಲ್ ಗಾರ್ಡನ್ಸ್ ಮಾಡೋದಕ್ಕೆ. ಸೊ ಇದನ್ನೆಲ್ಲ ಮಾಡಿದ್ವಿ. ನೀವು ಹೇಳಿದಾಗೇನೆ ವಿರೋಧ ಭಾಳ ಇರ್ತದೆ. ವಿರೋಧ ಅನ್ನೋದು ಯಾಕೆಂದರೆ ಅಲ್ಲಿ ವೆಸ್ಟೆಡ್ ಇಂಟ್ರೆಸ್ಟ್, ತಕ್ಷಣ ದುಡ್ಡು ಮಾಡೋಕ್ಕೆ ಒಂದು ನಾಲ್ಕು ಮರ ಕಳೆದ್ಬಿಟ್ರೆ ಸಾಕು, ಒಂದು 50 ಗಂಧದ ಮರ ಕಳೆದ್ಬಿಟ್ರೆ ಅವ್ನಿಗೆ 10 ಲಕ್ಷ ಬಂದ್ಬಿಡುತ್ತೆ. ಸೊ ಅವ್ರಿಗೆ ನಾವು ಅಡ್ಡಿ ಹೋದಾಗ ನ್ಯಾಚುರಲಿ ಅವ್ರದೇ ಆದಂಥ ಒಂದು ವಿಧಾನಗಳಿರ್ತವೆ. ಇಲ್ಲಿನ ಸಲದ ದೂರುಗಳು ಹಾಕೋದು, ಅದು ಹಾಕೋದು, ಇದು ಹಾಕೋದು ಎಲ್ಲನೂ. ಆದರೆ ನನ್ನ ಅದೃಷ್ಟ ಭಾಳ ಚೆನ್ನಾಗಿತ್ತು. ನನ್ನ ಮೋಸ್ಟ್ ಲಕ್ಕೀಸ್ಟ್, ಭಾಳ ಅದೃಷ್ಟವಂತ ಫಾರೆಸ್ಟ್ ಆಫೀಸರ್ ಅಂತ ಹೇಳಿದ್ರೆ ಇಂಡಿಯಾ ದೇಶದಲ್ಲಿ ಹೆಮ್ಮೆಯಿಂದ ಹೇಳ್ಕೊಬಹುದು. 5 ವರ್ಷಗಳ ಕಾಲ ನಾನು ನಾಗರೋಳಿನಲ್ಲಿ ದೇವರಾಜರ ಜೊತೆಲಿ ಕೆಲಸ ಮಾಡಿದಾಗ ಯಾರು ಏನು ಹೇಳಿದ್ರು ಅವ್ರು ಕೇಳ್ತಿರ್ಲಿಲ್ಲ. ಅವ್ರ ಫೈಲ್ ಮೇಲೆ ಫಸ್ಟ್ ನನ್ನ ಚೀಫ್ ಕನ್ಸರ್ವೇಟರ್ ಸರ್ ನನ್ಗೆ ವರ್ಗಾವಣೆ ಮಾಡಿಬಿಡಿ, ನನಗೆ ಸಾಕಾಗಿದೆ ಅಂತ ಹೇಳಿದಾಗ ಇಲ್ಲಿ ಚೀಫ್ ಮಿನಿಸ್ಟರ್ ಮಾಡಕ್ ಆಗೋಲ್ಲ ಅಂತ ಹೇಳಿಬಿಟ್ಟು ಎಷ್ಟು ಜನ ಏನೇ ಚಾಡಿ ಹೇಳಿದ್ರು ಅವರಿಗೆ ನನ್ನ ಪ್ರತಿ ಒಂದು ಅಲ್ಲಿಯ ನನ್ನ ಚಟುವಟಿಕೆಗಳ ಬಗ್ಗೆ ಅವ್ರಿಗೆ ಮಾಹಿತಿ ಹೋಗ್ತಿತ್ತು. ಅವರು ಕ್ಯಾಬಿನೆಟ್ಟಲ್ಲಿ ಒಂದು ದಿವಸ ಹೇಳಿದ್ದಾರೆ, ದೇವರಾಜ ಅರಸನವರು ಕ್ಯಾಬಿನೆಟ್ಟಲ್ಲಿ, ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನನ್ನ ಮೇಲೆ ಯಾರು ಅಲಿಗೇಷನ್ ಹೇಳಿದಾಗ ಅವರು ನನ್ನ ಮಾತು ಕೇಳಲ್ಲ, ಅವರು ಪ್ರಾಮಾಣಿಕರು, ನಿಷ್ಠಾವಂತರು. ಸೊ ನೀವು ಹೇಳಿದ್ದನ್ನ ಅದು ನಿಮ್ಗೆ ನೀವು ಹೇಳಿದ್ರು ಮಾಡಿಲ್ಲ ಅಂತಂದರೆ ನಾನು ಏನು ಮಾಡೋಕ್ಕಾಗಲ್ಲ. ಅವ್ರು ಮಾಡ್ತಾ ಇರೋದು ಕೆಲಸ ಅವ್ರಿಗೆ ಗೊತ್ತಿದೆ. ಹಾಗೇನೆ ಗುಂಡರಾಯರು ಕೂಡ ನಾನು ನನ್ನ ಅಲ್ಲಿ ತುಂಬಾನೇ ಅಲ್ಲಿ ಟಿಂಬರ್ ಮಾಫಿಯಾ ಎಲ್ಲ ಇದ್ದಾಗ ನಾನು ಇಲ್ಲಿಂದ ನಾನು ಸಂಶೋಧನೆಯಲ್ಲಿದ್ದೆ, ಸಂಶೋಧನೆಯಿಂದ ನನಗೆ ಹೋಗೋದಕ್ಕೆ ಇಷ್ಟ ಇರಲಿಲ್ಲ. ಆದರೆ ಅಲ್ಲಿ ಭಾಳ ಟಿಂಬರ್ ಮಾಫಿಯಾ ಭಾಳ ಕೊಡಗನ್ನು ಹಾಳು ಮಾಡ್ತಾ ಇದ್ದಾರೆ ಅಂದ್ಕೊಂಡು ಅವ್ರು ಚೀಫ್ ಮಿನಿಸ್ಟರ್ ಆದ ತಕ್ಷಣ ನನಗೆ ಅಲ್ಲಿ ಹಾಕ್ಕೊಂಡ್ರು. ಹಾಗೆಯೇ ರಾಮಕೃಷ್ಣ ಹೆಗ್ಡೆಯವರು ಅವರು ಚೀಫ್ ಮಿನಿಸ್ಟರ್ ಆದಾಗ ಉತ್ತರ ಕನ್ನಡದಲ್ಲಿ ತುಂಬಾನೇ ಅರಣ್ಯ ನಾಶ ಆಗ್ತಾ ಇದೆ, ಅಲ್ಲಿಗೆ ಹಾಕ್ಕೊಂಡ್ರು. ಅಂದರೆ ಒಬ್ಬ ಪ್ರಾಮಾಣಿಕ ಅಧಿಕಾರಿಗೆ ಯಾವತ್ತೂ ಕೂಡ ಆ ತಂದೆಯ ಆದಂಥ ಒಂದು ನಿಲುವು ಸಿಗುತ್ತೆ, ದೈವ ಸಂಕಲ್ಪನೂ ಸಿಗುತ್ತೆ. ಜೊತೆಯಲ್ಲಿ ಶಿವರಾಮ್ ಕಾರಂತ್ ಅಂತ ಅವರು ಯಾರು ಶಿವರಾಮ್ ಕಾರಂತ್ ಅಂದರೆ
ನಿಮ್ಗೆಲ್ಲ ಅನುಭವ ಇದೆಯಲ್ಲ ಗೊತ್ತಿಲ್ಲ, ಅದೊಂದು ದೊಡ್ಡ ಒಂದು ವಿಶ್ವಕೋಶ ಅದು. ಅವ್ರಿಗೆ ಗೊತ್ತಿಲ್ಲದಿರೋ ವಿಷಯನೇ ಇರ್ತಾ ಇರಲಿಲ್ಲ. ಅವರು ನನ್ನ ಉತ್ತರ ಕನ್ನಡದಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡಿದಾಗ ತುಂಬಾ ಒಳ್ಳೆ ಕೆಲಸ ಆಯ್ತು ಅಲ್ಲಿ. ಒಂದು 6-7 ವರ್ಷ ತುಂಬಾನೇ ಒಳ್ಳೆ ಕೆಲಸ ಮಾಡಿದೆ. ಆ ಒಳ್ಳೆ ಕೆಲಸ ಮಾಡಿದಾಗ ಅವ್ರಿಗೆ ಆಶ್ಚರ್ಯ ಆಯ್ತು, ನಾನು 60-70 ವರ್ಷದ ಕಡೆ ಎಲ್ಲ ಓಡಾಡ್ತಾ ಇದ್ದೀನಿ, ಇಲ್ಲಿ ಉತ್ತರ ಕನ್ನಡ ಎಲ್ಲ ಹಸರಾಗ್ತಾ ಇದೆ, ಇದಕ್ಕೆ ಕಾರಣ ಯಾರು ಅಂತ ಕೇಳಿದಾಗ ಅವ್ರು ಹೇಳಿದ್ದಾರೆ ಎಲ್ಲ ಪ್ರಿಂಟ್ ಇರುತ್ತೆ. ನನಗೊಂದು ಇನ್ಲ್ಯಾಂಡ್ ಲೆಟರ್ ಒಂದು ಕಾಗದ ಬರೆದ್ರು, ನೀವು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ನಾನು ನಿಮ್ ಜೊತೆಯಲ್ಲಿ ಒಂದು 3 ದಿವಸ 86 ವರ್ಷ ಅವ್ರಿಗೆ 86 ವರ್ಷದಲ್ಲಿ 3 ದಿವಸ ನಿಮ್ ಜೊತೆಯಲ್ಲಿ ನೀವು ಮಾಡಿರೋ ಕೆಲಸ ನನಗೆ ತೋರಿಸ್ಬೇಕು ಅಂತ ಕಮಾಂಡ್, 3 ದಿವಸ ನಿಮ್ ಜೊತೆಯಲ್ಲಿ ಇರ್ತೀನಿ ಅಂತ. ಭಟ್ಕಲ್ಗೆ ಬರ್ತೀನಿ 7 ಗಂಟೆಗೆ, ಅಲ್ಲಿ ಸರ್ ನಾವು ಅಲ್ಲಿಗೆ ಬಂದ್ಬಿಡಿ, ಅಲ್ಲಿಂದ ನನ್ನ ಉದ್ದಕ್ಕೆ ಕರ್ಕೊಂಡು ಹೋಗ್ತೀನಿ. 86 ವರ್ಷ ಅವ್ರಿಗೆ, ಸರಿ 7 ಅಂದ್ರೆ 7 7 1 ಅಲ್ಲ 6 59 ಅಲ್ಲ. ಸೊ 7 ಗಂಟೆಗೆ ಸೈನಿಗೆ ಬಂದ್ರು, ಅಲ್ಲಿ ತಿಂಡಿ ತಿಂದ್ವಿ. ಸರ್ ನನಗೆ ಭಯ, ಭಯ ಅಂದ್ರೆ ನಡುಕ ಮಾತುಗಳ ಹಾಗೆ. ಅಲ್ಲ, ದೊಡ್ಡ ಆಫೀಸರು, ನನ್ನ ಜೊತೆಯಲ್ಲಿ ನನ್ನ DFOಗಳಿದ್ದಾರೆ, ACFಗಳಿದ್ದಾರೆ, ರೇಂಜರ್ಗಳಿದ್ದಾರೆ, ಗಾರ್ಡ್ಗಳಿದ್ದಾರೆ. ಅವ್ರಿಗೆ ಬಂದು ತಪ್ಪು ಮಾತಾಡ್ಬಿಟ್ರೆ ಶಿವರಾಮ್ಕಾಂತ್ ಸಿಗದಾಕ್ಬಿಡ್ತಾರೆ. ಬೈ ನಡ್ಕ ಇತ್ತು. ಅಲ್ಲ ಶುರು ಮಾಡಿದ್ವಿ, ನಡೆದ್ರು ಅಂದ್ರೆ ಅಷ್ಟು. 3 ದಿವಸ ಅಂದ್ರೆ 3 ದಿವಸನೇ ಪ್ರತಿಯೊಂದು ನೋಡಿದ್ರು, ಪ್ರತಿಯೊಂದು ಕೇಳಿದ್ರು. ಇದ್ಯಾಕೆ ಮಾಡ್ತೀಯಾ, ಇದ್ಯಾಕೆ ಮಾಡ್ತೀಯಾ, ಇದಂದ್ರೆ ಏನು, ಅದಂದ್ರೆ ಏನು, ಶಾಸ್ತ್ರ ಅಂದ್ರೆ ಏನು, ರೆಡ್ಡಿ ಶಾಸ್ತ್ರ ಅಂತ ಒಂದು ಡಿಸೈನ್ ಮಾಡಿದ್ದೆ ನೀರು ಸಂಗ್ರಹ ಮಾಡೋದಕ್ಕೆ, ಇದ್ಯಾಕೆ ಮಾಡಿದ್ಯಾ. ಆಮೇಲೆ ಸ್ಥಳೀಯ ಸಸಿಗಳನ್ನ ನೀನು ಶಾಲೆಗೆ ಕಳಿಸುವ ಅಭ್ಯಾಸನೇ ಇಲ್ವಾ ನಿಮಗೆ, ಕಾಲೇಜಿಗೆ ಕಳಿಸ್ತಿದ್ದೀರಲ್ಲ, ಇಷ್ಟು ಶುದ್ಧ ಎಲ್ಲ 8-10 ಅಡಿ ಸಸಿಗಳು ಮಾಡ್ತಿದ್ದೆ. ಅವರು ನಾನು ಮತ್ತಿ ಸಸಿಗಳು ಇಷ್ಟು ದೊಡ್ಡದು ಇಲ್ಲಿ ನೋಡಿರಲಿಲ್ಲ, ಆ ಬೀಜದಲ್ಲಿ ಹೀಗೆ ಅಷ್ಟು ದೊಡ್ಡ ಜ್ಞಾನಿ ಆಗಿದ್ರು ಅಂದರೆ ಈ ರೀತಿಯಾದಂಥ ಒಂದು ಇದು ನನಗೆ ಮಹಾ ಒಂದು ಅದೃಷ್ಟ. ಅದೃಷ್ಟನ ನಾನು ದೇವ್ರಿಗೆ ಯಾವತ್ತೂ ಅರ್ಪಣೆ ಮಾಡ್ತೀನಿ. ನೀವು ಹೇಳ್ತೀರಿ ಸರ್ ಈಗ ಪ್ರಕೃತಿಯ ವಿರುದ್ಧ ಸಾಮಾನ್ಯ ಜನ ಇರ್ತಾರೆ ಅಂತ ಹೇಳಿ, ಆದ್ರೆ ನಮ್ಮಲ್ಲಿ ಕಂಡಂತಹ ಕೆಲವಷ್ಟು ಚಳುವಳಿಗಳು ಅದು ಬಹುಶಃ ಅಪ್ಪಿಕೋ ಚಳುವಳಿಯಿಂದ ಇರಬಹುದು. ಇವತ್ತಿನವರೆಗೆ ಇವತ್ತಿನ ದಿನಮಾನದಲ್ಲಿ ನಮ್ಮ ಒಂದು ಸ್ಟೀಲ್ ಫ್ಲೈಓವರ್ ಮಾಡ್ತೀವಿ ಅಂತ ಹೇಳಿದಾಗ ನಡೆದಂತಹ ಒಂದು ಆನ್ಲೈನ್ ಅಥವಾ ಜನರು ಹೊರಬಂದು ಅದನ್ನ ಪ್ರತಿಭಟಿಸಿದಂತಹದ್ದು ಇರಬಹುದು. ಕಾಡು ಕಡಿಬೇಡಿ ಅಥವಾ ಮರಗಳನ್ನು ಕಡಿಬೇಡಿ, ನಮಗೊಂದು ಸ್ಟೀಲ್ ಫ್ಲೈಓವರ್ನ ಅಗತ್ಯ ಇಲ್ಲ, ಈ ರೀತಿಯಾದಂತಹ ಅಪ್ಪಿಕೋ ಚಳುವಳಿ ಅದು ಸಂಪೂರ್ಣವಾಗಿ ಜನ ಬೆಂಬಲವನ್ನು ಪಡೆದಂಥದ್ದು. ಜನ ಅಲ್ಲಿಗೆ ಹೋಗಿ ಮರಗಳ ಜೊತೆ ನಿಂತು ಇವುಗಳನ್ನು ಕಡಿಬೇಡಿ ಅಂತ ಹೇಳಿದಂತಹ ಸಂದರ್ಭ ಅವತ್ತಿಂದು. ಇವತ್ತು ಆನ್ಲೈನಲ್ಲೂ ಆಗುತ್ತೆ, ಸೋಷಿಯಲ್ ಮೀಡಿಯಾದಲ್ಲೂ ಆಗುತ್ತೆ. ಆಯ್ತು, ಜನ ತಮ್ಮ ತಮಗೆ ಹೇಗೆಲ್ಲ ಅವೈಲಬಿಲಿಟಿ ಇದೆಯೋ ಹಾಗೆ ಅದನ್ನ ವಿರೋಧಿಸ್ತಾರೆ. ಈ ರೀತಿಯಾದಂತಹ ಒಂದು ಪರಿಕಲ್ಪನೆಗಳು ಜನರ ಮನಸ್ಸಲ್ಲಿ ಬಂತಲ್ಲ, ಹಾಗಾಗಿ ಸ್ವಲ್ಪ ಪ್ರಕೃತಿ ಕಡೆ ಒಲವಿದೆ ಅಂತ ಹೇಳಬಹುದಾ? ಖಂಡಿತ, ಅದರಲ್ಲಿ ಮಕ್ಕಳಲ್ಲಿ ಅಲ್ಲ, ಅದರಲ್ಲೂ ಮುಖ್ಯವಾಗಿ ಅಪ್ಪಿಕೋ ಚಳುವಳಿಯ ಸಮಯದಲ್ಲಿ ನೀವು ಇದ್ರಿ ಅಲ್ಲಿ. ನಾನು ಅಲ್ಲೇ ಇದ್ದೆ, ಉತ್ತರ ಕನ್ನಡದಲ್ಲಿ ಇದ್ದೆ. ಅದೇ ಪಾಂಡುರಂಗ ಹೆಗ್ಗಡೆ ಅವರು ಮತ್ತು ಶಿವರಾಮ್ ಕಾರಂತರು ಅಲ್ಲಿ ನ್ಯೂಕ್ಲಿಯರ್ ಪ್ಲಾಂಟ್ ವಿರೋಧ ಮಾಡ್ತಿದ್ರು, ಅಲ್ಲಿ ಕೈಗಾ ಪ್ಲಾಂಟ್ ವಿರೋಧ ಮಾಡ್ತಿದ್ರು, ಅಲ್ಲಿ ನೇವಲ್ ಪ್ರಾಜೆಕ್ಟ್ ವಿರೋಧ ಆಗ್ತಿತ್ತು, ಹೀಗೆ ಎಲ್ಲ ಇತ್ತು ಅಲ್ಲಿ. ಅಂದ್ರೆ ಅದೆಲ್ಲನೂ ಒಂದು ರೀತಿಯಾದಂತ, ನೀವು ಆವಾಗಲೇ ಹೇಳಿದ್ರ, ಅಭಿವೃದ್ಧಿ, ಮ್ಯಾನ್ ಸೆಂಟ್ರಿಕ್ ಡೆವಲಪ್ಮೆಂಟ್, ಮ್ಯಾನ್ ಸೆಂಟ್ರಿಕ್ ಪವರ್ ಬೇಕು ನಮಗೆ. ಪವರ್ ಬೇಕಾಗಿದ್ರೆ ಅಲ್ಲಿ ಕೈಗಾ ಪ್ಲಾಂಟ್ ಬೇಕು, ನ್ಯೂಕ್ಲಿಯರ್ ಪ್ಲಾಂಟ್ ಬೇಕು. ಆ ನ್ಯೂಕ್ಲಿಯರ್ ಪ್ಲಾಂಟ್ಗೆ ನೀರು ಸಪ್ಲೈ ಮಾಡೋದಕ್ಕೆ ಕದ್ರಾ ಡ್ಯಾಮ್ ಕಟ್ಟಬೇಕಾಗಿ ಬಂತು, ಕೊಡಸಳ್ಳಿ ಡ್ಯಾಮ್ ಕಟ್ಟಬೇಕಾಗಿ ಬಂತು, ಕಾಳಿ ನದಿಗೆ ಡ್ಯಾಮ್ಗಳು ಕಟ್ಟಬೇಕಾಗಿ ಬಂತು. ಸೊ ಈ ರೀತಿಯಲ್ಲಿ ಅದು ಒಂದು ಕಡೆಗೆ ನಡೀತಿತ್ತು. ಅದಕ್ಕೆ ನಾವು ವಿರೋಧ ಇದ್ದರೂ ಕೂಡ ಸರ್ಕಾರ ಎಗೈನ್ ನಾವು ಅಮೆರಿಕದಲ್ಲಿ ಪರ್ ಕ್ಯಾಪಿಟಾ ಪವರ್ ಕನ್ಸಂಪ್ಷನ್ ಇಷ್ಟು, ಇಂಡಿಯಾದಲ್ಲಿ ಪರ್ ಕ್ಯಾಪಿಟಾ ಪವರ್ ಕನ್ಸಂಪ್ಷನ್ ಬಹಳ ಕಡಿಮೆ, ನಾವು ಅನ್ಸಿವಿಲೈಸ್ಡ್ ಆಗ್ಬಿಡ್ತೀವಿ. ನಾವು ಸಿವಿಲೈಸ್ಡ್ ಆಗಬೇಕಾಗಿದ್ರೆ ಇಷ್ಟು ಪವರ್ ಕನ್ಸ್ಯೂಮ್ ಮಾಡಬೇಕು, ನಾವು ಸಿವಿಲೈಸ್ಡ್ ಆಗಬೇಕಾಗಿದ್ರೆ 270 ಲೀಟರ್ ನೀರು ಕನ್ಸ್ಯೂಮ್ ಮಾಡಬೇಕು. ಸೊ ನಮಗೆ 70 ಲೀಟರ್ ಅಥವಾ 50 ಲೀಟರ್ ನೀರು ಕನ್ಸ್ಯೂಮ್ ಮಾಡಿದ್ರೆ ಅನ್ಸಿವಿಲೈಸ್ಡ್, ಆಮೇಲೆ ನೀವು ಇಷ್ಟು ಡ್ರೆಸ್ಗಳು ಹಾಕೊಂಡ್ರೆ ಸಿವಿಲೈಸ್ಡ್, ಇಂತಿಂತ ಕಾರ್ಗಳು ತೆಗೆದುಕೊಂಡ್ರೆ ಸಿವಿಲೈಸ್ಡ್. ಸೊ ಸಿವಿಲೈಸೇಷನ್ಗೆ ನಾಗರಿಕತೆ ಇರೋದಕ್ಕೆ ಬೇರೆ ಬೆಂಚ್ ಮಾರ್ಕ್ ಗಳನ್ನ ಸೆಟ್ ಮಾಡಿಕೊಂಡು ನಾವು ಅವ್ರನ್ನ ಎರವಲ ಸಂಸ್ಕೃತಿಯನ್ನ ಪಡ್ಕೊಂಡು, ಕರೆಕ್ಟ್, ಆ ಎರವಲ ಸಂಸ್ಕೃತಿ ಪಡ್ಕೊಳ್ಳೋದಕ್ಕೋಸ್ಕರವಾಗಿ ಇವತ್ತು ಕೂಡ ಅದೇ ನಡೀತಾ ಇದೆ. ಇವತ್ತು ಕೂಡ ಒಂದು ಸಂತೋಷದ ಸುದ್ದಿ ಏನಂತಂದ್ರೆ, ಬಹಳಷ್ಟು ಜನ ಇವತ್ತು ಇದ್ರ ಬಗ್ಗೆ
ಒಂದು ವಾಯ್ಸ್ ಇಷ್ಟೊತ್ತು ಕೂಡ ಅರಣ್ಯದ ಬಗ್ಗೆ ಅಥವಾ ಮರಗಳ ಬಗ್ಗೆ ಅಷ್ಟೊಂದು ಒಲವು ಪ್ರೀತಿ ಅದು ಬೇಕು ನಮಗೆ ಅನ್ನೋದು ಜನಗಳಿಗೆ ಗೊತ್ತಿಲ್ಲ. ಯಾವಾಗ ಸ್ಟಾಕ್ಹೋಮ್ ಕಾನ್ಫರೆನ್ಸ್ ಅಲ್ಲಿ ಮ್ಯಾನ್ ಅಂಡ್ ಎನ್ವೈರನ್ಮೆಂಟ್ ಅಂಡ್ ಮ್ಯಾನ್ ಅನ್ನೋದು ಬಂತು, ಅಂಡ್ ಅವಾಗ ಹೆಮ್ಮೆಯಿಂದ ಹೇಳ್ತೀನಿ ನಾನು, ಸ್ಟಾಕ್ಹೋಮ್ ಕಾನ್ಫರೆನ್ಸ್ ಆದ್ಮೇಲೆ ದೇವರಾಜ್ ಅರಸನವರು ಚೀಫ್ ಮಿನಿಸ್ಟರ್ ಆಗಿದ್ರು 72ರಲ್ಲಿ. ಅಲ್ಲಿ ನಾನು ಟೊಬ್ಯಾಕೋ ಬೆಳೆಸ್ತಿದ್ರು, ಅವರೆಲ್ಲ ಟೊಬ್ಯಾಕೋ 1 ಕೆಜಿ ಹೊಗೆಸೊಪ್ಪನ್ನ ಸಂಸ್ಕರಣೆ ಮಾಡೋದಕ್ಕೆ 20 ಕೆಜಿ ಅಷ್ಟು ಸೌದೆ ಬರಿಸ್ತಿದ್ರು. ಸೊ ಕಾಡೆಲ್ಲ ನಾಶ ಆಗ್ತಿತ್ತು. ಅವಾಗ ನಾನು ದೇವರಾಜ ಅರಸನವ್ರ ಗಮನಕ್ಕೆ ತಂದೆ, ಈ ಥರದಲ್ಲಿ ಕಾಡನ್ನ ಸುಟ್ಟು ಟೊಬ್ಯಾಕೋ ಮಾಡಿ ಸಿಗರೇಟ್ ಸೇದಿ ಜನಗಳು ಹಾಳಾಗಿ ಭೂಮಿನೂ ಹಾಳಾಗಿ ಅದರಂದ್ರೆ ಕಾಡು ಉಳಿಯೋದಿಲ್ಲ, ಒಂದು ಹೆಣನ ಸುಡ್ಬೇಕಾಗಿದ್ರೆ ನಮಗೆ ಸೌದಿ ಸಿಗೋಲ್ಲ, ಕರ್ನಾಟಕ ಬರಡ್ ಆಗಿಬಿಡುತ್ತೆ, ಕಾಡು ನಾಶ ಆಗುತ್ತೆ ಅಂತ ಹೇಳಿದಾಗ ಅವರು ಒಪ್ಕೊಂಡ್ರು. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಅವ್ರು ಟೊಬ್ಯಾಕೋ ಏನೇನು ಮಾಡ್ತಿದೆ ಅಂತ ಗೊತ್ತಿತ್ತು. ತಕ್ಷಣ ವೃಕ್ಷ ಸಂರಕ್ಷಣೆ ಕಾಯ್ದೆ ತಂದರು 76ರಲ್ಲಿ. ಅವಾಗ ಇನ್ನೂ ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ ತತ್ಕ್ಷಣ. ಅದೇ 78ರಲ್ಲಿ ಏನಾಯಿತು, ಬೆಂಗಳೂರಿನಲ್ಲಿ ಇಲ್ಲಿ ಒಂದು ದೊಡ್ಡ ವಂಡರ್ಫುಲ್ ಅರಣ್ಯ ಇದೆ, ಅದು ಜಾಲಾರಿ ಮರ ಅಂತ ನೀವು ಕೇಳಿದ್ರೆ ಅವಾಗಲೇ, ಅದು ಬಹಳ ಅದ್ಭುತವಾದಂಥ ಒಂದು ಒಂದು ಅರಣ್ಯ. ಅದನ್ನು ಅವಾಗಿನ್ನ ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ ಬಂದಿರಲಿಲ್ಲ, ಅದು ತೆಗೆದುಕೊಂಡು ನಾವು ಲೇಔಟ್ ಮಾಡಬೇಕು ಅಂತ 70 ಎಕರೆ. ನಾನು ದೇವರಾಜ ಅರಸವ್ರಿಗೆ ಹೇಳಿದೆ, ಸರ್ ಬೆಂಗಳೂರನ್ನ ಪ್ರಾಣವಾಯು ಇಲ್ದಂಗೆ ಮಾಡಿ ಜನಗಳು ಸಾಯಿಸೋದಕ್ಕೆ ನಾವು ತಯಾರಾಗಿದ್ದೀರಾ ನೀವು, ಅಲ್ಲ ಅಷ್ಟು ಉಳ್ಕೊಂಡಿರೋ ಅರಣ್ಯ ಉಳಿಸೋದು ಬೇಡವಾ ನೀವು ಅಂತ ಕೇಳಿದಾಗ, ಏನಪ್ಪ ಹಿಂಗೆ, ಯಾಕಂದ್ರೆ ನನಗೆ ಪರಿಚಯ ಇದ್ದಿದ್ದರಿಂದ ಆ ಲಿಬರ್ಟಿ ತೆಗೆದುಕೊಂಡು ಸ್ವಲ್ಪ ಇದರಲ್ಲಿ ಮಾತಾಡ್ತಕ್ಕಂಥ ಒಂದು ಅವರು ಇಷ್ಟು ಏನೋ ಹುಡುಗ ಮಾತಾಡ್ತೇನೆ ಅಂದ್ಕೊಂಡು ಅವರು ಕರ್ಕೊಂಡೋಗಿ ತೋರಿಸಿದ ಮೇಲೆ, ಅವಾಗ ದೊಡ್ಡ ದೊಡ್ಡ ಮಾಹಿರಿದ್ರಲ್ಲಿ ದೊಡ್ಡ ದೊಡ್ಡ ಮಿನಿಸ್ಟರ್ಗಳು ಅವ್ರ ಹೆಸರಲ್ಲಿ ಹೇಳೋದು ಬೇಡ ಇಲ್ಲಿ, ಅವ್ರು ನಾನು ಕ್ವಶನ್ ಮಾಡಿದ್ರು ಏನ್ರಿ ಚೀಫ್ ಮಿನಿಸ್ಟರ್ ಕಡೆಗೆ ಮಾತಾಡ್ತೀರಿ ಅಂತ. ಅವ್ರು ಹೇಳಿದ್ರು ಅವ್ರು ಏನನ್ನ ಮಾತಾಡಲಿ ಅವ್ರು ಹೇಳೋದನ್ನ ಕೇಳಿ ಸ್ವಲ್ಪ ನೀವು, ಕ್ಲೈಮೇಟ್ ಚೇಂಜ್ ಬಗ್ಗೆ ಅವತ್ತು ನಾವು 78ರಲ್ಲಿ ಇಲ್ಲಿ ಕ್ಲೈಮೇಟ್ ಚೇಂಜ್ ಆಗುತ್ತೆ ಈ ರೀತಿಯ ಅನಾಹುತಗಳಾಗುತ್ತೆ ಅಂತ ಹೇಳಿದಾಗ ಒಪ್ಕೊಂಡ್ರು ಅವರು. ತಕ್ಷಣ ಒಂದು ವಾರದಲ್ಲಿ ನೀವು ಬೆಂಗಳೂರಿನಲ್ಲಿ ಗ್ರೀನ್ ಬೆಲ್ಟ್ ನೋಟಿಫೈ ಮಾಡಿ ಅಂತಂದ್ರು. ಅಲ್ಲಿ ಯಾವುದೇ ಒಂದು ರೀತಿಯಾದಂಥ ಡೆವಲಪ್ಮೆಂಟ್ ಆಗಬಾರ್ದು ಅಂತ ಅದು ನಾನು ಜವಾಬ್ದಾರಿ ಕೊಟ್ಟರು. ಅವಾಗ ನಾನೇನು ಮಾಡಿದೆ ಅಂದರೆ ಬೆಂಗಳೂರು ಸುತ್ತ ಕೂಡ ಒಂದು ಮ್ಯಾಪ್ ಮಾಡಿ ಒಂದು ಗ್ರೀನ್ ಬೆಲ್ಟ್ ಮಾಡಿ ಈ ಕೆರೆಗಳ ರಕ್ಷಣೆಗೆ ರಾಜಕಾಲುವೆಗಳ ರಕ್ಷಣೆಗೆ ಕಾಡು ರಕ್ಷಣೆಗೆ ಒಂದು ಗ್ರೀನ್ ಬೆಲ್ಟ್ ನೋಟಿಫೈ ಮಾಡಿದ್ವಿ 78ರಲ್ಲಿ. ಅವಾಗ ಇನ್ನೇನು 80ರಲ್ಲಿ ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ಬಂದಿದ್ದು, 78ರಲ್ಲಿ ಈ ಕಾನೂನು ಮಾಡಿದವರು ದೇವರಾಜ ಅರಸನವರು. ಸೊ ಅವಾಗ ಅವ್ರಿಗೆ ಆಮೇಲೆ ಏನಾಯ್ತು ಗೊತ್ತಾ, ಇದು ಡಿನೋಟಿಫೈ ಮಾಡಿ ಕೋಟ್ಯಾಂತರ ರೂಪಾಯಿ ಗಳಿಕೆ ಮಾಡಿದ್ರು ಅಭಿವೃದ್ಧಿ ಹೆಸರಲ್ಲಿ. ಹೇ ಬೆಂಗಳೂರು ಅಭಿವೃದ್ಧಿ ಬೇಕ್ರಿ, ಒಂದು ಸ್ಕ್ವೇರ್ ಫೀಟ್ಗೆ ನಮಗೆ ಕಾರ್ಡ್ ಬಿಟ್ಕೊಂಡ್ರೆ ನಮ್ಗೆ ಏನು ಬರುತ್ತೆ, ಒಂದು ಸ್ಕ್ವೇರ್ ಫೀಟ್ಗೆ ಇವತ್ತು 5,000 ರೂಪಾಯಿ ವ್ಯಾಲ್ಯೂ, ಒಂದು ಮಾಲ್ ಕಟ್ಟರೆ ಇಷ್ಟು ಬಾಡಿಗೆ ಬರುತ್ತೆ, ಅಲ್ಲಿ ಇದು ಮಾಡಿದ್ರೆ ಇದು ಬರುತ್ತೆ, ಈ ಲೆಕ್ಕಾಚಾರದಲ್ಲಿ ಅದನ್ನು ಡಿನೋಟಿಫೈ ಮಾಡಿದ್ರು. ಇವತ್ತು ಕೆರೆಗಳನ್ನು ಹಾಳು ಮಾಡಿದ್ವಿ, ಗ್ರೀನ್ ಬೆಲ್ಟನ್ನು ಕಾಡನ್ನು ಹಾಳು ಮಾಡಿದ್ವಿ, ಅಲ್ಲಿದ್ದಂಥ ಗೋಮಾಳಗಳನ್ನ ನುಂಗ ಹಾಕಿದ್ವಿ, ಗೋಕಟ್ಟೆಗಳನ್ನ ನುಂಗ ಹಾಕಿದ್ವಿ, ಕೆರೆಗಳನ್ನ ನುಂಗ ಹಾಕಿದ್ವಿ, ಅಭಿವೃದ್ಧಿ ಮಾಡ್ಕೊಂಡಿದ್ದೀವಿ ಅಲ್ವಾ, ಎಷ್ಟು ಚೆನ್ನಾಗಿದೆ ಅಭಿವೃದ್ಧಿ. ನಿಜ, ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರು ಮಾನೆತ್ತರಕ್ಕೆ ಕಟ್ಟಡಗಳೇ ಕಾಣಿಸ್ತವೆ, ಮರಗಳಿಲ್ಲ. ಆ ಒಂದು ನಿಟ್ಟಿನಲ್ಲಿ ಒಂದು ಅಫಾರೆಸ್ಟೇಷನ್ ಮಾಡೋದ್ರ ಬಗ್ಗೆ, ಮರಗಳನ್ನ ಜಾಸ್ತಿ ಬೆಳೆಸೋದ್ರ ಬಗ್ಗೆ ಏನ್ ಪ್ಲಾನ್ಸ್ ಇದೆ ಈಗ ಮುಂದಿನ? ಈಗಂತೂ ನಮಗೆ 2010 ಯಾರಿಗೂ ಪ್ಲಾನ್ ಇಲ್ಲ, ಯಾರು ಇದ್ರ ಬಗ್ಗೆ ಮಾತಾಡೋದಿಲ್ಲ, ಸರ್ಕಾರದಲ್ಲಿ ಆದ್ಯತೆ ಇಲ್ಲ. ಅಲ್ಲ ಯಾಕಂದ್ರೆ ಸರ್, ಒಂದು ನಾವು ಈ ಬೆಳಂದೂರ್ ಕೆರೆ, ಆ ಕೆರೆಗಳು ಹೊಲಸಾಗಿರೋದು, ಅವುಗಳಲ್ಲಿ ನಾರ್ತಾ ಇರೋದು ಅಥವಾ ಅದ್ರ ಇಂಡಸ್ಟ್ರಿಯಲ್ ವೇಸ್ಟ್ಗಳು ಬರ್ತಾ ಇರೋದು, ಮತ್ತೆ ನಮ್ಮ ಸುತ್ತಮುತ್ತಲು ಪೊಲ್ಯೂಷನ್, ಏರ್ ಪೊಲ್ಯೂಷನ್ ಆಗ್ತಿರೋದು, ಇವುಗಳಿಗೆ ಸದ್ಯಕ್ಕೆ ಏನಾದರೂ ಇಲ್ಲಿ ನಾವು ಅಫಾರೆಸ್ಟೇಷನ್ ಮಾಡ್ತೀವಿ, ಪ್ರಕೃತಿಯನ್ನು ಸ್ವಲ್ಪ ಬದಲಾಯಿಸುವಂಥ ಪ್ರಯತ್ನ ಮಾಡ್ತೀವಿ, ಸ್ವಲ್ಪ ಶುದ್ಧ ಗಾಳಿ ಪ್ರಯತ್ನ ಮಾಡ್ತೀವಿ ಅಂತಂದರೆ ಚಾನ್ಸಸ್ ಇದೆಯಾ? ಖಂಡಿತ ಖಂಡಿತ. ಇವತ್ತು 2019 2025
ಬೆಂಗಳೂರಿನಲ್ಲಿ ಸಾಕಷ್ಟು ಬದಲಾವಣೆ ತರಿಸಾಗುತ್ತೆ. ಸಾಕಷ್ಟು ಡಿಗ್ರೇಡೆಡ್ ಲ್ಯಾಂಡ್ಗಳಿದ್ದಾವೆ, ಸಾಕಷ್ಟು ಬೆಟ್ಟಗಳು ಬೆತ್ತಲೆ ಆಗಿದ್ದಾವೆ. ಸೊ ಇವುಗಳಲ್ಲಿ ಈಗ ನಂದಿ ಬೆಟ್ಟದಲ್ಲಿ ಒಂದು ಯೋಜನೆ ತೆಗೆದುಕೊಂಡಿದ್ದೀವಿ. ನಂದಿ ಬೆಟ್ಟದಲ್ಲಿ ಎಷ್ಟು ಜನ ಹೋಗ್ತಾರೆ ಗೊತ್ತಿದೆಯಾ, ಎಷ್ಟು ಹಾಳು ಮಾಡಿದ್ದಾರೆ ಗೊತ್ತಿದೆಯಾ? ಸೊ ಅದನ್ನ ಕೈಗೆ ತೆಗೆದುಕೊಂಡು ಅಲ್ಲಿ ನಾವು ಒಂದು 25 ಕೆರೆಗಳನ್ನ ಅಲ್ಲಿ ಅಲ್ಲಿ ಸರಿಪಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್ಕಾರದ ದುಡ್ಡಲ್ಲ, ಸಿ ಎಸ್ ಆರ್ ಫಂಡ್ಸ್ ಅಲ್ಲಿ ಜನಗಳಿಗೆ ಅವೇರ್ನೆಸ್ ತಂದಿದ್ದೀನಿ ನಾನು. ಸೊ ಮೊನ್ನೆ ಜ್ಞಾನಭಾರತಿ ಕ್ಯಾಂಪಸ್ ಅಲ್ಲಿ ಇದು ಋಷಭಾವತಿ ವ್ಯಾಲಿ ನೀರು ಹೋಗೋದು, ಅಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಒಂದು ಕಲ್ಯಾಣಿ ಮಾಡಿಸಿದ್ದೀನಿ ಸಿ ಎಸ್ ಆರ್ ಫಂಡ್ಸ್ ಅಲ್ಲಿ. ಇಲ್ಲಿ ಜ್ಞಾನಭಾರತಿ ಕ್ಯಾಂಪಸ್ ಅಲ್ಲಿ ಒಂದೇ ಮಳೆಗೆ 89 ಲಕ್ಷ ಲೀಟರ್ ನೀರು ಬಂತು ಅಲ್ಲಿಗೆ. 89 ಲಕ್ಷ. ಇವತ್ತು ಒಂದು ಬಾಟಲ್ ನೀರಿಗೆ ಎಷ್ಟು? 1 ಲೀಟರ್ಗೆ 20 ರೂಪಾಯಿ. ಬೇಡಪ್ಪ, 5 ರೂಪಾಯಿ ಮಾಡಕ್ಕೋ. 80 ಲಕ್ಷ ಲೀಟರ್ ಒಂದು ಮಳೆಯಲ್ಲಿ ಆ ಕಲ್ಯಾಣಿನಲ್ಲಿ ನೀರು ತುಂಬಿತು. ಅಂದ್ರೆ ಲೆಕ್ಕ ಹಾಕೊಂಡ್ರೆ ಮಾನಿಟರಿ ವ್ಯಾಲ್ಯೂನಲ್ಲಿ 4 ಕೋಟಿ. 4 ಕೋಟಿ ವರುಣ ದೇವ ನಮಗ್ ಕೊಡೋದು 4 ಕೋಟಿ ಸಂಪತ್ತನ್ನ 2 ಗಂಟೆನಲ್ಲಿ ಕೊಟ್ಟಿದ್ದಾನೆ. ಆ ಕಲ್ಯಾಣಿ ಇಲ್ಲ ಅಂತಂದ್ರೆ ಋಷಭಾವತಿಗೆ ಸೇರ್ತಿತ್ತು. ಸೊ ಅಂದ್ರೆ ನಾವು ಪ್ರಯತ್ನ ಮಾಡಿದ್ರೆ ಬೆಂಗಳೂರಿನ ಸುತ್ತಮುತ್ತ ಇವತ್ತು ಬನ್ನೇಘಟ್ಟ ನ್ಯಾಷನಲ್ ಪಾರ್ಕ್ ನ ನೀವು 100 ಸ್ಕ್ವೇರ್ ಕಿಲೋಮೀಟರ್ ಡಿನೋಟಿಫೈ ಮಾಡಿದ್ರೆ ಸರ್ಕಾರದವರು ಅಭಿವೃದ್ಧಿಗೆ ಅಂತ. ಈಗ 2019 ಇಷ್ಟು ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ಇಷ್ಟು ನೀರಿನ ಅಭಾವ ಇದೆ, ಇಷ್ಟು ಗಾಳಿ ಅಭಾವ ಇದೆ, ಇಷ್ಟು ಶುದ್ಧವಾದ ಗಾಳಿ ಅಭಾವ ಇದೆ, ಯಾರಾದ್ರೂ ರಾಗಿಹಳ್ಳಿ ಸ್ಟೇಟ್ ಫಾರೆಸ್ಟ್ ನ 100 ಸ್ಕ್ವೇರ್ ಕಿಲೋಮೀಟರ್ ಡಿನೋಟಿಫೈ ಮಾಡ್ತಾರಾ? ಇದು ಅಭಿವೃದ್ಧಿಗೆ ಬೇಕಂತೆ. ಅಂದ್ರೆ ಅಭಿವೃದ್ಧಿ ಅಂದ್ರೆ ನಿಮಗೇನು? ರೋಡು, ಬಿಲ್ಡರ್ಸು, ಮಾಲ್ಸು, ಕ್ವಾರಿಯಿಂಗು, ಸ್ಯಾಂಡ್ ಮೈನಿಂಗು, ಇದಕ್ಕೋಸ್ಕರವಾಗಿ 1979 ಇದನ್ನ ನಾವು ನೋಟಿಫೈ ಮಾಡಿ ಬನ್ನೇಘಟ್ಟ ನ್ಯಾಷನಲ್ ಪಾರ್ಕ್ ಮಾಡಿದ್ದನ್ನ ನೀವು ಇವತ್ತು 100 ಸ್ಕ್ವೇರ್ ಕಿಲೋಮೀಟರ್ನ ಇವತ್ತಿನ ದಿವಸದಲ್ಲಿ ಡಿನೋಟಿಫೈ ಮಾಡಿದ್ರೆ ಇದು ಅಭಿವೃದ್ಧಿನಾ? 100 ಸ್ಕ್ವೇರ್ ಕಿಲೋಮೀಟರ್ ಡಿನೋಟಿಫೈ ಮಾಡಿದ್ದಾರೆ ಮೊನ್ನೆ, ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಜನ. ನಾನು ಬರ್ತಿದ್ದೀನಿ ಕೂಡ, ಬಹಳ ಗಂಭೀರವಾಗಿ ಸರ್ಕಾರದ ಗಮನಕ್ಕೆ ತಂದಿದ್ದೀನಿ. ನಿಜ, ಇವತ್ತು ಬನ್ನೇಘಟ್ಟ ನ್ಯಾಷನಲ್ ಪಾರ್ಕ್ ಇಸ್ ದಿ ಬಿಗ್ಗೆಸ್ಟ್ ಲಂಗ್ ಆಕ್ಸಿಜನ್ ಬ್ಯಾಂಕ್. ಅದು ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಬಳಸ್ಕೊಂಡ್ರೆ ಸುವರ್ಣ ನದಿ ಮತ್ತು ಸುಮಾರು ಕೆರೆಗಳಿಗೆ ಶುದ್ಧವಾದ ನೀರು ಕೊಡ್ತಕ್ಕಂಥ ಒಂದು ನಿಸರ್ಗದ ಒಂದು ದೊಡ್ಡ ಏನಿರ್ತದೆ ಸ್ಥಾನಗಳು. ಬನ್ನೇಘಟ್ಟ ರಾಗಿಹಳ್ಳಿ ಸ್ಟೇಟ್ ಫಾರೆಸ್ಟ್ ಇಸ್ ದಿ ಬಿಗ್ಗೆಸ್ಟ್ ಬ್ರೆಸ್ಟ್ ಆಫ್ ದಿ ಮದರ್ ಅರ್ತ್ ಆಫ್ ಬ್ಯಾಂಗ್ಲೋರ್. ಹಾಗೆ ನಂದಿಬೆಟ್ಟ ಸಾಲುಗಳು. ಸೊ ಇದನ್ನು ಕೂಡ ಮಾಡೋಕೆ ಪ್ರಯತ್ನ ಮಾಡಿದ್ವಿ. ಸರ್ಕಾರದವರು ಸ್ವಲ್ಪ ಮಟ್ಟಿಗೆ ಇದಕ್ಕೆ ನಿಗಾ ಕೊಟ್ರೆ ಇವತ್ತು ಕೂಡ ಒಂದು 10,000 20,000 ಗೋಕಟ್ಟೆಗಳನ್ನು ಮಾಡಬಹುದು. ಕುಮುದ್ವತಿನಲ್ಲಿ ನಾವು ಒಂದು ಕಾರ್ಯಕ್ರಮ ತೆಗೆದುಕೊಂಡ್ರು ನಮ್ಮ ಇವರು ಇವರು ಸ್ವಾಮೀಜಿಯವರು ಶಿವಕುಮಾರ್ ಅಲ್ಲ ಇವರು ಶ್ರೀ ಶ್ರೀ ರವಿಶಂಕರ್ ಅದು ತೆಗೆದುಕೊಂಡಾಗ ಅಭಿವೃದ್ಧಿ ಮಾಡೋಕೆ ಹೋದಾಗ ಅಲ್ಲಿ ಕುಮುದ್ವತಿ ಬೆಟ್ಟದಲ್ಲಿ ಒಂದು 100 ಗೋಕಟ್ಟೆಗಳಿತ್ತು, ಅದೆಲ್ಲ ತುಂಬೋಗಿತ್ತು. ಈ ಗೋಕಟ್ಟೆ ಯಾರು ಕಟ್ಟಿಸಿದ್ರೆ ಅಲ್ಲಿ ಯಾರೋ ನಾಗಮ್ಮ ಅನ್ನೋರು ಉಳಿಸಿ ಒಂದು ಗೋಕಟ್ಟೆ ಮಾಡಿದ್ರು, ಇನ್ನೊಬ್ರು ಇನ್ನೊಂದು ಗೋಕಟ್ಟೆ ಮಾಡಿದ್ರು. ಈ ಗೋಕಟ್ಟೆಗಳಿಂದ ಏನಾಯ್ತು, ಅಲ್ಲಿರ್ತಕ್ಕಂಥ ಕಲ್ಯಾಣಿಗಳನ್ನ ಸರಿಪಡಿಸಿದ್ವಿ. ಆ ಗೋಕಟ್ಟೆ ತುಂಬಿ ವರ್ತಿ ಆಯ್ತು, ಅದು ಸೀಪ್ ಮಾಡ್ಕೊಂಡ್ಬಂದು ಆ ಕಲ್ಯಾಣಿಗಳಲ್ಲಿ ನೀರು ಬಂತು. ಅಂದ್ರೆ ಇನ್ನು 5-6 ವರ್ಷದಲ್ಲಿ ಬೆಂಗಳೂರು ಸುತ್ತಮುತ್ತ ಜೀವಂತವಾಗಿ ಇರತಕ್ಕಂಥ ಗುಡ್ಡೆಗಳನ್ನ ಇರತಕ್ಕಂಥ ವೃಕ್ಷಗಳನ್ನ ಒಂದು ಪ್ರಶ್ನೆ ಕೇಳಿದ್ರೆ ಅವಾಗಲೇ ಜಾಲರಿ ಮರ ಏನ್ ಮಾಡುತ್ತೆ ಅಂತ, ಶಿವರಾತ್ರಿ ಹಬ್ಬದ ಹೊತ್ತಿಗೆ ಅದು ಹೂವು ಆಗುತ್ತೆ, ಗಾಳಿನ ಶುದ್ಧಿ ಮಾಡುತ್ತೆ, ಆ ವೈರಸ್ ಎಲ್ಲ ಕಡಿಮೆ ಮಾಡುತ್ತೆ, ಅದು ಮಾನಿಟರ್ ಮಾಡಿದ್ದೀವಿ. ಇಲ್ಲಿ ಬೇಕಾಗಿರೋದು ಬಹಳ ಮುಖ್ಯವಾಗಿ ನಮ್ಮ ಮಕ್ಕಳಿಗೆ ಬರೀ ನೀನು IT ಓದು, MTech ಓದು, ಡಾಕ್ಟರ್ ಆಗು, ಇಂಜಿನಿಯರ್ ಆಗು, ಇದನ್ನ ಹೇಳ್ಕೊಡ್ತೀವಿ, ಇದಕ್ಕೆ ದುಡ್ಡು ಖರ್ಚು ಮಾಡ್ತೀವಿ. ಇದ್ರ ಸಿಲೆಬಸ್ ಅಲ್ಲಿ ಎಲ್ಲಿಯೂ ಕೂಡ ಬೆಂಗಳೂರಿನ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಳಿ, ಬೆಂಗಳೂರಿನಲ್ಲಿ ಏನೇನು ಇದೆ ಅಂತ. ಅಥವಾ ಈ ರೀತಿಯಾದಂಥ ಮಕ್ಕಳಿಗೆ
ವಿದ್ಯಾಭ್ಯಾಸದಲ್ಲಿ ನಾನು ಬಹಳಷ್ಟು ಕಾರ್ಯಕ್ರಮಗಳು ಮಾಡ್ತೀನಿ, ಇನ್ಕ್ಲೂಡಿಂಗ್ ಮೆಂಟಲಿ ರಿಟಾರ್ಡೆಡ್ ಮಕ್ಕಳು, ಸ್ಪೆಷಲ್ ಚಿಲ್ಡ್ರನ್, ಅವರಿಗೆ 4 ವರ್ಷದ ಒಂದು ಕಾರ್ಯಕ್ರಮ ಮಾಡ್ತೀನಿ. ಅವ್ರನ್ನ ಚರಕವನ ಅಂತ ಒಂದು ಮಾಡಿದ್ದೀನಿ ಜ್ಞಾನಭಾರತಿ ಕ್ಯಾಂಪಸ್ಸಲ್ಲಿ. ಆ ಮಕ್ಕಳನ್ನು, ಬುದ್ಧಿವಾಂದ್ಯ ಮಕ್ಕಳನ್ನು ಕರ್ಕೊಂಡೋದಾಗ 4 ವರ್ಷದಲ್ಲಿ ಅವರಲ್ಲಿ ಬಹಳ ಬದಲಾವಣೆ ಬಂದಿದೆ. ಡಾಕ್ಯುಮೆಂಟ್ ಮಾಡಿದ್ವಿ ನಾವು, ಎಕೋ ಥೆರಪಿ ಅಂತ ಡಾಕ್ಯುಮೆಂಟ್ ಮಾಡಿದ್ವಿ. ಸೊ ನಮ್ಗೆ ಆಶ್ಚರ್ಯ ಆಗುತ್ತೆ ಆ ಮಕ್ಕಳು ಆ ಮರಗಳನ್ನು ಎಷ್ಟು ಇಷ್ಟಪಡ್ತಾರೆ ಅಂದ್ಕೊಂಡು. ಸೊ ನಮ್ಮ ವಿದ್ಯಾಭ್ಯಾಸದಲ್ಲಿ ಕೂಡ ಅಟ್ಲೀಸ್ಟ್ ನನ್ನ ಪ್ರಕಾರವಾಗಿ ಒಂದು 25% ಟೈಮ್ ಶುಡ್ ಬಿ ಇಯರ್ ಮಾರ್ಕ್. ಪುಸ್ತಕ, ಹೋಮ್ ವರ್ಕು, ಟ್ಯೂಷನ್ನು 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 ಪ್ಲಸ್ ಟ್ಯೂಷನ್ನು ಮಾರ್ಕ್ಸು 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 ಮಾರ್ಕ್ಸು. ಅವ್ರಿಗೆ 100% ಮಾರ್ಕ್ಸ್ ಬಂದ್ಬಿಟ್ಟು ಅಂದ್ರೆ ಅವ್ನಿಗೆ ಮೆರವಣಿಗೆ ಮಾಡಿಬಿಡ್ತೀವಿ. ಬಹುಶಃ ನಾವು ಸ್ಕೂಲಲ್ಲಿ ಇದ್ದಂತ ಟೈಮ್ ಇದೆ ರೋಹಿಣಿ, ನಮ್ಗೊಂದು ಒಂದು ಸ್ಕ್ವೇರ್ ಜಾಗ ಕೊಡೋರು ಸ್ಕೂಲಲ್ಲಿ ಇದ್ದಾಗ. ನಾವೆಲ್ಲ ಕಲ್ತಿದ್ದು ಸ್ವಲ್ಪ ಉತ್ತರ ಕರ್ನಾಟಕ ಭಾಗದಲ್ಲಿ, ಅಲ್ಲಿ ಒಂದಿಷ್ಟು ಜಾಗ ಕೊಟ್ಟು ಅಲ್ಲಿ ಏನ್ ಬೆಳೆಸ್ತೀವೋ ಬೆಳೆಸು ಅಂತ ಹೇಳಿ ನಮಗೆ ಒಂದು ಆಪ್ಷನ್ ಕೊಡ್ತಿದ್ರು. ಅದ್ರಲ್ಲಿ ಯಾರು ತುಂಬಾ ಚೆನ್ನಾಗಿ ಬೆಳೆಸಿರ್ತಾರೋ ನಾವು ಪ್ರೈಸ್ ಬರೋದು ಅವಾಗ. ಅಂದ್ರೆ ನಮ್ಮಲ್ಲಿ ಸೈನ್ಸ್ ಎಕ್ಸಿಬಿಷನ್ ಅಂತ ಮಾಡೋರು ಇಲ್ಲಿ ಬೆಂಗಳೂರು ಸ್ಕೂಲ್ಗಳಲ್ಲೆಲ್ಲ. ಅವರು ಅದೇ ಅಂದ್ರೆ ಮಕ್ಕಳಿಗೆ ಈ ನೇಚರ್ ಜೊತೆಗೆ ಇದಾಗ್ಲಿ, ಬೆಳಿಲಿ, ಗಿಡಗಳನ್ನ ಬೆಳೆಸಲಿ ಅನ್ನೋ ಕಾರಣಕ್ಕೆ ಸ್ಕೂಲ್ ಅಂತ ತಕ್ಷಣ ಇನ್ನೊಂದು ನೆನಪಾಯ್ತು. ಅವಾಗಷ್ಟೇ ಅಪ್ಪಿಕೋ ಚಳುವಳಿ ಬಗ್ಗೆ ಮಾತನಾಡ್ತಿದ್ರಿ. ಟೀಚರ್ಸ್ ಏನಾದ್ರು ನಮ್ಮ ಈ ಒಂದು ಇದನ್ನ ಪಾಠ ಮಾಡೋ ಸಮಯದಲ್ಲಿ ಅದನ್ನ ಕೇಳಿದಾಗ ನಮ್ಗೆ ರೋಮಾಂಚನಾಗಿ, ಒಬ್ಬ ಮರಗಳನ್ನ ನಾವು ಉಳಿಸ್ಬೇಕು, ನಾವು ಬೆಳೆಸ್ಬೇಕು ಅಂತ ತುಂಬಾ ಆಸೆ ಆಗಿತ್ತು. ಈಗಿನ ಮಕ್ಕಳಿಗೆ ನಾವ್ ಇದ್ರ ಬಗ್ಗೆ ಮರದ ಬಗ್ಗೆ ಮಾತಾಡ್ತೀವಿ ಅಂತಂದ್ರೆ ತಮಾಷೆ ಅನ್ಸುತ್ತೆ. ಏನಂತಂದ್ರೆ ಹೌದು, ಮರ ನಾನು ರಕ್ಷಿಸ್ಬೇಕು, ಹೋಗಿ ಅಪ್ಕೋಬೇಕಂದ್ರೆ ಮರನೇ ಸಿಕ್ತಿಲ್ವಲ್ಲ ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಗುವಂತ ಪರಿಸ್ಥಿತಿಗೆ ಬಂದು ತಲುಪಿದೀವಿ. ಏನು ಅಂದ್ರೆ ಇಲ್ಲಿ ಒಬ್ಬ ಈ ದೇಶದ ದೊಡ್ಡ ರಾಜಕಾರಣಿ ಮರಗಳಿಂದ ನಮ್ಗೆ ಡಾಲರ್ಸ್ ಬರಲ್ಲ, ಡಾಲರ್ಸ್ ಬರೋದು ಮುಖ್ಯ ಅನ್ನೋ ಮೆಸೇಜ್ ಕೊಟ್ಟರೆ ಏನಾಗುತ್ತೆ? ಇನ್ನೊಬ್ರದು ದೊಡ್ಡ ದೊಡ್ಡ ಮನುಷ್ಯರು, ನಾನು ಕಾಮರ್ಷಿಯಲ್ ಇಂಟ್ರೆಸ್ಟ್, ವ್ಯಾಪಾರ ಮುಖ್ಯ, ಮಿಕ್ಕಿದೆಲ್ಲ ಸೆಕೆಂಡ್ರಿ ಅಂದ್ರೆ ಯಾಕೆ, ಏನಾಯ್ತು ನಮಗೆ? ಇಂಥ ಒಂದು ಇದನ್ನು ಓದಿದಾಗ ಮಕ್ಕಳೇ ಅಂದ್ಕೊಂತಾರೆ, ಅವ್ರು ನಿಜನೇ ಅಂತಕೊಂತಾರೆ. ಆಮೇಲೆ ಅವ್ರಿಗೆ ನಾವು ಹಣ ಗಳಿಸೋದೇನೆ ಬಹಳ ಮುಖ್ಯ ಅಂತ ತಿಳ್ಕೊಂತಾರೆ. ಸೊ ಈ ರೀತಿಯಲ್ಲಿ ಈ ಮೆಟೀರಿಯಲಿಸ್ಟಿಕ್ ಥಿಂಕಿಂಗ್ ಅಥವಾ ಸ್ವಾರ್ಥ, ನಾನು ನಾನು ಪ್ಲಸ್ ನಾನು ಪ್ಲಸ್ ನಾನು ನಾನು ನಾವು ಅನ್ನೋದು ಕೂಡ ಇಲ್ಲ, ಅಮ್ಮ ಅಪ್ಪನೂ ಇಲ್ಲ, ಅಣ್ಣ ತಮ್ಮನೂ ಇಲ್ಲ, ನಾನು ಪ್ಲಸ್ ನಾನು, ಐ ಅಂಡ್ ಪ್ಲಸ್ ಐ ಪ್ಲಸ್ ಐ ಅಂಡ್ ಮೀ ಪ್ಲಸ್ ಮೀ ಪ್ಲಸ್ ಮೀ. ಈ ರೀತಿ ಈ ಮಕ್ಕಳನ್ನು ತಯಾರು ಮಾಡ್ತೀವಿ. ಸೊ ಆ ಮೀ ಅನ್ನೋದು ಹೋಗ್ಬೇಕು, ಐ ಅನ್ನೋದು ಹೋಗ್ಬೇಕು, ವಿ ಅನ್ನೋದು ಬರಬೇಕು. ವಿ ಅನ್ನೋದ್ರ ಜೊತೆಗೆ ಮೈಂಡ್, ಓಲ್ ವರ್ಲ್ಡ್ ಬೆಂಗಳೂರು ನಂದು, ಬೆಂಗಳೂರು ನಗರ ನಂದು, ನನಗೆ ಬೆಂಗಳೂರು ನಗರದಲ್ಲಿ ನಾನು ಮಾಡಬಾರ್ದು ಕೆಲಸಗಳು ಮಾಡಬಾರ್ದು, ಕಸ ಬಿಸಾಕಬಾರ್ದು, ಮರ ಕಡಿಬಾರ್ದು. ನಾನು ಒಂದು ಹುಡುಗರಿಗೆ ಒಂದು ಉದಾಹರಣೆ ಕೊಟ್ಟೆ, ನಾನು ಆ ಉದಾಹರಣೆ ನೋಡೋ ಒಂದು ಎಲೆನ ಕೇಳಬೇಡ ನೀನು ಅಂತ. ಯಾಕೆ ಅಂತ, ಒಂದು ಎಲೆ ನಿನಗೆ ಎಂದು ಒಂದು ಎಲೆ ನಿನಗೆ ಕಚ್ಚದೇವ 5 ನಿಮಿಷ ಕಚ್ಚದೇವ ಹೇಳ್ತಾರೆ, ಗುರುವಿನ ಮಗು ಕಚ್ಚದೇವ ಹೇಳ್ತಾನೆ, 5 ನಿಮಿಷ ನಿನಗೆ ಪ್ರಾಣವಾಯು ಕೊಡ್ತಕ್ಕಂಥ ಒಂದು ಸೃಷ್ಟಿ ಇದು, ಒಂದು ಎಲೆ, ಅದು ನೋವು ಮಾಡಬೇಡ ಅಂತ ಹೇಳ್ತೇನೆ. ಹಾಗೆಯೇ ಇಲ್ಲೊಂದು ಶಾಲೆಯಲ್ಲಿ ಒಂದು ಭಾಷಣ ಮಾಡುವಾಗ ನಾನು ವಿಲ್ಸನ್ ಗಾರ್ಡನ್ನಲ್ಲಿ ಎಲ್ಲ ಹೆಣ್ಮಕ್ಳೇ ಇದ್ರು, ಒಂದು 2000 ಜನ ಮಕ್ಕಳಿದ್ರು, ಬೆಂಗಳೂರು ಮರಗಳ ಬಗ್ಗೆ ನೀವು ಮಾತಾಡಬೇಕು ಅಂತ ಅವರು ಪ್ರಿನ್ಸಿಪಲ್ ಕೇಳಿದ್ರು. ನಾನು ಬೆಂಗಳೂರು ಮರಗಳು ಏನಾಗ್ತಾ ಇದೆ, ಎಷ್ಟು ಕತ್ತರಿಸ್ತಾ ಇದ್ದೀವಿ, ಎಷ್ಟು ಊಂಡು ಮಾಡ್ತಾ ಇದ್ದೀವಿ, ಎಷ್ಟು ಒಂದು ಕಡೆ ಕೊಂಬು ಕತ್ತರಿಸ್ತೀವಿ, ಕೈ ಬಿಂದು ರೋಗಿ ಬೇರೆಗಳು ಕತ್ತರಿಸ್ತೀವಿ, ಬೆಂಕಿ ಕೊಡ್ತೀವಿ, ಅದಕ್ಕೆ ವಿಷ ಹಾಕ್ತೀವಿ, ಅದನ್ನು ಕೊಲೆ ಮಾಡ್ತೀವಿ, ಇದನ್ನೆಲ್ಲ ಸ್ವಲ್ಪ ಹೊತ್ತು ಮಾತಾಡಿದೆ. ಆಮೇಲೆ ಅಲ್ಲಿ ಬಹಳಷ್ಟು ಜನ, ಆಮೇಲೆ ಅದ್ರ ಬೆನಿಫಿಟ್ಸ್, ಎಕಲಾಜಿಕಲ್ ಸರ್ವಿಸಸ್ ಏನು ಕೊಡುತ್ತೆ ಅಂತ ಹೇಳಿದೆ. ಹೇಳಿದ ಮೇಲೆ ಆ ಮಕ್ಕಳಿಗೊಂದು ಪ್ರಶ್ನೆ ಕೇಳಿದೆ, ಇಲ್ಲಿ ಎಷ್ಟು ಜನ ಮಕ್ಕಳು ಮರ ಆಗ್ಲಿಕ್ಕೆ ಇಷ್ಟಪಡ್ತೀರಿ ಅಂತ, ನಿಮಗೆ ನೆಕ್ಸ್ಟ್ ಜನ್ಮ ಅನ್ನೋದಿದ್ರೆ. ನನಗೆ ಆಶ್ಚರ್ಯ ಆಯ್ತು, ನಿಮಗೆ ನೀವು ರೋಹಿಣಿಯವರೇ ನಿಮಗೆ ಆಶ್ಚರ್ಯ ಆಗ್ಬೋದು, 80% ಮಕ್ಕಳು ನಾನು ಮರ ಆಗ್ಲಿಕ್ಕೆ ಇಷ್ಟಪಡ್ತೀನಿ ಅಂದರು, ಹಿಂಗೆ ಕೈ ಎತ್ತಿದ್ರು ಎಲ್ಲರು. ಆಮೇಲೆ ನಾನು ಒಂದು ಯಾಕೆ ಹಿಂಗೆ ಕೇಳಿದ್ರೆ ತಾಡ್ಕೊಂಡು ಬಿಟ್ಟಿದ್ರೆ, ಒಂದಷ್ಟು ಜನ ಮಕ್ಕಳು 10-15 ಜನ ಮಕ್ಕಳು ಬನ್ನಿ ಅಂತ ಕರೆದೆ ಸ್ಟೇಜ್ಗೆ, ನೀನು ಯಾಕೆ ಮರ ಆಗ್ಬೇಕು ಅಂತಿದ್ದೀಯ ಅಂತ ಕೇಳಿದೆ. ಒಬ್ಬೊಬ್ರು ಅದು ಹೇಳಿದ್ರು, ನಾನು ನೆರಳು ಕೊಡ್ತೀನಿ, ಹಣ್ಣು ಕೊಡ್ತೀನಿ, ಪಕ್ಷಿ ಗೂಡು ಕೊಟ್ಟೋಕೆ ಅನುಕೂಲ ಆಗುತ್ತೆ, ಹೂವು ಕೊಡಿ, ಹಿಂಗೆ ಹೇಳ್ಕೊಡು. ಒಂದು ಮಗು ಆಶ್ಚರ್ಯ ಕೊಡ್ತಕ್ಕಂಥ ಒಂದು
ವಿಷಯ ನನಗೆ ಹೇಳಿದ್ದು. ಏನು ಹೇಳಿದ್ದು ಅಂದರೆ, ನೀವು ಬೆಂಗಳೂರಿನಲ್ಲಿ ಒಂದೊಂದು ಮರಕ್ಕೂ ಕೂಡ 500 ರಿಂದ 1500 ಗಾಯಗಳು ಮಾಡಿದ್ದಾರೆ, ಅವು ನೋವನ್ನು ಅನುಭವಿಸ್ಕೊಂಡು ನಮಗೆ ಆಕ್ಸಿಜನ್ ಕೊಡುತ್ತೆ ಅಂತ ಹೇಳಿದ್ರಿ, ಧೂಳನ್ನು ನಿಯಂತ್ರಣ ಮಾಡುತ್ತೆ ಅಂತ ಹೇಳಿದ್ರಿ. ನಾನು ಆ ರೀತಿಯಾದಂಥ ನೋವನ್ನು ಅನುಭವಿಸ್ಬೇಕು, ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ದಟ್ ಪೇಯ್ನ್. ಆಶ್ಚರ್ಯ ಆಯಿತು ನನಗೆ. ಆ ಮಗು ಹೇಳಿದ್ರು, ಅವಳಿಗೆ ನಾನು 5000 ರೂಪಾಯಿ ಬಹುಮಾನ ಕೊಟ್ಟೆ. ಯಾಕೆಂದ್ರೆ ಒಬ್ಬ ಫಾರೆಸ್ಟ್ ಆಫೀಸರ್ ಆಗಿ ನನಗೂ ಅನಿಸ್ಲಿಲ್ಲ ಹಾಗೆ. ಅಂದರೆ ಆ ಮರ ಇಷ್ಟು ನೋವನ್ನು ಅನುಭವಿಸಿ ಬದುಕಿ ಒಂದು ಸೇವೆ ಕೊಡುತ್ತೆ ಅಂದರೆ ಅದಕ್ಕೆ ಆ ಸೆಲ್ಫ್ ರಿಪೇರಿಂಗ್ ಕೆಪ್ಯಾಸಿಟಿ, ಸೆಲ್ಫ್ ರಿಜುವಿನೇಷನ್ ಕೆಪ್ಯಾಸಿಟಿ. ಬದುಕಬೇಕು, ನಾನು ಉಳಿಯಬೇಕು, ಉಳಿಸ್ಕೊಳ್ತಕ್ಕಂಥ ಯಾರು ಡಾಕ್ಟ್ರು ಸರ್ಜರಿ ಮಾಡಿಲ್ಲ, ಇಂಜೆಕ್ಷನ್ ಕೊಟ್ಟಿಲ್ಲ, ಔಷಧಿ ಕೊಟ್ಟಿಲ್ಲ, ಅದು ಅದು ಬದುಕಿ ಈ 1000 5000 ಗಾಯಗಳನ್ನು ಅನುಭವಿಸಿ, ಕತ್ತರಿಸೋದನ್ನು ಅನುಭವಿಸಿ, ಸುಡೋದನ್ನು ಅನುಭವಿಸಿ, ಟಾಕ್ಸಿಕ್ ಸಬ್ಸ್ಟೆನ್ಸನ್ನ ಅದರ ಎಲೆ ಮೇಲೆ ಕೂರಿಸಿ ಅದು ಉಸಿರಾಡೋದಕ್ಕೂ ಕೂಡ ಬಂದ್ ಮಾಡಿ ಈ ರೀತಿ ಮಾಡಿದಾಗ ಅವ್ರು ಹೇಳಿದಾಗ ನನಗೆ ತುಂಬನೇ ಇಷ್ಟ ಆಯಿತು. ಅಂದರೆ ಮಕ್ಕಳಲ್ಲಿ ಆ ಒಂದು ಭಾವನೆ ಇದೆ, ಅದನ್ನು ನಾವು ಬೆಳೆಸ್ಬೇಕು. ನಿಜ, ಆ ತರದ ಸಣ್ಣ ಸಣ್ಣ ಗಿಡಗಳಿಂದ ಏನೇನು ಪ್ರಯೋಜನ? ಈಗ ಫಾರ್ ಎಕ್ಸಾಂಪಲ್ ಮನೆ ಹತ್ರ ಒಂದು ಅಮೃತ ಬಳ್ಳಿ ಬೆಳೆಸಬಹುದು ಅಥವಾ ಸೊಪ್ಪುಗಳನ್ನು ಬೆಳೆಸಬಹುದು, ಅದರಿಂದ ಯಾವ ರೀತಿ ಪ್ರಯೋಜನಗಳು ಬರಬಹುದು? ಬಹಳ ಬಹಳ ಇವೆಲ್ಲನೂ ವನದುರ್ಗೆ ನಮ್ಮ ಕೊಟ್ಟಂತ ಮಹಾ ಸಸ್ಯ ಕುಲ ಇದು, ಎಲ್ಲದಕ್ಕೂ. ಅದರಲ್ಲಿ ನಾವು ಸೊಪ್ಪು ಸಂಜೀವಿನಿ ಅಂತ ಒಂದು ಪುಸ್ತಕ ಬರೆದಿದ್ದೀವಿ. ಅಂದರೆ 50 ಜಾತಿಯ ಸೊಪ್ಪುಗಳನ್ನು ನೀವು ಆ ಋತುವಿನಲ್ಲಿ ಆ ಕಾಲದಲ್ಲಿ ಅದನ್ನು ತಿಂದರೆ ಇಮ್ಯುನಿಟಿ ಡೆವಲಪ್ ಆಗುತ್ತೆ, ನಿಮ್ಮ ಡಿಸೀಸ್ ಬರ್ದಂಗೆ ಮಾಡುತ್ತೆ, ವೈಟಮಿನ್ಸ್ ಕೊಡುತ್ತೆ. ಚಕ್ರಮುನಿ ಅಂತ ಒಂದು ಗಿಡ ಇದೆ, ಚಕ್ರಮುನಿ ಇಸ್ ಎ ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್. ನೀವು ಎಷ್ಟು ದುಡ್ಡು ಖರ್ಚು ಮಾಡಿ ಮಲ್ಟಿ ವಿಟಮಿನ್ ತೆಗೆದುಕೊಂತೀರೋ, ಒಂದು 4 ಚಕ್ರಮುನಿ ಗಿಡಗಳನ್ನು ನಿಮ್ಮ ಮನೇಲಿ ಮಾಡಿಕೊಂಡು ಪಾಟಲ್ಲಿ ಬೆಳೆಸ್ಕೊಂಡು ದಿನಾ 4 ಚಕ್ರಮುನಿಗಳನ್ನು ಸಲಾದ್ ಥರ ತಿಂದ್ಕೊಂಡ್ರೆ ಐರನ್ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಇವರು ಜೀವಿಲ್ಲ, ನಿಮಗೆ ನಿಮಗೆ ಡಿ ಡೆಫಿಷಿಯನ್ಸಿ ಇದೆ, ನಿಮಗೆ ಎ ಡೆಫಿಷಿಯನ್ಸಿ ಇದೆ. ಹಾಗೆಯೇ ದಂಟಿನಲ್ಲಿ ಅಮರಂಟಿಸಿ ಫ್ಯಾಮಿಲಿನಲ್ಲಿ 200 ಜಾತಿ ಇದ್ದಾವೆ. ಈಗ ನುಗ್ಗೆ ಸೊಪ್ಪು ಎಲ್ಲರೂ ಮಾಡ್ಬೋದು. ನುಗ್ಗೆ ಸೊಪ್ಪು ಕೆಲವರು ಪಾಶ್ಚಿಮಾತ್ಯ ವಿಜ್ಞಾನಿಗಳು ಭಾರತ ದೇಶದಲ್ಲಿ ಮಾಲ್ ನ್ಯೂಟ್ರಿಷನ್ ಅಂಡರ್ ನರಿಶ್ಮೆಂಟ್ ಇರೋದಕ್ಕೆ ನಗ್ತಾರೆ. ನುಗ್ಗೆ ಇರುವಾಗ ನಿಮಗೆ ಮಾಲ್ ನ್ಯೂಟ್ರಿಷನ್ ಎಲ್ಲಿಂದ ಬರಬೇಕು? ಈಗ ನುಗ್ಗೆ ಸೊಪ್ಪಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ನುಗ್ಗೆ ಇಡೀ ನುಗ್ಗೆ ಸೊಪ್ಪಲ್ಲಿ ಕ್ಯಾಪ್ಸೂಲ್ಸ್ ಮಾಡಿ ಕೊಡ್ತಾ ಇದ್ದಾರೆ. ಸಿಂಥೆಟಿಕ್ ಪೆಟ್ರೋಲಿಯಂ ಬೇಸ್ಡ್ ವಿಟಮಿನ್ಸ್ ಕೊಡ್ತಾ ಇಲ್ಲ. ಅಂದರೆ ನುಗ್ಗೆಯಲ್ಲಿ 200 ಜಾತಿ ಇದೆ, ದಂಟಿನ ಸೊಪ್ಪಲ್ಲಿ 200 ಜಾತಿ ಇದೆ. ಸೊ ನಿಮಗೆ ಎಷ್ಟು ಥರ ಸೊಪ್ಪುಗಳು ಬೇಕು, 50 ಸೊಪ್ಪುಗಳ ಬಗ್ಗೆ ಒಂದು ಪುಸ್ತಕ ಮಾಡಿದ್ದೀವಿ, ಸೊಪ್ಪು ಸಂಜೀವಿನಿ. ಹಾಗೆ ಸಸ್ಯ ಸಿರಿ ಅಂತ ಒಂದು ಪುಸ್ತಕ ಮಾಡಿದ್ದೀವಿ, ಅದನ್ನು ಈಗಾಗಲೇ ಒಂದು 10,000 ಪುಸ್ತಕ ಸೇಲ್ ಆಗಿರ್ಬೋದು. ಸೊ ಅಲ್ಲಿ ಆಕಾಶವಾಣಿ ಇರುವುದು ಅಪರೂಪವಾದಂಥ ಒಂದು ಕಾರ್ಯಕ್ರಮ ಮಾಡೋದು, ಎಚ್ ಆರ್ ಕೃಷ್ಣಮೂರ್ತಿಯವರು ಚಂದ್ರಮೌಳಿಯವರು ಇದ್ದಾಗ ಅಪರೂಪವಾದಂಥ ಒಂದು ಕಾರ್ಯಕ್ರಮ. ಅದು ನಮ್ಮ ಆಯುರ್ವೇದದಲ್ಲಿ ಈ ಸಸ್ಯ ಸಿರಿ ಅಂದರೆ ಒಂದು 150 ಗಿಡಮೂಲಿಕೆಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರಂದ್ರೆ ರೋಗ ಬರ್ದಂಗೆ ಮಾಡ್ಕೊಳ್ಳೋಕ್ಕೆ, ಕ್ಯಾನ್ಸರ್ ಬರ್ದಂಗೆ ಮಾಡ್ಕೊಳ್ಳೋದಕ್ಕೆ, ಕಿಡ್ನಿ ಪ್ರಾಬ್ಲಮ್ ಬರ್ದಂಗೆ ಮಾಡ್ಕೊಳ್ಳೋದಕ್ಕೆ. ಈಗ ಉರುಳಿ ತೆಗೆದುಕೊಳ್ಳಿ ನೀವು, ಹುರುಳಿ ಬರೀ ಬರೀ ಒಂದು ಒಂದು ಉರುಳಿ, ಉರುಳಿನ ತೆಗೆದುಕೊಂಡು ನೀವು ಉರುಳಿನ ಸರಿಯಾಗಿ ಒಂದು ವಾರಕ್ಕೊಂದು ದಿವಸ ನೀವು ಅದನ್ನು ತೆಗೆದುಕೊಂಡ್ರೆ ಸುಮಾರು ಕಿಡ್ನಿ ಪ್ರಾಬ್ಲಮ್ ಹೋಗುತ್ತೆ. ಹಾಗೆ ಬ್ರೈನ್ ಥಿಂಕ್ ಮೆಮರಿ ಪವರ್ ಜಾಸ್ತಿ ಮಾಡ್ಕೊಳ್ಳೋಕ್ಕೆ, ತೊದಲು ಇದು ಮಾಡ್ಕೊಳ್ಳೋದಕ್ಕೆ. ನಾನೊಂದು ಹ್ಯೂಮನ್ ಬಾಡಿ ಮಾಡಿದ್ದೀನಿ ದೊಡ್ಡದಾಗಿ ಜ್ಞಾನ ಭಾರತಿ ಕ್ಯಾಂಪಸ್ಸಲ್ಲಿ. ಆ ಹ್ಯೂಮನ್ ಬಾಡಿನಲ್ಲಿ ಬ್ರೈನ್ ಡೆವಲಪ್ ಮಾಡೋಕ್ಕೆ ಯಾವ ಗಿಡ ಬೇಕು, ಕಣ್ಣು ರಕ್ಷಣೆಗೆ ಯಾವ್ದು ಬೇಕು, ಕಿವಿಗೆ ಯಾವ್ದು ಬೇಕು, ಮೂಗಿಗೆ ಯಾವ್ದು ಬೇಕು, ಲಂಗಿಗೆ ಯಾವ್ದು ಬೇಕು, ಕಿಡ್ನಿ ಇಲ್ಲಿ ಚರಕವನ ಅಂತ ಒಂದು ಮಾಡಿದ್ದೀನಿ ಜ್ಞಾನ ಭಾರತಿ ಕ್ಯಾಂಪಸ್ಸಲ್ಲಿ. ಒಂದು 12 ಎಕರೆಯಲ್ಲಿ ಚರಕವನ ಮಾಡಿದ್ದೀವಿ. ಚರಕ ಮಹರ್ಷಿಗಳು 50 ಗಣ ಅಂತ ಹೇಳ್ತಾರೆ. ಒಂದು ಗಣದಲ್ಲಿ 10 ಗಿಡ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಈ 10 ಗಿಡ ವಿಲ್ ಟೇಕ್ ಕೇರ್ ಆಫ್ ಯುವರ್ ಹಾರ್ಟ್.
ಈ ಹತ್ತುಗಡೆ ವಿಲ್ ಟೇಕ್ ಕೇರ್ ಆಫ್ ಯುವರ್ ಲಂಗ್, ಈ ಹತ್ತುಗಡೆ ವಿಲ್ ಟೇಕ್ ಕೇರ್ ಆಫ್ ಇದ್ದಂತ. ಹಾಗೆ ಸಸ್ಯ ಸಿರಿ ಅಂತ ಒಂದು ಪುಸ್ತಕ ಮಾಡಿದ್ವಿ, ಅದನ್ನು ಪ್ರಿಂಟ್ ಮಾಡಿದ್ವಿ, ಎಲ್ರಿಗೂ ಹಂಚ್ತಾ ಇದ್ದೀವಿ. ಅದು ಅವೈಲೇಬಲ್ ಇದೆ, ನಾಟ್ ಫಾರ್ ಪ್ರಾಫಿಟ್. ಯಾರು ಬೇಕಾಗಿದ್ರು ನನಗೆ ಬರೀಬಹುದು. ಅವರಿಗೆ ಧಾರಾಳವಾಗಿ ಅಂದ್ರೆ ನಾವು ಪ್ರಿಂಟ್ ಮಾಡಕ್ಕೆ ಅಷ್ಟು ಖರ್ಚು ಮಾತ್ರ ಕೇಳ್ತೀವಿ. ಬ್ಯೂಟಿಫುಲ್ ಫೋಟೋಗ್ರಾಫ್ಸ್ ಹಾಕ್ಸಿದ್ದೀವಿ, ಹೆಂಗೆ ಬಳಕೆ ಮಾಡಬೇಕು ಅಂತ ಹೇಳಿದ್ದೀವಿ. ಸೊ ಇದನ್ನು ಕೊಡ್ತೀವಿ ಧಾರಾಳವಾಗಿ. ಸರ್, ನನಗೆ ಕೇಳಿದ್ರೆ ನವಭಾರತ್ ಪ್ರಿಂಟಿಂಗ್ ಪ್ರೆಸ್ ಶೇಷಾದ್ರಿಪುರಂನಲ್ಲಿ ಇದೆ, ಅವ್ರ ಹತ್ರ ಸಾವಿರಾರು ಕಾಪಿ ನಾವು ಪ್ರಿಂಟ್ ಮಾಡಿಸ್ತಾನೆ ಇದ್ದೀವಿ, ಅದನ್ನ ಕಮರ್ಷಿಯಲ್ ಆಗಿ ಕೊಟ್ಟಿಲ್ಲ. ಹಾಗೇನೆ ಸೀಕ್ರೆಟ್ ಪ್ಲಾಂಟ್ಸ್ ಅಂತ ಒಂದು ಪುಸ್ತಕ ಬರೆದಿದ್ದೀವಿ. ಆ ಸೀಕ್ರೆಟ್ ಪ್ಲಾಂಟ್ಸ್ ಅಲ್ಲಿ ಈ ಯಾವ ಕಾಲದಲ್ಲಿ ಯಾವ ಋತುವಿಗೆ ಈಗ ಸತ್ಯನಾರಾಯಣ ಪೂಜೆ ಮಾಡ್ತೀರಿ, ಕೇಸರಿ ಬತ್ ತಿನ್ನೋದು ಒಂದು ಬೇರೆ, ಕತೆ ಕೇಳೋದು ಬೇರೆ, ಅಲ್ಲಿ ಸತ್ಯನಾರಾಯಣ ವೃತ್ತದಲ್ಲಿ 24 ಪುಷ್ಪಗಳು 24 ಪತ್ರಗಳನ್ನು ಹಾಕಬೇಕು ಅಂತ ಹೇಳಿದ್ದಾರೆ. ಮಾಚಿ ಪತ್ರಂ ಸಮರ್ಪಿಯಾಮಿ, ಮರಗ ಪತ್ರಂ ಸಮರ್ಪಿಯಾಮಿ, ಅರ್ಜುನ ಪತ್ರಂ ಸಮರ್ಪಿಯಾಮಿ ಅಂತೇಳಿ ಮಂತ್ರ ಹೇಳ್ತಾರೆ. ಅರ್ಜುನ ಪತ್ರ ನೋಡಲ್ಲ ಇವರು, ಒಂದಷ್ಟು ಅಕ್ಕಿ ಕಾಳು ಹಾಕ್ಬಿಟ್ಟು ಹೂವಲ್ಲಿ ಯಾವುದೋ ಒಂದು ಹೂವು ಯಾವುದೋ ಒಂದು ಅಕ್ಕಿ ಕಾಳು ಹಾಕಿ ಅರ್ಜುನ ಅಂತ ಹೇಳ್ಬಿಡ್ತಾರೆ. ಅವರು ವಿವರಣೆ ಕೊಟ್ಟು ನೋಡು, ನೀವು ಸತ್ಯನಾರಾಯಣ ಪೂಜೆ ಮಾಡ್ತೀರಿ, ಒಂದು ಸತ್ಯನಾರಾಯಣ ದೇವಸ್ಥಾನದಲ್ಲಿ ಇಂಥ ಒಂದು ವನ ಮಾಡಿ, ಆ ವನದ ಎಲೆ ಕಿತ್ತು ಹೂವು ಕಿತ್ತು ಹಾಕೋದು ಬೇಕಾಗಿಲ್ಲ, ನೀವು ಅಲ್ಲಿ ಹೋಗಿ ಕೂತ್ಕೊಳ್ಳಿ. ಹಾಗೇನೆ ನಕ್ಷತ್ರವನ ಮಾಡಿದ್ವಿ, ಹಾಗೆ ರಾಶಿವನ ಮಾಡಿದ್ವಿ, ಹಾಗೆ ಬೃಹತ್ ಪಂಚವಟಿ ಮಾಡಿದ್ವಿ, ಹಾಗೆ ಪಂಚವಲ್ಕಲ ಅಂತ ಮಾಡಿದ್ವಿ. ಪಂಚವಲ್ಕಲ ಅಂದ್ರೆ ಏನು ಅಂದ್ರೆ, ಮಗು ಹುಟ್ಟೋದಕ್ಕೆ ಮುಂಚೆ ಪ್ರೀ ನೇಟಲ್ ಅಂಡ್ ಪೋಸ್ಟ್ ನೇಟಲ್ ಕೇರ್ಗೆ ಈ 5 ಮಹಾವೃಕ್ಷಗಳ ಜೊತೆಯಲ್ಲಿ ನೀವು ಸರಿಯಾದ ರೀತಿ ಬಾಂಧವ್ಯ ಬೆಳೆಸ್ಕೊಂಡ್ರೆ ನಿಮ್ಮ ಮಗು ಜ್ಞಾನ ವೃದ್ಧಿ ಆಗುತ್ತೆ, ಆರೋಗ್ಯ ರಕ್ಷಣೆ ಆಗುತ್ತೆ. ಮಗು ಹುಟ್ಟಿದ ಮೇಲೆ ಕೂಡ ಪೋಸ್ಟ್ ನೇಟಲ್ ಕೇರ್ಗೆ ಕೂಡ ಪಂಚವಲ್ಕಲ ಅಂತ ಇಂಥ ವಲ್ಗಳು ಮಾಡಿದ್ದೀವಿ. ಸೊ ಇದು ನೋಡೋದಕ್ಕೆ ಜನಗಳು ಬರಬೇಕು, ನೋಡಬೇಕು, ಅನುಭವಿಸ್ಬೇಕು. ಇದನ್ನ ಯಾರು ಬಲವಂತ ಮಾಡಿ ತೋರ್ಸಕ್ ಆಗೋದಿಲ್ಲ. ಯು ಟು ಎಕ್ಸ್ಪೀರಿಯನ್ಸ್ ದಿ ಬ್ಯೂಟಿ ಆಫ್ ದಿ ಅಲ್ಲಿ ಅಶ್ವಥ ವೃಕ್ಷ, ಇದು ಪಂಚವಲ್ಕಲದಲ್ಲಿ. ಯು ಟು ಎಕ್ಸ್ಪೀರಿಯನ್ಸ್ ದಿ ಬ್ಯೂಟಿ ಆಫ್ ಸೀತೆ ಅಶೋಕ, ಯು ಟು ಎಕ್ಸ್ಪೀರಿಯನ್ಸ್ ದಿ ಎನರ್ಜಿ, ಬಯೋ ಎನರ್ಜಿ ದಿ ಪ್ಲಾಂಟ್ ಲಿಬ್ರಲಿ ಗಿವ್ಸ್ ಯು, ಅದು ಧಾರಾಳವಾಗಿ ಕೊಡುತ್ತೆ ಎಲ್ರಿಗೂ. ನೀನು ಅಲ್ಲಿ ಹೋಗಿ ಕೂತ್ಕೊಂಡು ಮರದಲ್ಲಿ ಕೂತ್ಕೊಂಡು ಸಿನಿಮಾ ಆಲೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅಥವಾ ಫಿಲ್ಮ್ ಆಕ್ಟರ್ ಬಗ್ಗೆ ಆಲೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನೀನ್ ಏನು ಸಿಗು, ನೀನ್ ಏನು ಕಾಣಿಸಲ್ಲ ಅಲ್ಲಿ. ಯು ಆರ್ ಬ್ಲೈಂಡ್. ಮೆಡಿಸಿನಲ್ ಪ್ಲಾಂಟ್ಸ್ ನೀವ್ ಏನ್ ಹೇಳಿದ್ರು ಮನೆಯಲ್ಲಿ ಹಾಕುವಂತದ್ದು ಇವೆಲ್ಲ ಅಂದ್ರೆ ಕಮರ್ಷಿಯಲ್ ಆಗಿ ಮಾರೋದಕ್ಕೆ ಸಿಗುತ್ತಾ, ಎಲ್ಲಿ ಸಿಗುತ್ತೆ? ಬೇಕಾದ ಸಸಿ ಇದೆ, ಎಷ್ಟಕ್ಕೆ ಬೇಕು ಸಸಿ ಬೇಕು ನಾನು ಕೇಳಿ, ನಾ ತಯಾರು ಮಾಡ್ಕೊಂಡು ದುಡ್ಡು ಕೊಡ್ಬೇಕು, ಫ್ರೀಯಾಗಿ ಮಾಡಕ್ ಆಗೋದಿಲ್ಲ. ಒಂದು ನನಗೆ ಆಶ್ಚರ್ಯ ಆಗೋದು, ದೋಸೆಗೆ 70 ರೂಪಾಯೋ 100 ರೂಪಾಯೋ ಕೊಡ್ತಾರೆ, ಒಂದು ಗಿಡಕ್ಕೆ ಒಂದು 50 ರೂಪಾಯಿ ಕೊಟ್ಟು ಗಿಡ ಹಾಕಿದ್ರೆ ಯಾಕೆ ಕೊಡ್ಬೇಕು? ಅರಣ್ಯ ಇಲಾಖೆ ಇಲ್ವಾ, ಟ್ಯಾಕ್ಸ್ ಕಟ್ಟಲ್ವಾ? ರಾಶಿ ಆಗ್ತೀರಿ. ಗಿಡ ಬೆಳೆಸೋರು, ಗಿಡ ಬೆಳೆಸೋರು ಯಾರಪ್ಪ? ಕೂಲಿ ಮನ. ಆ ಬೀಜ ಕರೆಕ್ಟ್ ಮಾಡ್ಕೊಂಡ್ ಬರ್ಬೇಕು, ಅದಕ್ಕೆ ಸಂಸ್ಕರಣೆ ಮಾಡ್ಬೇಕು, ಅದನ್ನ ಹಾಕ್ಬೇಕು, ಅದಕ್ಕೆ ಗೊಬ್ಬರ ಹಾಕ್ಬೇಕು, ಅದಕ್ಕೆ ನೀರು ಹಾಕ್ಬೇಕು, ಅದು 1 ವರ್ಷ ಬೆಳೆಸ್ಬೇಕು. ಮಗುನ್ ಸಾಕ್ದಂಗೆ ಸಾಕ್ಬೇಕು. ಅದಕ್ಕೊಂದು 100-200 ರೂಪಾಯಿ ಕೊಡ್ರಿ ಒಂದು ಗಿಡಕ್ಕೆ ಅಂದ್ರೆ ಯೋಚನೆ ಮಾಡ್ತಾರಲ್ಲ, ಬಹಳ ನೋವಿನ ಸಂಗತಿ ಅದು. ನನಗೆ ತುಂಬಾ ನೋವಾಗುತ್ತೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹಾಕಿದೆ, ನಾನು ಈಗ ಬಿಳಿಗಿರಂಗನ ಬೆಟ್ಟದಲ್ಲಿ ಹೋಗಿ ಟ್ರೈಬಲ್ ಇನ್ವಾಲ್ವ್ ಮಾಡಿ ಜೈದೇವ್ ಅಂತ ಬಿಟ್ಟಿದ್ರೆ ಶಿವರುದ್ರಪ್ಪನವ್ರ ಮಗ, ಐ ವಾಸ್ ಟು ರಿಮೆಂಬರ್ ಹಿಮ್, ಈಸ್ ಎ ವಂಡರ್ಫುಲ್ ಮ್ಯಾನ್. ಜೈದೇವ್ಗೆ ಹೇಳಿ ಟ್ರೈಬಲ್ಸ್ಗೆ ಇನ್ವಾಲ್ವ್ ಮಾಡಿಕೊಂಡು 10 ಲಕ್ಷ ಸಸಿ ಮಾಡಿದ್ದೀನಿ, ಮಾಕ್ಲಿ ಬೇರು, ಆಮೇಲೆ ಎಲ್ಲ ಗಿಡಮೂಲಿಕೆಗಳು ಎಲ್ಲ ಮರಗಳು ಕೂಡ ನಮ್ಮ ಕಸ್ಟಡಿಯಲ್ಲಿ ಇದ್ದಾವೆ. ದುಡ್ಡು ಕೊಟ್ಟು ತಗೊಂಡು ಹೋಗಿದ್ರೆ ಇಲ್ಲ. ಬೆಂಗಳೂರು ಎನ್ವೈರನ್ಮೆಂಟ್ ಟ್ರಸ್ಟ್ನಲ್ಲಿ ದುಡ್ಡಿದೆಯಲ್ಲ ಸರ್, ನೀವು ಫ್ರೀಯಾಗಿ ಕೊಡಿ ಅಂತ ಹೇಳ್ತಾರೆ. ಎಲ್ಲದಕ್ಕೆ ಫ್ರೀಯಾಗಿ ಕೊಡೋದು ಹೇಗದು? ಸರ್, ನೀವು ಇಷ್ಟು ಹೇಳಿ, ಸಸ್ಯಗಳು ಗಿಡಗಳು ಇವೆಲ್ಲವೂ ಮನುಷ್ಯನಿಗೆ ತುಂಬಾ ಬೇಕಾಗಿದೆ, ಮನುಷ್ಯನ ಆರೋಗ್ಯಕ್ಕೆ ತುಂಬಾ ಬೇಕು. ಪ್ರಾಣಿಗಳಿರ್ಬೋದು ಮತ್ತೆ ಗಿಡಗಳಿರ್ಬೋದು, ಇದೆಲ್ಲದರ ಜೊತೆಗೆ ಈಗ ತುಂಬಾ ಹೆಮ್ಮಾರಿಯಾಗಿ ನಿಂತಿರುವಂತ ಇನ್ನೊಂದು ಕಾನ್ಸೆಪ್ಟ್ ಹೇಳಬೇಕಂತ ಇಷ್ಟಪಡ್ತೀನಿ. ಈ ಪ್ಲಾಸ್ಟಿಕ್ ಅನ್ನೋದು ತುಂಬಾನೇ ಸಮಸ್ಯೆ, ತುಂಬಾ ದೊಡ್ಡ ಪೆಡಂಬೂತವಾಗಿ ನಿಂತಿದೆ. ಅದನ್ನ ಪ್ಲಾಸ್ಟಿಕ್ ಮುಕ್ತ ದೇಶ, ಪ್ಲಾಸ್ಟಿಕ್ ಮುಕ್ತ ರಾಜ್ಯನ ನಾವು ಕಾಣಬಹುದಾ? ಆ ನಿಟ್ಟಿನಲ್ಲಿ ಏನ್ ಮನುಷ್ಯ ಒಂದು ಸ್ವಲ್ಪ ಯೋಚನೆ ಮಾಡಿದ್ರೆ ಸಾಕು. ಏನ್ ದಿನ ಕಣ್ಣಿಗೆ ವಿಜುವಲ್ ಪೊಲ್ಯೂಷನ್ ಅಂತ ಹೇಳ್ತೀವಲ್ಲ, ನೀವು ಎಲ್ಲಿ ಹೋದ್ರು ಕೂಡ ನದಿನಲ್ಲಿ ನೋಡಿ,
ಹೊಲದಲ್ಲಿ ನೋಡಿ, ನೀರಲ್ಲಿ ನೋಡಿ, ಅದ್ರ ಹೋಗ್ಲಿ ಬಳಸಿದ ಮೇಲೆ ಒಂದು ನೀಟಾಗಿ ರೀಸೈಕಲಬಲ್ ವೇಸ್ಟ್ ಅಂತ ಮೊನ್ನೆ ಭಾಳ ಕಷ್ಟಪಟ್ಕೊಂಡು ನಾನು ಲಾಲ್ಬಾಗಲ್ಲಿ ಕಮಿಟಿಯಲ್ಲಿ ಚೇರ್ಮನ್ ಆದಾಗ 2 ವರ್ಷ ಕಷ್ಟಪಟ್ಟದ ಮೇಲೆ ಈ ವರ್ಷ ಸ್ವಲ್ಪ ಪ್ಲಾಸ್ಟಿಕ್ ನಿಯಂತ್ರಣ ಮಾಡಿದ್ವಿ ಈ ಫ್ಲವರ್ ಶೋನಲ್ಲಿ. ಎಲ್ಲ ಪೇಪರ್ ಅವರು ಬಿಚ್ಕೊಂಡ್ರು, ಆದ್ರೆ ಬಿಸಾಕೋದು ಮಾತ್ರ ಅಲ್ಲಲ್ಲೇ ಬಿಸಾಕ್ತಾರೆ. ಅಲ್ಲಿ ಕೆರೆ ಮಾಡಿಸಿದ್ದೀನಿ ಅದ್ಭುತವಾಗಿ, ಅಲ್ಲಿ ಒಂದು ಫಾಲ್ಸ್ ಮಾಡಿಸಿದ್ದೀನಿ ಒಂದು ಲಾಲ್ಬಾಗಲ್ಲಿ, ಆ ಕೆರೆಗೆ ಹಿಂಗೆ ತೆಗೆದು ಬಿಸಾಕ್ತಾರೆ. ಅದು ನಾವು ಬೋಟ್ ತಗೊಂಡೋಗಿ ಆಚೆ ತಗೊಂಡ್ಬರ್ಬೇಕು. ಇದು ಅನ್ಎಜುಕೇಟೆಡ್ ಅಲ್ಲ, ಏನ್ ಮಾಡೋದು ಗೊತ್ತಿಲ್ಲ ಸರ್. ನೀವು ಹೀಗೆ ಕಾಡು ಪ್ರಾಣಿಗಳು, ಆ ಪ್ರಾಣಿಗಳ ಸಂರಕ್ಷಣೆ, ಕಾಡಿನ ಸಂರಕ್ಷಣೆ, ಹೊಸ ತಳಿಗಳನ್ನ ಕಂಡುಹಿಡಿಯೋದು ಇವೆಲ್ಲ ಮಾಡ್ತಾ ಎಷ್ಟೋ ವರ್ಷ ನಿಮ್ಮ ಸರ್ವಿಸ್ ಅನ್ನ ಕಳೆದ್ರಿ. ಈ ಸಂದರ್ಭದಲ್ಲಿ ನಿಮ್ಮ ಕುಟುಂಬ ಬಹಳಷ್ಟು ಸಹಕಾರ ಕೊಟ್ಟಿರ್ಬೇಕು ನಿಮ್ಗೆ, ಇಲ್ಲಾಂದ್ರೆ ಇಲ್ಲಾಂದ್ರೆ ಸಾಧ್ಯ ಆಗುವಂತ ಕೆಲಸ ಅಲ್ಲ ಅಲ್ವಾ. ತುಂಬಾನೇ ತುಂಬಾ ಸಹಕಾರ ಕೊಟ್ರು ನಮ್ಮ ಶ್ರೀಮತಿಯವರು, ತುಂಬಾನೇ ಸಹಕಾರ ಜ್ಞಾಪಕ ಅವ್ರು ನನಗೆ ಜ್ಞಾಪಕ ಮಾಡ್ತಾರೆ. ನೋಡಿ ನೀವು, ನಾನು ಕನ್ಸರ್ವೇಟರ್ ಆಗಿದ್ದಾಗ, ಡಿ ಎಫ್ ಆಗಿದ್ದಾಗ ನಾನು ಯಾವುದನ್ನ ಒಂದು ರೇಂಜ್ಗೆ ಇನ್ಸ್ಪೆಕ್ಷನ್ ಒಂದು ತಿಂಗಳು ಹೋಗಿಲ್ಲ ಅಂತಂದರೆ ನೀವು ಆ ಕಡೆ ರೇಂಜ್ಗೆ ಹೋಗಲಿ ಎಲ್ಲ ಮರೆತೇ ಬಿಟ್ಟಿದ್ರೆ ಅಲ್ಲಿ ನಿಮ್ಮ ಅಲ್ಲಿ ನರ್ಸರಿಗಳಿದ್ದಾವೆ ಅಲ್ಲಿ, ಹಾಗೆ ಹಾಗೆ ಜ್ಞಾಪಕ ಮಾಡೋರು. ಬೆಳಿಗ್ಗೆ 4 ಗಂಟೆಗೆ ಎದ್ದು ನನಗೆ ತಿಂಡಿ ಮಾಡಿ, ನನ್ನ ಡ್ರೈವರ್ಗೆ, ನನಗೆ, ಮತ್ತು ಅಲ್ಲಿ ನಾವು ಡಿ ಲೈನ್ ಇನ್ಸ್ಪೆಕ್ಷನ್ಗೆಲ್ಲ ಅಂತಲ್ಲಿ ಹೋಗ್ತಿದ್ವಿ. ನಾವು ಡಿಮಾರ್ಕೇಷನ್ ಇನ್ಸ್ಪೆಕ್ಷನ್ಗೆ ಹೋಗಬೇಕಾದ್ರೆ ಪಾಪ ಅಲ್ಲಿ ಟ್ರೈಬಲ್ಸ್ ಬರೋರು, ನನ್ನ ಜೊತೆಯಲ್ಲಿ ಗಾರ್ಡು, ವಾಚರು, ರೇಂಜ್ ಆಫೀಸರು, ಎ ಸಿ ಎಫ್ ಎಲ್ಲ ಬರೋರು. ಅಲ್ಲ ಬಾ, ನೀನು ನಾನೊಬ್ಬರಿಗೆ ಕಟ್ಕೊಟ್ಬಿಟ್ರೆ ಹೆಂಗೆ, ನಾನೊಬ್ಬನೇ ಹೆಂಗೆ, ಕಾಡಲ್ಲಿ ಏನು ಸಿಗ್ತದೆ ನಮ್ಗೆ, ಹೋಟ್ಲ್ ಇರ್ತದೆ ಅಲ್ಲಿ. ಸೊ ಅಂತ ಹೇಳಿದಾಗ ಇಷ್ಟು ದೊಡ್ಡ ಕ್ಯಾರಿಯರ್ ಅಲ್ಲಿ ಒಂದಷ್ಟು ಚಿತ್ರಾನ್ನ, ಮೊಸರನ್ನ, ಒಂದು 4-5 ಇದ್ರಲ್ಲಿ ಹಾಕೊಡೋರು, ಎಲ್ರಿಗೂ ಒಂದೊಂದು ತುತ್ತು ತಿಂತಿದ್ವಿ. ಇವತ್ತು ಕೂಡ ನನ್ನ ಗಾರ್ಡ್ಗಳು, ನನ್ನ ಫಾರೆಸ್ಟ್ಗಳು, ನನ್ನ ಡ್ರೈವರ್ಗಳು ನೆನೆಸ್ಕೊತಾರೆ, ಸಾಹೇಬರು, ಡಿ ಎಫ್ ಓ ಸಾಹೇಬರು, ಕನ್ಸರ್ವೇಟರ್ ಸಾಹೇಬರು, ಮನೆಯಿಂದ ಅಮ್ಮ ಕಟ್ಕೊಡೋರು ಅಂದ್ಕೊಂಡ್ಬಿಟ್ಟಿದ್ದೀನಿ ಅಂತ. ಇದು ಭಾಳ ಮುಖ್ಯ, ಯಾಕೆಂದರೆ ಯಾರಿಗೂ ಇದು ಇಷ್ಟ ಆಗೋದಿಲ್ಲ ಬೆಳಿಗ್ಗೆ 4 ಗಂಟೆಗೆ ಇದ್ದು ಮಾಡ್ಕೊಡೋದಕ್ಕೆ. ಆ ರೀತಿಯಲ್ಲಿ ನನಗೆ ನನ್ನ ಕುಟುಂಬ ಭಾಳನೇ ಭಾಳನೇ ಜ್ಞಾಪಕ ಮಾಡೋದ್ರ ಜೊತೆಗೆ ಸಹಕಾರ ಕೊಡ್ತಿದ್ರು. ಇದು ನನ್ನ ಒಂದು ದೊಡ್ಡ ಪುಣ್ಯ. ಆಮೇಲೆ ಇನ್ನೊಂದು ಹೇಳಲೇಬೇಕು, ನಾನಲ್ಲಿ ನಾನು ದೇವರಾಜಸ್ ಕಾನ್ಸ್ಟಿಟ್ಯೂನ್ಸಿಲಿ ಇದ್ದಾಗ ಅವ್ರ ಪಿ ಎಗಳು ಪಿ ಎ ಸಿಗಳ ನನಗೆ ತುಂಬ ಪರಿಚಯ ಆದ್ರಲ್ಲ, ಸರ್ ನೀವು ಬಿ ಡಿ ಎದಲ್ಲಿ ಒಂದು ಸೈಟ್ ತಗೊಳ್ಳಿ ಸರ್, ಡಿ ಎಫ್ ನಿಮ್ಮ ಮನೆ ಇಲ್ಲ ಅಂತ ಹೇಳ್ತೀರಿ ಅಂತ ಹೇಳಿದಾಗ ನನ್ನ ಮನೆಯವ್ರಿಗೆ ಬಂದು ಹೇಳಿದೆ, ಈಗ ಹೇಳ್ತಾ ಇದ್ದಾರೆ ಒಂದು ಸೈಟ್ ಬರೆಯೋಣಮ್ಮ ಅಂತ. ನೋಡಿ, ಅವ್ರು ನಿಮ್ಗೆ ತುಂಬ ಗೌರವ ಕೊಡ್ತಾ ಇದ್ದಾರೆ, ನೀವು ಸೈಟ್ ಬೇಕು ಅಂತ ಕೇಳಿದ ತಕ್ಷಣ ನಿಮ್ಗೆ ಮರ್ಯಾದೆ ಕಡಿಮೆ ಆಗುತ್ತೆ, ನಮ್ಗೆ ಆದ ಕಟ್ಕೊಳ್ಳೋಣ, ಕೇಳೋಕೆ ಹೋಗ್ಬೇಡಿ, ನೀವು ಕೇಳಿದ ತಕ್ಷಣ ನಿಮ್ಮ ಮರ್ಯಾದೆ ಕಡಿಮೆ ಆಗುತ್ತೆ. ಸಾಮಾನ್ಯವಾಗಿ ತಗೊಳ್ಳಿ ಅಂತ ಹೇಳ್ತಾರೆ ವಿನಃ ಇದು ಬೇಡ, ನಿಮ್ಮ ಗೌರವಕ್ಕೆ ಚ್ಯುತಿ ಬರುತ್ತೆ ಅಂತ ಹೇಳ್ತಕ್ಕಂತ ಒಂದು ಇದು ಒಳ್ಳೇ. ಇದು ನೀವು ಹೇಳದಂಗೆ ಯಾವುದೇ ಒಂದು ಸಹಕಾರ ತಗೊಂಡಾಗ ಗೌರವ ಕಡಿಮೆ ಆಗುತ್ತೆ ಅಂತ ಆ ವಿಚಾರಕ್ಕೆ ಬಂದ ಆಕೆಯನ್ನು ಓದಿದ್ರೊಳಲ್ಲ, ಎಸ್ ಎಲ್ ಸಿ ಅಷ್ಟೇ ಓದಿರೋದು, ಯಾವ ಜ್ಞಾನನೂ ಇಲ್ಲ ಅಂದ್ರೆ ನನ್ನ ಗೌರವ ಚ್ಯುತಿ ಬರಬಾರ್ದು ಅಷ್ಟೇ ಅವ್ರು ಬೇಕಾಗಿರೋದು. ಇವತ್ತಿಗೂ ಹಾಗೇನೆ, ಅದರಲ್ಲಿ ಒಳ್ಳೇ ಅದೃಷ್ಟ ಆದೆ ನಾನು. ಹಾಗೆ ನನಗೆ ಬಹಳಷ್ಟು ಜನ ಬೆಂಬಲ ಅಂದ್ರೆ ಎಸ್ ಕೆ ರಾಮಚಂದ್ರನ ಯಾವತ್ತೂ ನೆನೆಸ್ಕೋಬೇಕು, ಮಹಾನುಭಾವರು ಬಹಳ ಬೆನ್ನತಟ್ಟವರು. ನಾನು ಇಲ್ಲಿ ರಾಮನಗರದ ಹತ್ರ ಒಂದು ಶ್ರೀಚಕ್ರವನ್ನ ಮಾಡ್ತಿದ್ದೀನಿ, ಅವ್ರ ಮನೆಯಲ್ಲಿ ಪೂಜೆ ಮಾಡಿದಂತ ಮೇರು ಕೊಟ್ಟು ಅವರೇ ಬಂದು ಶ್ರೀಚಕ್ರನ ಎಲ್ಲರೂ ಎದುರಿಸ್ಬಿಟ್ರು, ಏನ್ರಿ ಹುಡುಗಾಟ ಆಡ್ತೀರಿ ನೀವು ಶ್ರೀಚಕ್ರ ಅಂದ್ರೆ ಆಟ ಆಡ್ತೀರ ಅಂತ. ಅವ್ರು ಏನೂ ಆಗೋದಿಲ್ಲ, ನೀವು ಕೇಳ್ತಿರೋದು ಸಾರ್ವಜನಿಕರ ಒಂದು ಹಿತ ಮಾಡಮ್ಮ, ನೀನು ರಕ್ಷಣೆ ಮಾಡಮ್ಮ ಅಂತ ಮಾಡ್ತೀನಿ, ಬನ್ನಿ ನಾನೇ ಬಂದು ನಿಂತ್ಕೊಂಡು ಹಾಕಿಸ್ತೀನಿ ಅಂದ್ಕೊಂಡು. ಸೊ ಇಂಥ ಒಂದು ಪುಣ್ಯ ನನಗೆ ಸಿಕ್ತು. ಇವತ್ತು ನಾನು ಏನಾಗಿದ್ದೀನೋ ಅದಕ್ಕೆ ಎಲ್ಲ ಇವ್ರದ್ದು ಎಲ್ಲರದ್ದು ತುಂಬನೇ ನನ್ನ ಒಂದು ಎಷ್ಟೋ ಜನ್ಮದ ಒಂದು ಪುಣ್ಯ ಇದು ನನಗೆ ಅಂತ ಅನಿಸ್ತದೆ. ಇನ್ನು ನಿಮ್ಮ ಬಾಲ್ಯವನ್ನು ನೆನಪಿಸ್ಕೊಳ್ಳೋದಾದ್ರೆ ನಿಮ್ಮ ಸ್ಕೂಲಿಂಗು, ಕಾಲೇಜ್ ಡೇಸ್, ಬಾಲ್ಯದಿಂದ ನಮಗೆ ತಿಳ್ಕೊಳ್ಳೋ ಕುತೂಹಲ. ಯಾಕಂದ್ರೆ ನಿಮ್ಮೊಳಗೆ ಇಷ್ಟು ಪ್ರಕೃತಿ ಪ್ರೇಮ ಬರ್ಲಿಕ್ಕೆ ಕಾರಣ ಏನೋ ಒಂದು ಇರ್ಬೋದು ಅಂತ. ಅದು ನಾನು ಆಡುಗೋಡಿ ಮಿಡ್ಲ್ ಸ್ಕೂಲ್ ಗವರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು, ನಮ್ಮ ಮನೆ ಹತ್ರನೇ ಸ್ಕೂಲು, ಅಲ್ಲಿ ಒಳ್ಳೆ ಒಳ್ಳೆ ಟೀಚರ್ಸ್ ಇದ್ರು ಆಗಿನ ಕಾಲದಲ್ಲಿ. ಸೊ ನನಗೆ ಬಂದು ಪ್ರೇರಣೆ ಎಲ್ಲಿ ಸಿಕ್ತು ಅಂತಂದ್ರೆ, ನಾನು 5ನೇ ಕ್ಲಾಸ್ಗೆ ನಮಗೆ ಇಂಗ್ಲೀಷ್ ಮೀಡಿಯಂಗೆ ಹೋಗ್ತಿದ್ದು, ಅಲ್ಲಿ ಇಂಗ್ಲೀಷ್ ಪಾಠ ಹೇಳ್ಕೊಡ್ತಕ್ಕಂಥ ಮೇಸ್ಟ್ರು ನನಗೆ ಒಂದ್ಸತಿ ನೀರು ತಗೊಂಬರು ಅಂತ ಕಳಿಸ್ತು. ಬೇರೆಯವ್ರ ಹುಡುಗನ ಕಳಿಸೋರು, ಅವ್ರು ನೀರು ತಗೊಂಬಂದವರು ಕೊಟ್ಬಿಡೋರು ನನಗೆ. ಅವರು
ನೀರು ತಗೊಂಬಂತ ಹೇಳಿದಾಗ ನನಗೆಲ್ಲರೂ ಪರಿಚಯ ಅಲ್ಲಿ. ಆಮೇಲೆ ಹೋಗ್ಬಿಟ್ಟು ಅಮ್ಮ ನನಗೆ ನಮ್ಮ ಪಾತ್ರೆನ ಚೆನ್ನಾಗಿ ಬೆಳಗಿ ನಮ್ಮ ಮೇಸ್ಟ್ರಿಗೆ ನೀರು ಕೊಡಿ ಅಂತ ಹೇಳಿದಾಗ ಬೆಳಗಿಸಿ ಅವ್ರ ಕೈಯಲ್ಲಿ ನೀಟಾಗಿ ನೀರು ತಗೊಂಬಂದು ಕೊಟ್ಟಾಗ ಅವ್ರಿಗೆ ಆಶ್ಚರ್ಯ ಆಯಿತು. ಅಂದರೆ ಒಬ್ಬ ವಿದ್ಯಾರ್ಥಿ ಒಂದು ಆ ನೀರು ಪಾತ್ರೆನ ಬೆಳಗಿಸಿ ಶುದ್ಧಿ ಮಾಡಿ ನೀರು ತಗೊಂಬಂದು ಕೊಟ್ಟಾಗ ಅವ್ರಿಗೆ ಹಾಗೆಯೇ ನನ್ನ ಶಾಲೆ ಗುರುಗಳಿಗೆ ಹಾಗೆ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಡಾಕ್ಟರ್ ಪುಟ್ಟರುದ್ರೇನವರು, ಡಾಕ್ಟರ್ ಕೃಷ್ಣ ಶಾಸ್ತ್ರಿಯವರು, ಡಾಕ್ಟರ್ ವೆಂಕಟರಾವ್ ಅವರು, ಇವರೆಲ್ಲರಿಗೂ ಭಾಳ ನಾನು ಒಂದು ಏನು ಹತ್ತಿರದವರು ಹತ್ತಿರದವರು ಅಂತಂದರೆ ಒಂದು ಭಾಳ ಅಪರೂಪದ ಗೌರವ. ವೆಂಕಟರಾಯರು ಸಾಯಿಲ್ ಸೈನ್ಸ್ ನನಗೆ ಹೇಳ್ಕೊಡೋರು. ಅವರು ನಾನು ಸಾಯಿಲ್ಸ್ ಸೈನ್ಸಲ್ಲಿ ಎಮ್ ಎಸ್ ಸಿ ಮಾಡುವಾಗ ನನಗೆ ಈ ಮಣ್ಣಿನ ಇದು ಮಾಡೋಕ್ಕೆ ಹೀಗೆ ಅಲ್ಲಿ ನಮ್ಮ ಊರಲ್ಲಿ ನಮ್ಮ ನಾನು ಓದ್ತಾ ಇದ್ದೆ ನಮ್ಮ ಮನೆ ಎದುರುಗಡೆಗೆ ಒಬ್ಬ ಟೈಲರ್ ಇದ್ದ, ಅವರು ಶೆಡ್ಯೂಲ್ ಕ್ಯಾಸ್ಟ್ ಅವರು. ನಾನು ಓದೋದು ನೋಡಿ ಅವ್ರಿಗೆ ತುಂಬಾ ಅವ್ರಿಗೆ ನನ್ನ ಬಗ್ಗೆ ಇಷ್ಟ, ಒಳ್ಳೆ ಹುಡುಗ ಅಂದ್ಕೊಂಡು ನನಗೆ ಬೇಜಾರಾದಾಗ ಅವ್ರ ಅಂಗಡಿಗೆ ಎದುರುಗಡೆನೆ ಸೊ ಅವ್ರು ನಾನು ಡೇರುಡ್ರಿಗೆ ಸೆಲೆಕ್ಷನ್ ಆದೆ ಐ ಎಫ್ ಎಸ್ ಮಾಡೋಕೆ. ಅವ್ರಿಗೆ ಐ ಎಫ್ ಎಸ್ ಅಂದ್ರೆ ಗೊತ್ತಿಲ್ಲ, ಗೊತ್ತಿಲ್ಲ ಏನು ಫಾರಿನ್ಗೆ ಹೋಗ್ತೇನೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೇನೆ. ಅವ್ರು ಒಂದು ದಿವಸ ಯಾವಾಗ ಹೋಗ್ತೀರಿ ನೀವು ಎಲ್ಲಿಗೂ ಹೋಗ್ತೀರಂತಲ್ಲ ಅಂತ ಕೇಳಿದ್ರು. ಆಮೇಲೆ ನನಗೆ ಹಿಂಗೆ ಹೋಗ್ತೀನಿ ಮುನಿಯಪ್ಪ, ಅವ್ರ ಹೆಸರು ಮುನಿಯಪ್ಪ ಅಂತ, ನಾಳೆ ನಾಡ್ದು ಹೋಗ್ತೀನಿ. ಈಗ ನಾಳೆ ಏನು ನಿಮ್ಮ ಪ್ರೋಗ್ರಾಮು ಅಂದರು. ಏನೇ ಇಲ್ಲ, ಇಲ್ಲಿ ನಿಮ್ಮ 4 ಗಂಟೆಗೆ ನಮ್ಮ ಶಾಪಕ್ಕೆ ಬರಬೇಕು ಅಂದರು. ಯಾಕೆ ಮುನಿಯಪ್ಪ ಅಂದೆ, ಇಲ್ಲ ಬನ್ನಿ ಅಂದರು. ಅವರು ಶೆಡ್ಯೂಲ್ ಕ್ಯಾಸ್ಟ್ ಆಗಿ ನೀಲಗಿರಿಗೆ ಬಂದು ಕೇಕು ಪಫು ಅದು ಇದು ಎಲ್ಲ ತಂದು ಅಲ್ಲಿ ಮಡ್ಕೊಂಡು ಹಿಂಗೆ ಬಾಕಲು ಮುಚ್ಚಿಬಿಟ್ಟು ಕಾಯ್ಕೊಂಡಿದ್ದಾರೆ 3 ಗಂಟೆಗೆ ಅಂತ. ಸೊ ಹೋದಕ್ಕೆ ಬಾಕಲು ಮುಚ್ಚಿಬಿಟ್ರು, ಬಾಕಲು ಕೇಕು ಈಕು ಅದು ಎಲ್ಲ ಮಡಗಿಬಿಟ್ಟು ತಗೋ. ಯಾರು ನಮ್ಮ ಹುಡುಗ ಎಲ್ಲೋ ಹೋಗ್ತಾ ಇದ್ದೇನೆ ಅನ್ನೋ ಒಂದು ಪ್ರೀತಿ. ಸೊ ಇದು ಏನಾಗುತ್ತೆ ಅಂತಂದರೆ ಇಂಥ ಒಂದು ಇನ್ಸಿಡೆಂಟ್ಸು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ನಮ್ಮ ಮೇಲೆ ಎಷ್ಟು ನಂಬಿಕೆ ಇದೆ ಅವರಿಗೆ. ಈಸ್ ಅನ್ಎಜುಕೇಟೆಡ್ ಟೈಲರ್ ಅಷ್ಟೇ, ಹಾಗೆ ನಮ್ಮ ತಾಯಿಯ ಒಬ್ಬರು ಸ್ನೇಹಿತರು ಅಯ್ಯಮ್ಮ ನನ್ನ ಕರೆಯೋದಕ್ಕೆ ಅಷ್ಟು ಬಿ ಎಸ್ ಸಿ ಕೆ ಸಿ ಎಮ್ ಎಸ್ ಸಿ ಮಾಡಿಬಿಟ್ಟಿದ್ನಲ್ಲ ದೊಡ್ಡ ಮನುಷ್ಯ ಅಂದ್ಕೊಂಡ್ಬಿಟ್ಟಿರ್ತಾರೆ ಬರೋದಿಲ್ಲ ಅಂದ್ಕೊಂಡಿರ್ತಾರೆ. ನಮ್ಮ ಅಮ್ಮನ ಫ್ರೆಂಡ್ ಒಬ್ಬರು ನಮ್ಮನೆ ಎದುರುಗಡೆ ಇರೋರು, ಅಕ್ಕ ಅಮ್ಮ ಅಮ್ಮ ಅಂತ ಕರೆಯೋರು ನಮ್ಮ ಅಮ್ಮನ್ನ. ಅಣ್ಣನ ಮನೆಗೆ ಬರ್ತಾರವ, ನಮ್ಮ ಮನೆಗೆ ಬಂದು ಸ್ವಲ್ಪ ಒಂದು ತಿಂಡಿ ಮಾಡ್ತೀನಿ ತಗೊಂಡು ಹೋಗ್ಲಿ ಅಂತ ನಮ್ಮ ತಾಯಿ ಕೇಳಿದ್ರು. ಹನುಮಕ್ಕನ ಮನೆಗೆ ಹೋಗೋಣ ಏನು ಅಂತ, ಯಾರಮ್ಮ ಹನುಮಕ್ಕನ ಮನೆಗೆ ಹೋಗೋಣ ಅಂತ ಏನು ಕೇಳ್ತೀಯ, ಹೋಗೋಣ ನಡಿ ಅಂದೆ. ಸೊ ಐಬ್ರಿಗೆ ಹಬ್ಬ ಹಬ್ಬ ಅಂದರೆ ನಾನು ಮನೆಗೆ ಬಂದರು ಇವ್ರು ಎಲ್ಲಿಗೂ ಹೋಗ್ತಿದ್ದೆ, ನಮ್ಮ ಸಂಬಂಧಿನೂ ಅಲ್ಲ, ನನ್ನಿಂದ ಅವ್ರಿಗೇನು ಲಾಭನೂ ಇಲ್ಲ. ಹೀಗೆ ನಮ್ಮ ಇನ್ನೊಂದು ನನಗೆ ಆಶ್ಚರ್ಯ ಅಂದರೆ ಈಗ ತುಳಸಿ ಅಂತ ಉತ್ತರ ಕನ್ನಡದಲ್ಲಿ ಅಲಕ್ಕಿ ಉಕ್ಕಳು, ನನಗೆ ಅವಾರ್ಡ್ ಬಂದಾಗ ನಾನು ಅವಾರ್ಡ್ ತಗೊಳ್ಳಿಲ್ಲ. ಏನು ಒಳ್ಳೆ ಕೆಲಸ ಮಾಡಿದ್ದೀವಿ ಉತ್ತರ ಕನ್ನಡದಲ್ಲಿ, ಆ ಕೆಲಸಕ್ಕೆ ಅವಳು 8,000 ಜನ ಕೂಲಿ ಮಾಡೋರು ಅವ್ರ ಕಾಂಟ್ರಿಬ್ಯೂಷನ್ ಎಲ್ಲ ಪ್ರಿಂಟಿದೆಲ್ಲ ಅಲ್ಲಿ. ಸೊ ನಾನು ಅವಾರ್ಡ್ ಕೊಡೋಂಗಿದ್ರೆ ಇಂಥ ಒಬ್ಬ ಮಹಿಳೆ ಅವಳು ಕಾಡನ್ನು ಪೂಜೆ ಮಾಡೋಳು, ಕಾಡು ನನ್ನ ಜೀವನ ಅಂದ್ಕೊಂಡಿದ್ದೆ, ಇನ್ನು ಬದುಕಿದ್ದಾಳೆ, ಅವಳಿಗೆ ಅವಳಿಗೆ ಅವಾರ್ಡ್ ಕೊಡಿಸ್ದೆ. ಸೊ ಈ ರೀತಿಯಲ್ಲಿ ನಾವು ಒಂದು ಅದಕ್ಕೆ ಎಕ್ಸ್ಪ್ಲೇನ್ ಮಾಡಬಲ್ಲ ಕಷ್ಟ. ಒಬ್ಬ ಮನುಷ್ಯನಿಗೆ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಯಾವಾಗ ಬರುತ್ತೆ ಅಂತಂದರೆ ಸೊಸೈಟಿ ನಿಮಗೆ ಗುರುತಿಸಿ ನೀವು ಅಷ್ಟು ಸಣ್ಣ ಇದರಲ್ಲೇ ರೆಕಗ್ನಿಷನ್ ಬರಬೇಕು ಅಂದರೆ ಯು ಶುಡ್ ಹ್ಯಾವ್ ಸಮ್ ಇನ್ಬಿಲ್ಟ್ ಜೆನೆಟಿಕ್ ಕ್ವಾಲಿಟಿ ಆಫ್ ಡೂಯಿಂಗ್ ಸಮ್ ಸರ್ಟನ್ ಥಿಂಗ್ಸ್ ಗುಡ್. ಒಂದು ಪಾತ್ರೆ ತೊಳಿಸಿ ನೀರು ತಗೊಂಬಂದು ಕೊಡೋದೇನು ದೊಡ್ಡದೇನು ಅಲ್ಲ, ಇಟ್ಸ್ ನಥಿಂಗ್ ಎಕ್ಸ್ಟ್ರಾಡಿನರಿ, ಬಟ್ ಇಟ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್ ಆಫ್ ಗೆಟಿಂಗ್ ಅಪ್ರಿಸಿಯೇಷನ್ ಫ್ರಮ್ ಯುವರ್ ಟೀಚರ್ ಅಂಡ್ ಅಪ್ರಿಸಿಯೇಷನ್ ಫ್ರಮ್ ಅಂಡ್ ಆಲ್ಸೋ ಯು ವಿಲ್ ರೆಕಗ್ನೈಸ್ ಯು ಅಂಡ್ ಬ್ಲೆಸ್ ಯು. ಇಲ್ಲಿ ನಿಮ್ಗೆ ಸಿಕ್ಕೋದು ಅಕ್ಷರದ ಜ್ಞಾನ ಒಂದೇ ಅಲ್ಲ, ಅವ್ರದ್ದು ಬ್ಲೆಸ್ಸಿಂಗ್ ಇದೆಯಲ್ಲ, ಅದಕ್ಕೆ ಹೆಂಗೆ ಬೆಲೆ ಕಟ್ತೀರಿ? ಆ ಮುನಿಯಪ್ಪನು ಬ್ಲೆಸ್ಸಿಂಗ್ ಇದೆಯಲ್ಲ ನಮ್ಮ ಹುಡುಗ ಚೆನ್ನಾಗಾಗಲಿ ಅನ್ನೋದು, ಅದಕ್ಕೆ ಹೆಂಗೆ ಬೆಲೆ ಕಟ್ತೀರಿ? ಅಲ್ಲ, ಹನುಮಕ್ಕ ನಮ್ಮನ್ನು ಮನೆಗೆ ಕರೆಸಿ ನಮ್ಮ ತಾಯಿನ ಕೂರಿಸ್ಕೊಂಡು ನನ್ನ ಕೂರಿಸ್ಕೊಂಡು ಗೌರವ ಕೊಟ್ರಲ್ಲ, ಅದೊಂದು ಬ್ಲೆಸ್ಸಿಂಗ್ ಅಲ್ವಾ? ಇದಕ್ಕೆ ಯಾವ ರೀತಿಯಲ್ಲಿ ಬೆಲೆ ಕಟ್ತೀರಿ ನೀವು? ನಿಜ ಸರ್. ಸೊ ಹೀಗೆ
ಮಕ್ಕಳಲ್ಲಿ ಈ ರೀತಿಯಾದಂಥ ಒಂದು ಹ್ಯುಮಿಲಿಟಿ ಮತ್ತು ಈ ರೀತಿಯಾದಂಥ ಒಂದು ಒಂದು ಸಂಸ್ಕಾರನ ನಾವು ಕೊಟ್ಟಾಗ ಹೇಳಿಸ್ತಾರೆ ಮಕ್ಕಳು. ನಿಜ. ಬಹುಶಃ ಒಂದು ಪ್ರಶ್ನೆ ಇದು ಕೇಳಬೇಕು ಅಂತ ನನಗನ್ಸುತ್ತೆ, ಯಾಕಂದ್ರೆ ಪ್ರಾರಂಭದಿಂದಲೂ ನಾನು ಅಭಿವೃದ್ಧಿ ಅಂತ ಒಂದ್ ಕಡೆ ಮಾತಾಡ್ಕೊಂಡು ಬಂದೆ, ಪ್ರಕೃತಿ ಉಳಿಸುವಿಕೆ ಒಂದ್ ಕಡೆ ಮಾತಾಡ್ಕೊಂಡು ಬಂದೆ. ಈ ಪ್ರಕೃತಿಯನ್ನು ಉಳಿಸುವಿಕೆ ಮತ್ತು ಅಭಿವೃದ್ಧಿಯ ಮಧ್ಯೆ ಒಂದು ಥಿನ್ ಲೈನ್ ಆಫ್ ಏನಿದೆ, ಗ್ಯಾಪ್ ಇದೆ, ಒಂದು ಸಣ್ಣ ತಂತಿಯ ನಡಿಗೆ ಇದೆ ಅಲ್ಲಿ. ನಾವು ಅಭಿವೃದ್ಧಿಯನ್ನು ಮಾಡಬೇಕು, ಪ್ರಕೃತಿಯನ್ನು ಉಳಿಸ್ಬೇಕು, ಇವೆರಡನ್ನೂ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ. ಹೇಗೆ? ಈಗ ನಮ್ಮ ಪ್ರಕಾರವಾಗಿ ಅಭಿವೃದ್ಧಿ ಅಂದ್ರೆ ಏನು? ಒಂದು ಆಟಮ್ ಬಾಂಬ್ ಮಾಡೋದು ಅಭಿವೃದ್ಧಿನ? ಅದು ಕೆಮಿಕಲ್ ಬಾಂಬ್ ಅಭಿವೃದ್ಧಿನ? ಅಲ್ಲ ಸರ್, ಇವತ್ತೊಂದು ಒಂದು ಇನ್ಫ್ರಾಸ್ಟ್ರಕ್ಚರ್ ಮಾಡೋದು ಕೂಡ. ಅದು ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಏನಕ್ಕೆ? ಅದೇ ಸರ್, ನೀವು ಅಭಿವೃದ್ಧಿ ಅನ್ನೋದಕ್ಕೆ ಏನ್ ಡೆಫಿನೇಷನ್ ಕೊಡ್ತೀರಿ? ಡೆಫಿನೇಷನ್ ಸರ್, ನಿಮ್ಮ ಪ್ರಕಾರ ಅಭಿವೃದ್ಧಿ ಅಂದ್ರೆ ಏನು? ಅಭಿವೃದ್ಧಿ ಅಂದ್ರೆ ಮನುಷ್ಯನಿಗೆ ನೆಮ್ಮದಿ ಬೇಕು, ತೃಪ್ತಿ ಬೇಕು, ಕಂಟೆಂಟ್ಮೆಂಟ್ ಬೇಕು, ಪೀಸ್ ಬೇಕು. ಈಗ ನೀನು 50,000 crore ಮಾತ್ರ ಇದ್ರೆ ಕಿಡ್ನಿ ಇಲ್ಲ, ಕಳಿಸಿರ್ತೀರಿ ಕಷ್ಟಪಟ್ಕೊಂಡು, ಏನ್ ಮಾಡ್ತೀರಿ? ಆರೋಗ್ಯ ಇಲ್ಲ, ಏನ್ ಮಾಡ್ತೀರಿ? ನೀವು ಅಭಿವೃದ್ಧಿಗೆ ನೀವು ಬಹಳ ಕಾಂಟ್ರಿಬ್ಯೂಟ್ ಮಾಡಿದ್ದೀರಿ, ರೋಡ್ ಮಾಡಿದ್ದೀರಿ, ಅದು ಮಾಡಿದ್ದೀರಿ, ಇದು ಮಾಡಿದ್ದೀರಿ, ಇನ್ನೇನೋ ಕೊಟ್ಟಿದ್ದೀರಿ, ಧರ್ಮ ಮಾಡಿದ್ದೀರಿ, ಆದರೆ ನಿಮ್ಗೆ ಆರೋಗ್ಯ ಇಲ್ಲ. ಸೊ ನಿಮ್ಮ ಮಗ ಮೆಂಟಲಿ ರಿಟಾರ್ಡೆಡ್ ಆಗಿಬಿಡ್ತಾನೆ. ಯಾಕಂದ್ರೆ ಬಿಕಾಸ್ ಆಫ್ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ವಿಚ್ ಯು ಹವ್ ಇಂಡಕ್ಟೆಡ್, ಬಿಕಾಸ್ ಆಫ್ ದಿ ಲೆಡ್ ಯು ಹವ್ ಇಂಡಕ್ಟೆಡ್, ಕ್ಯಾಡ್ಮಿಯಮ್ ಯು ಇಂಡಕ್ಟೆಡ್, ಯುವರ್ ಸನ್ ಹ್ಯಾಸ್ ಇನ್ಹೇಲ್ಡ್ ದಟ್, ಸೊ ಯು ಲಾಸ್ಟ್ ಇಸ್ ಕಿಡ್ನಿ. ಸೊ ಅಭಿವೃದ್ಧಿಗೋಸ್ಕರವಾಗಿ ನೀನು ಈ ವೇಸ್ಟ್ ಜನರೇಟ್ ಮಾಡಿದೆ, ಅದು ನದಿಗೆ ಬಿಟ್ಟೆ, ಅದು ಗಾಳಿಗೆ ಬಿಟ್ಟೆ, ಅದು ನಿನ್ನ ಮಗು ಗ್ರ್ಯಾಂಡ್ ಸನ್ ತಗೊಳ್ತಾನೆ, ಅವನಿಗೆ ಕಿಡ್ನಿ ಹೋದಾಗ ನಿಮ್ಗೆ ಏನ್ ಅನಿಸ್ತದೆ? ಇದನ್ನ ಜಾಣ್ಮೆಯಿಂದ ಪ್ರತಿಯೊಂದು ಪ್ರಾಣಿ ಮಾಡಿಕೊಳ್ಳುತ್ತೆ. ನಮಗೆ ಯಾಕೆ ಇದು ಕಳೆದೋಗಿದೆ? ಈ ಬುದ್ಧಿವಂತಿಕೆ ಅಂದ್ರೆ ನಿಸರ್ಗದ ಜೊತೆಯಲ್ಲಿ ಬದುಕಿ ಬಾಳ್ತಕ್ಕಂತ ಒಂದು ಜ್ಞಾನ ನಮಗೆ ಇಲ್ಲ. ಅದೇ ಆ ಥಿನ್ ಲೈನ್ ನೀವು ಹೇಳಿದ್ರಲ್ಲ, ಆ ಥಿನ್ ಲೈನ್ ಅನ್ನ ನೀವು ಸ್ವಲ್ಪ ದೊಡ್ಡದು ಮಾಡ್ಕೊಂಡ್ಬಿಟ್ಟಿದ್ದೀರಿ, ಸ್ವಲ್ಪ ಪ್ರಕೃತಿಯ ಕಡೆನೆ ಬಂದ್ಬಿಡೋಣ ಅಂತ. ನೀವು ಅದು ಬಂದಾಗ್ಲೇ ನಿಮ್ ಬದುಕೋಕಾಗೋದು, ಅವಾಗ್ಲೇನೆ ಅಭಿವೃದ್ಧಿ ಆಗೋದು. ಅಂದ್ರೆ ಆರೋಗ್ಯ ಮತ್ತೆ ಅಭಿವೃದ್ಧಿ ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡಾಗ ಒಂದು ಒಳ್ಳೆ ರಿಸಲ್ಟ್ ಮಾಡ್ತೀಯಾ? ನಿನ್ಗೆ ಕಾರ್ ಇದೆ, ಬಂಗ್ಲೆ ಇದೆ, ಅದ್ರ ನಿನ್ ಮೆಂಟಲಿ ರಿಟಾರ್ಡೆಡ್ ಮಗು ಬಿಕಾಸ್ ಆಫ್ ದಿ ಈ ವೇಸ್ಟ್ ವಿಚ್ ಯು ಹವ್ ಇಂಡಕ್ಟೆಡ್, ಅವನ್ನೇ ಕಟ್ಕೊಂಡು ಏನ್ ಬಿಡ್ತೀಯ? ನಿಜ. ಎಷ್ಟು ಜನ ಇವತ್ತು ಈ ರೀತಿಯಲ್ಲಿ, ನೀವು ಕ್ಯಾನ್ಸರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಗೆ ಹೋಗ್ತಾ ಇದ್ದೀನಿ ನಾನು, ಅಲ್ಲಿ ನೋಡುವ ಮಕ್ಕಳಿಗೆ ನೋಡೋದಂದ್ರೆ ಎಷ್ಟು ನೋವಾಗುತ್ತೆ. ಇವತ್ತು ಎಷ್ಟು ಜನ ಡಿಸೀಸ್ ಬರ್ಡನ್ ಇನ್ ಇಂಡಿಯಾ ಇಸ್ ಹೈಯೆಸ್ಟ್, ಲಾಸ್ಟ್ ಕೆಳಗಡೆಯಿಂದ ಮೂರನೇವರಾಗಿದ್ದೀವಿ ನಾವು ಡಿಸೀಸ್ ಬರ್ಡನ್ ನಲ್ಲಿ. ಮಾತುಗಳು ಇವತ್ತು ಬಹಳಷ್ಟು ಅರ್ಥಪೂರ್ಣವಾಗಿದ್ದು ವೀಕ್ಷಕರಿಗೂ ಹೇಳೋದಕ್ಕೆ ಇಚ್ಛೆ ಪಡ್ತೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತಹ ಅನುಭವಿಯ ಮಾತುಗಳು, ಪ್ರಕೃತಿಯನ್ನ ಅಷ್ಟು ಹತ್ತಿರದಿಂದ ಕಂಡಂತಹವರು ಮತ್ತು ಅಭಿವೃದ್ಧಿಯ ಕಾರ್ಯಗಳಲ್ಲಿಯೂ ಕೂಡ ತಮ್ಮ ಒಂದು ವಿಶಿಷ್ಟವಾದಂತಹ ಅಪರೂಪವಾದಂತಹ ಕೊಡುಗೆಯನ್ನು ಕೊಟ್ಟಂತಹ ಡಾಕ್ಟರ್ ಯಲ್ಲಪ್ಪ ರೆಡ್ಡಿ ಅವರು ಇವತ್ತು ನಮ್ಮ ಜೊತೆ ಶುಭೋದಯ ಕರ್ನಾಟಕದಲ್ಲಿದ್ದರು. ಅವರ ಮಾತುಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಪ್ರಕೃತಿ ನಮಗೆ ಹತ್ತಿರ ಆಗುತ್ತೆ, ನಾವು ಪ್ರಕೃತಿಗೆ ಹತ್ತಿರ ಆಗ್ತೀವಿ, ಇನ್ನಷ್ಟು ಆರೋಗ್ಯವಂತರಾಗಿ ಬಾಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೇವೆ. ಸರ್, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದ. ನಮಸ್ಕಾರ. ವೀಕ್ಷಕರೇ, ನಾಳೆ ಮತ್ತೊಬ್ಬ ಹೊಸ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇವೆ. ನಮಸ್ಕಾರ. ನಮಸ್ಕಾರ. ಸುಖನು ಸರಿಸಿ ಕಂಗಳ ತೆರೆಸಿದೆ ಶುಭೋ